ಎಲ್ರಿಗೂ ನಮಸ್ಕಾರ. ಹಾಡನ್ನು ಹಾಡ್ತಾ ಇರತಕ್ಕಂತ ಸಂಗೀತಗಾರರಲ್ಲಿ ಒಂದು ಮನವಿ, ದಯಮಾಡಿ ಎಲ್ಲಾದರೂ ಇರು ಎಂತಾದರೂ ಇರು ಹಾಡನ್ನು ಮತ್ತೊಮ್ಮೆ ಹಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ನಾನು. ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ, ಒಂದೇ ನಿಮಿಷ. ಎಲ್ರಿಗೂ ನಮಸ್ಕಾರ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಈಗ. ಓಕೆ, ಮತ್ತೊಮ್ಮೆ ಎಲ್ಲಾದರೂ ಇರು ಎಂತಾದರೂ ಇರು ಹಾಡನ್ನು ಹಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಜಾಸ್ತಿ ಹಾಡಿ ಸರ್, ದಯಮಾಡಿ. ರಾಘವರಿ ರಘುವನ ಹಾಡಿ ಹಾಡಿ
ಧನ್ಯವಾದಗಳು. ಅತ್ಯಂತ ಸೃಶ್ಯಾವ್ಯವಾಗಿ ಹಾಡಿದಂತಹ ಗಾಯಕರಿಗೆ ಧನ್ಯವಾದಗಳು. ತುಮಕೂರಿನ ದಿಬ್ಬೂರು ಮಂಜಣ್ಣ ಮತ್ತು ತಂಡದವರಿಗೆ ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿ ಕುವೆಂಪು ಅವರ ಹಾಡನ್ನು ಹಾಡಿದ್ರಿ. ಬಂಡಾಯ ಸಾಹಿತ್ಯ ಸಂಘಟನೆ, ಒಂದು ಎರಡು ಸೂಚನೆಗಳನ್ನು ಕೊಡ್ತೇನೆ, ಆಮೇಲೆ ಏನಂತಂದರೆ ಈಗೆಲ್ಲ ಭಾಗವಹಿಸಿರ್ತಕ್ಕಂತಹ 130 ಹೆಚ್ಚು ಜನ ಭಾಗವಹಿಸಿದ್ದೀರಿ. ನಿಮ್ಮಲ್ಲಿ ಯಾರಿಗಾದರೂ ಲಿಂಕ್ ಸರಿಯಾಗಿ ಸಿಕ್ಕಿಲ್ಲ ಅಂತ ಯಾರಾದರೂ ಫೋನ್ ಮಾಡಿದ್ರೆ ನನ್ನ ಫೋನ್ ನಂಬರ್ನ ಈಗ ನಾನು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ಆ ನಂಬರ್ನ ಯಾರಿಗೆ ಬೇಕಾದರೂ ಕೊಡಿ. ಅವರು ನನಗೆ ಹಾಯ್ ಅಂತ ಕಳಿಸಿದ್ರೆ ಸಾಕು, ಲಿಂಕ್ ಕಳಿಸ್ತೇನೆ. ಇದು ಮೊದಲ ಮಾಹಿತಿ. ಎರಡನೇದು, ಎಲ್ರಿಗೂ ಸ್ವಾಗತ. ಬಂಡಾಯ ಸಾಹಿತ್ಯ ಸಂಘಟನೆ ತುಮಕೂರು ಜಿಲ್ಲಾ ಘಟಕ ಕನ್ನಡ ರಾಜ್ಯೋತ್ಸವ ತಿಂಗಳ ಅಂಗವಾಗಿ ನಡೆಸುತ್ತಿರುವ ಅಂತಾರಾಷ್ಟ್ರೀಯ ವೆಬಿನಾರ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ದೇಶ ವಿದೇಶಗಳಲ್ಲಿ ಕನ್ನಡ ಅಂತ ಹೇಳಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ವೆಬಿನಾರ್ ಮೂಲಕ ಆಯೋಜನೆ ಮಾಡ್ತಾ ಇರತಕ್ಕಂತಹ ಬಂಡಾಯ ಸಾಹಿತ್ಯ ಸಂಘಟನೆ ತುಮಕೂರು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ, ಸಂಚಾಲಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಈಗ ಶುರು ಮಾಡ್ತೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಓ ನಾಗರಾಜ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರನ್ನು ನಾನು ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬಂಡಾಯ ಸಾಹಿತ್ಯ ಸಂಘಟನೆಯ ತುಮಕೂರು ಜಿಲ್ಲಾ ಘಟಕವು ಆಯೋಜಿಸಿರುವಂತಹ ದೇಶ ವಿದೇಶದಲ್ಲಿ ಕನ್ನಡ ವಿಷಯ ಆಧಾರಿತ ಅಂತಾರಾಷ್ಟ್ರೀಯ ವೆಬಿನಾರ್ ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾಗಿರುವ ತಮಗೆಲ್ಲ ಸಂಘಟನೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತ, ಸುಸ್ವಾಗತ. ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಕನ್ನಡ ಪರ ಕಾರ್ಯಕ್ರಮದ ಸಂಭ್ರಮದ ಈ ಹೊತ್ತಿನಲ್ಲಿ ತಮಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಲು ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ದೇಶದ ಸದೃಢತೆಗೆಂದು ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಕ್ತಿಶಾಲಿ ಸಂವಿಧಾನವನ್ನು ಬರೆದು ಅರ್ಪಿಸಿದ ಮಾಹೆಯೂ ಇದಾಗಿರುವುದರಿಂದ ಸರ್ವರಿಗೂ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕನ್ನಡ ಕುಲಬಂಧವರೇ, ಕರ್ನಾಟಕ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಸ್ಥಾಪಕರಲ್ಲಿ ಮುಂಚೂಣಿ ನಾಯಕರೆನಿಸಿಕೊಂಡಿರುವಂಥ ಕನ್ನಡ ಸಾಂಸ್ಕೃತಿಕ ರಾಯಭಾರಿಗಳಾಗಿರುವಂಥ ನಮ್ಮ ಮೇಷ್ಟ್ರು ಬರಗು ರಾಮಚಂದ್ರಪ್ಪ ಅವರು ನಮ್ಮ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿಯೇ ಸಾಂಸ್ಕೃತಿಕ ಚಳುವಳಿಯನ್ನು ಮುನ್ನಡೆಸುತ್ತಾ ಬಂದಿರುವವರು. ಪ್ರಜಾಸತ್ತಾತ್ಮಕ ಒಲವು ನಿಲುವುಗಳನ್ನೇ ಬಂಡಾಯ ಸಾಹಿತ್ಯ ಸಂಘಟನೆಯ ಕ್ರಿಯಾ ಯೋಜನೆಗಳಿಗೆ ಉಸಿರಾಗಿಸಿದವರು. ಅಖಂಡ ಕರ್ನಾಟಕದ ಉದ್ದಕ್ಕೂ ಬಗೆಬಗೆಯ ಕಾರ್ಯಕ್ರಮಗಳನ್ನು ರೂಪಿಸಿ ನಡೆಸಿ ಸಂಘಟನೆಯನ್ನು ಕ್ರಿಯಾಶೀಲಗೊಳಿಸುತ್ತಾ ಬಂದವರು. ಉತ್ಸಾಹಿ ಯುವ ಪಡೆಯನ್ನೇ ಕಟ್ಟುತ್ತಾ ಈ ಹಿಂದೆ ಸಂಘಟನೆಗಾಗಿ ದುಡಿದವರನ್ನು ದುಡಿಯುತ್ತಿರುವವರನ್ನು ಒಳಗೊಳ್ಳುತ್ತಲೇ ಸಾಂಸ್ಕೃತಿಕ ಚಳುವಳಿಯ ಆವೇಗವನ್ನು ಹೆಚ್ಚಿಸಿದವರು. ಆ ಮುಖೇನ ಕನ್ನಡಿಗರಲ್ಲಿ ಸಾಮಾಜಿಕ, ರಾಜಕೀಯ,
ಪ್ರಜ್ಞೆಯನ್ನು ಮೂಡಿಸಿರುವವರು, ಸಾಂಸ್ಕೃತಿಕ ಅಸ್ಮಿತೆಯನ್ನು ಅನಾವರಣಗೊಳಿಸುತ್ತಿರುವರು. ನಿಜಕ್ಕೂ ಇವರ ಸಾಂಸ್ಕೃತಿಕ ಕಾರ್ಯತತ್ಪರತೆ, ಸಂಘಟನಾತ್ಮಕ ಸೈದ್ಧಾಂತಿಕ ಬದ್ಧತೆ ಎಲ್ಲರನ್ನ ಬೆರಗುಗೊಳಿಸುವಂಥದ್ದು. ಕನ್ನಡಾಭಿಮಾನಿಗಳೇ, 2020 ಇಸ್ವಿಯಲ್ಲಿ ಕೊರೋನಾ ಸೋಂಕು ತಂದೊಡ್ಡಿದ ಆತಂಕ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಸೃಷ್ಟಿಸಿದ ಜೀವಭಯದ ವರ್ತುಲದಲ್ಲಿ ರಾಜಕೀಯವಾಗಿ ಆಡಳಿತ ವ್ಯವಸ್ಥೆ, ಸಾಮಾಜಿಕವಾಗಿ ಜನಜೀವನ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದ್ದು ತಿಳಿದಿರುವ ಸಂಗತಿ. ಇಂತಹ ಸಂದರ್ಭದೊಳಗೆ ನಮ್ಮ ಜೀವನೋತ್ಸಾಹವೇ ಬತ್ತಿ ಹೋಗುತ್ತಿದ್ದಂತಹ ಹೊತ್ತಿನಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಬರಗೂರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಉತ್ತೇಜನಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜೀವನ ಪ್ರೀತಿ ಮೂಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. COVID-19 ಇಕ್ಕಟ್ಟು ಬಿಕ್ಕಟ್ಟುಗಳ ನಡುವೆಯೂ ಸರ್ಕಾರಗಳು ಮಾಡಿದ, ಸರ್ಕಾರಿ ಪ್ರಾಯೋಜಿತ ಸಂಘ ಸಂಸ್ಥೆಗಳು ಆಸಕ್ತಿ ವಹಿಸಿ ನಿರ್ವಹಿಸಿದ ಕನ್ನಡ ಪರ ಕೆಲಸಗಳನ್ನು ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆ ಮಾಡುತ್ತಾ ಬಂದಿದೆ. ಜೀವೋಬರ ಕಾಳಜಿಯುಳ್ಳ ಸಮಾಜಮುಖಿ ಚಿಂತನೆ ಇರುವ ಪ್ರಗತಿಪರವಾಗಿ ಆಲೋಚಿಸುವಂತಹ ಸೃಜನಶೀಲ ವ್ಯಕ್ತಿತ್ವದ ಯುವ ಪಡೆಯ ಮುಖೇನ ಬರಗೂರು ನಾಡಿನ ಉದ್ದಗಲಕ್ಕೂ ಸಂಘಟನಾತ್ಮಕ ಚಳುವಳಿಯನ್ನು ನಡೆಸಿದ್ದಾರೆ. ಸ್ಥಾಪಿತ ವ್ಯವಸ್ಥೆಯಿಂದ ನಿರಂತರವಾಗಿ ಶೋಷಣೆಗೆ ಒಳಪಡುತ್ತಿರುವ ದಲಿತರು, ದುಡಿಯುವ ಜನ, ಮಹಿಳೆಯರು, ರೈತರು ಮುಂತಾದವರ ನೋವಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಚಳುವಳಿ ಹೋರಾಟ ರೂಪದಲ್ಲಿ ಹಮ್ಮಿಕೊಳ್ಳುವ ಮೂಲಕ ಬಂಡಾಯದ ದನಿ ಎತ್ತಿದ್ದಾರೆ. ಯುವ ಪೀಳಿಗೆಯನ್ನು ವೈಚಾರಿಕವಾಗಿ ಬಲಿಷ್ಠಗೊಳಿಸಲು ಯುವ ಬರಹಗಾರರಿಗಾಗಿ 2020 ಜನವರಿ 4-5 ಕಾರ್ಯಾಗಾರ ನಡೆಯಿತು. ರಾಜ್ಯ ಮಟ್ಟದಲ್ಲಿ 2020 August 28 ಕವಿಗೋಷ್ಠಿ ಏರ್ಪಾಟಾಗಿತ್ತು. September 13 ಸಮತಾ ಸೌಹಾರ್ದ ಗೀತಗಾಯನ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನಲ್ಲಿ ಜನಪದ ಸಾಹಿತ್ಯ ಕುರಿತಂತೆ ವೆಬಿನಾರ್, ಮಹಿಳೆ ಭ್ರಮೆ ಮತ್ತು ವಾಸ್ತವ ಕುರಿತಾದಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ದಾವಣಗೆರೆಯಲ್ಲಿ ಹೊಸ ಶಿಕ್ಷಣ ನೀತಿಯ ಸಾಧಕ ಬಾಧಕಗಳ ಕುರಿತ ವಿಚಾರ ಸಂಕಿರಣ, ಬಳ್ಳಾರಿಯಲ್ಲಿ ಮಹಿಳಾ ಸಂವೇದನೆ ಕುರಿತ ವಿಚಾರ ಸಂಕಿರಣ, ರೈತಪರ ಕವಿಗೋಷ್ಠಿಗಳಂತಹ ಕಾರ್ಯಕ್ರಮಗಳು ಜರುಗಿದವು. ಬೆಳಗಾವಿಯಲ್ಲಿ ಮುಂತಾದೆಡೆಗಳಲ್ಲಿ ವೆಬಿನಾರ್ ಕಾರ್ಯಕ್ರಮಗಳು ಈ ಕೊರೋನಾ ಸಂದರ್ಭದಲ್ಲಿ ನಡೆದಿರುವಂತಹದ್ದು ಇಲ್ಲಿ ಉಲ್ಲೇಖನೀಯ. ಇಂದು ಜರುಗುತ್ತಿರುವ ಅಂತಾರಾಷ್ಟ್ರೀಯ ವೆಬಿನಾರ್ ಕೂಡ ಬರಗೂರು ಮುತುವರ್ಜಿ ವಹಿಸಿ ರೂಪಿಸಿರುವ ಕನ್ನಡ ಪರವಾದ ಕಾರ್ಯಕ್ರಮವಾಗಿದೆ. ಕನ್ನಡ ದೇಶದೊಳಗೆ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದವು, ಆದರೆ ನಾಡಿನಾಚೆಗೂ ವಿಸ್ತರಿಸಿಕೊಂಡಿರುವ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಜನರ ಬಗ್ಗೆ ಏನಾದರೂ ಕಾರ್ಯಕ್ರಮವನ್ನು ರೂಪಿಸಬೇಕು ಎಂಬ ಹಂಬಲದೊಂದಿಗೆ ಇಂದು ದೇಶ ವಿದೇಶದಲ್ಲಿ ಕನ್ನಡ ವಿಷಯ ಕುರಿತಾಗಿ ಚರ್ಚಿಸಲು ನಾವೆಲ್ಲ ಸೇರಿದ್ದೇವೆ. ಈ ವೆಬಿನಾರ್ನಲ್ಲಿ ಗಡಿನಾಡು ಕನ್ನಡ, ಹೊರನಾಡು ಕನ್ನಡ ಮತ್ತು ವಿದೇಶದಲ್ಲಿ ಕನ್ನಡ ವಿಷಯವಾಗಿ ವ್ಯಾಪಕ ಚಿಂತನ ಮಂಥನ ಜರುಗಲಿದೆ. ಇಂತಹದೊಂದು ವಿಶೇಷ ಕಾರ್ಯಕ್ರಮ ಸಾಧ್ಯವಾಗುತ್ತಿರುವುದು ಇದೇ ಬಂಡಾಯದ ಕಣ್ಣ ಬರಗೂರರಿಂದ ಎಂದು ಮತ್ತೆ ಪುನರುಚ್ಚರಿಸಲು ಬಯಸುತ್ತೇನೆ. ಬಂಧುಗಳೇ, ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಒಂದು ಭಾಗವಾಗಿ ತಮ್ಮೆಲ್ಲರನ್ನ ಸ್ವಾಗತಿಸುವ ಸಂದರ್ಭದೊಳಗಡೆ ಇಂತಹದೊಂದು ಅರ್ಥಪೂರ್ಣವಾದ ಸಾರ್ಥಕವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಬೆಂಬಲವನ್ನು ಸೂಚಿಸಿ ಮಾರ್ಗದರ್ಶಕರಾಗಿ ಇರುವಂತಹ ನಮ್ಮ ಗುರುಗಳು ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರನ್ನು ಮೊದಲಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ವಿಷಯವನ್ನು ಮಂಡನ ಮಾಡಲಿರ್ತಕ್ಕಂಥವ್ರು ಕನ್ನಡ ಬಂಧುಗಳೇ, ಈ ಹೊತ್ತಿನ ವೆಬಿನಾರ್ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ ಕನ್ನಡ ವಿಷಯ ಕುರಿತು ಮಾತನಾಡಲಿರುವವರು ಲಂಡನ್ನಲ್ಲಿ ನೆಲೆಸಿರ್ತಕ್ಕಂಥವರು ಶ್ರೀತರಾದಂಥ ನವೀನ್ ಸುನಗಾರ್ ಅವರು. ಇವರು ಧಾರವಾಡದವರು, ರಷ್ಯಾದ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಫಿಲ್ಮ್ ಅಂಡ್ TV ಡೈರೆಕ್ಷನ್ ಅಂಡ್ ಸ್ಕ್ರೀನ್ ಪ್ಲೇ ವಿಷಯವಾಗಿ ಬ್ಯಾಚುಲರ್ ಡಿಗ್ರಿಯನ್ನು ಪಡೆದಿದ್ದಾರೆ. AKB ಅಮೋಲ್ ಪಾಲೇಕರ್, ಜಬ್ಬರ್ ಪಟೇಲ್ ಅಸಿಸ್ಟೆಂಟ್ ಫಿಲಮ್ ಮೇಕರ್ ಆಗಿ ದುಡಿದಿದ್ದಾರೆ. ಮುಂಬೈನಲ್ಲಿ ಕನ್ನಡ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ರಷ್ಯಾ ದೇಶ ಮತ್ತು ಅರಬಿಕ್ನಲ್ಲಿ GTV ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ. ಕನ್ನಡದ ಅನೇಕ ನಾಟಕಗಳಲ್ಲಿ ನಟಿಸಿದ್ದಾರೆ. ಅನೇಕ ಇಂಗ್ಲಿಷ್ ಡ್ರಾಮಾಗಳನ್ನು ನಿರ್ದೇಶಿಸಿ ಅದರಲ್ಲೂ ನಟಿಸಿದ್ದಾರೆ. ಇವರು ನಾಟಕ ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಣ್ಣ ಕತೆ, ಇತರ ಲೇಖನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಪ್ರಸ್ತುತ ಲಂಡನ್ನಲ್ಲಿ ನೆಲೆಸಿರುವಂತಹ ಇವರು ಅಲ್ಲಿನ ಸ್ಕೈ ಕನ್ಸಲ್ಟೆನ್ಸಿ ಲಿಮಿಟೆಡ್ನ ಡೈರೆಕ್ಟರ್ ಆಗಿ ದುಡಿತಾ ಇದ್ದಾರೆ. ಇವರು
ಉರ್ದು ಬಲ್ಗೇರಿಯನ್ ಕನ್ನಡ ರಷ್ಯನ್ ಇಂಗ್ಲಿಷ್ ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂಥವರು ಡಾಕ್ಯುಮೆಂಟರಿ ಸಿನಿಮಾಗಳನ್ನು ಅದೇ ಭಾಷೆಗಳಲ್ಲಿ ಮಾಡಿರುವಂಥವರು ಇವರು ನಮ್ಮ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ ಕನ್ನಡ ಹೇಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಡಲಿದ್ದಾರೆ. ಇಂತಹ ಬಹುಭಾಷಾ ಪಂಡಿತರಾದ ನವೀನ್ ಸುನಗ ಅವರಿಗೆ ಸಂಘಟನೆಯ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎರಡನೇದಾಗಿ ಡಾಕ್ಟರ್ ಭರತ್ ಕುಮಾರ್ ಪೋಲಿಪುರ್ ಅವರು ಕರ್ನಾಟಕದ ಉಡುಪಿ ಸಮೀಪದ ಪೋಲಿಪ್ ಮೂಲದವರು, ಉಡುಪಿಯ ಪೂರ್ಣ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪಡೆದಿರತಕ್ಕಂತ ಇವರು ಮುಂಬೈ ವಿವಿಯಲ್ಲಿ ಕನ್ನಡ ಎಂಎ ಪದವಿಯನ್ನು ಗಳಿಸಿದ್ದಾರೆ. ಮುಂಬೈ ಕನ್ನಡ ರಂಗಭೂಮಿ ವಿಷಯದಲ್ಲಿ ಡಾಕ್ಟರ್ ಜಿ ಎನ್ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿಯನ್ನ ಪಡ್ಕೊಂಡಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್, ಕಾಂತಾರ ಅವರ ಕನ್ನಡ ಸಂಘದ ಸುವರ್ಣ ರಂಗ ಸಮ್ಮಾನ್ ಪ್ರಶಸ್ತಿ ಗಳಿಸಿರ್ತಕ್ಕಂಥ ಇವರು ಕಳೆದ 4 ದಶಕಗಳಿಂದ ಕನ್ನಡದ ಪರಿಚಾರಕ್ಕೆ ಕರ್ನಾಟಕ ಸಂಘ ಮುಂಬೈ ಇಲ್ಲಿ ವಿವಿಧ ಪದವಿಗಳನ್ನು ಅಲಂಕರಿಸಿ ರಂಗ ನಿರ್ದೇಶಕರಾಗಿ ದುಡಿಯುತ್ತಾ ಇದ್ದಾರೆ. ಇವರು ಹೊರನಾಡಿನಲ್ಲಿ ಕನ್ನಡ ಕುರಿತಂತೆ ವಿಷಯವನ್ನು ಮಂಡಿಸಲಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಗಡಿನಾಡು ಕನ್ನಡ ಕುರಿತು ವಿಚಾರ ಮಂಡಿಸಲಿರುವವರು ಬೆಳಗಾವಿಯ ಡಾಕ್ಟರ್ ಕೆ ಆರ್ ಸಿದ್ದಗಂಗಮ್ಮ ಅವರು. ಇವರು ಮೂಲತಃ ಬೆಳಗಾವಿಯವರು, ಬೆಳಗಾವಿನ ಲಿಂಗರಾಜ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಇವರಿಗೆ 25 ವರ್ಷಗಳ ಸೇವಾನುಭವ ಇದೆ. 9 ಕೃತಿಗಳನ್ನು ರಚನೆ ಮಾಡಿದ್ದಾರೆ, 25 ರಿಸರ್ಚ್ ಪತ್ರಿಕೆಗಳನ್ನು ಮಂಡಿಸಿದ್ದಾರೆ, 10 ಜನರಿಗೆ ಪಿ ಎಚ್ ಡಿ ಪದವಿಯನ್ನು ಮಾರ್ಗದರ್ಶನ ಮಾಡುವ ಮೂಲಕ ಕೊಡಿಸಿದ್ದಾರೆ, 27 ಶೀರ್ಷಿಕೆಗಳ ಬರಹಗಳು ಪಠ್ಯಕ್ರಮವಾಗಿ ರೂಪುಗೊಂಡಿವೆ. ಇವರು ಸಂಶೋಧಕರಾಗಿ, ಸಾಹಿತಿಗಳಾಗಿ, ಮಾರ್ಗದರ್ಶಕರಾಗಿ, ಮಿಗಿಲಾಗಿ ಅಧ್ಯಾಪಕರಾಗಿ ದುಡಿತಾ ಇರತಕ್ಕಂಥ ಶ್ರೀಧರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇಂತಹದೊಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡ್ತಾ ಇರುವಂಥವರು ಈ ಕನ್ನಡ ಗೀತೆಗಳನ್ನು ಆಡುವ ಮೂಲಕ ಮನಸ್ಸನ್ನು ಉತ್ತೇಜನಗೊಳಿಸಲು ನಮ್ಮೊಂದಿಗೆ ಇರತಕ್ಕಂಥವರು ಅಭಿನವ ರಾಜ್ಕುಮಾರ್ ದಿಬ್ಬೂರು ಮಂಜಣ್ಣ ಅವರು. ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ರಾಷ್ಟ್ರಮಟ್ಟದ ಕಲಾವಿದರು, ತಮ್ಮ ಕಂಠ ಗಾಯನದ ಮೂಲಕವೇ ಪ್ರಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೆಂಕೆರೆ ಅವರು, ಇವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಬಂಧುಗಳೇ, ಬಂಡಾಯ ಸಾಹಿತ್ಯ ಸಂಘಟನೆಯ ಹಿರಿಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಹಿರಿಯ ಸಾಹಿತಿಗಳು ಭಾಗವಹಿಸಿದ್ದಾರೆ, ಹೋರಾಟಗಾರರು ಇಲ್ಲಿ ನೆರೆದಿದ್ದಾರೆ, ರಾಜ್ಯದ ಎಲ್ಲ ಜಿಲ್ಲೆಗಳ ಸಂಘಟನೆಯ ಸಂಚಾಲಕರುಗಳು ನಮ್ಮೊಟ್ಟಿಗೆ ಇದ್ದಾರೆ. ಈ ವೆಬಿನಾರ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಾಡಿನ, ಹೊರನಾಡಿನ, ವಿದೇಶಿ ನೆಲದ ಕನ್ನಡಿಗರೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಬಗ್ಗನಡು ನಾಗಭೂಷಣರವರನ್ನ ವೆಬಿನಾರ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ವೆಬಿನಾರ್ನ ಹೋಸ್ಟಿಂಗ್ನ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಕಾರ್ಯಕ್ರಮದ ರಿಂಗ್ ಮಾಸ್ಟರ್ ನಮ್ಮ ಗೆಳೆಯರಾದಂಥ ಬೆಜ್ಜಿಹಳ್ಳಿ ಶಿವಕುಮಾರ್ ಅವರನ್ನ ಪ್ರೀತಿಯಿಂದ ಕುಮಾರಸ್ವಾಮಿಯವರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರುಗಳು, ಅಧ್ಯಾಪಕರು, ಸಂಶೋಧನಾರ್ಥಿಗಳು, ವಿದ್ಯಾರ್ಥಿಗಳು, ವಿಶೇಷವಾಗಿ ಕನ್ನಡಿಗರು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರನ್ನ ಪ್ರೀತಿಯಿಂದ ನೆನೆಯುತ್ತೇನೆ. ಈ ವೇದಿಕೆಯ ಮುಂಭಾಗದಲ್ಲಿ ಕುಳಿತು ನಮ್ಮೆಲ್ಲರನ್ನ ಪ್ರೀತಿಯಿಂದ ಅರಸ್ತಲ್ಲಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತ ಲಕ್ಷ್ಮಣದಾಸ್ ಅವರನ್ನ, ಹೋರಾಟಗಾರರಂತ ಗಂಗರಾಜು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಹಾಗೆಯೇ ಈ ಗೀತ ಗಾಯನ ಕಾರ್ಯಕ್ರಮಕ್ಕೆ ವಾದ್ಯಗಳನ್ನು ನುಡಿಸುವ ಮೂಲಕ ನೆರೆದಿರ್ತಕ್ಕಂತ ನಮ್ಮ ಮಿತ್ರರೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ಮಾಧ್ಯಮದ ಬಂಧುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮಾತು. ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಮತ್ತು ಎಲ್ಲರನ್ನು ಸ್ವಾಗತಿಸಿದಂತಹ ಡಾಕ್ಟರ್ ನಾಗರಾಜು ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಮತ್ತು ಧನ್ಯವಾದಗಳು. ಇದೀಗ ದಿಬ್ಬೂರು ಮಂಜಣ್ಣ ಮತ್ತು ಕೆಂಕೆರೆ ಮಲ್ಲಿಕಾರ್ಜುನ್ ಅವರ ಕಡೆಯಿಂದ ಮತ್ತೊಂದು ಹಾಡು. ಬಂಡಾಯ ಸಾಹಿತ್ಯ ಸಂಘಟನೆಗೆ
ಕಲಾವಿದರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ವಾದ್ಯಸಾಕ್ಯಾರದಲ್ಲಿ ಉಮೇಶ್, ತಬಲದಲ್ಲಿ ಮೋಹನ್, ರಿದಮ್ ಪ್ಯಾಡ್ ವಾದ್ಯದಲ್ಲಿ ಸ್ಕಾಂತ್ ಕಲಾವಿದರು ರಾಜೇಶ್ ಇದ್ದಾರೆ. ಮೈಸೂರು ಅನಂತಸ್ವಾಮಿಯವರು ಕನ್ನಡ ನಾಡಿನ ಎಲ್ಲ ಕವಿಗಳನ್ನು ಕೂರ್ಪುಡಿ ರಚನೆ ಮಾಡಿರುವಂತಹ ಗೀತೆ ರಾಕ್ಸಲ್ ಯೋಜನೆ ಅವರ ಧ್ವನಿ ಸ್ಥಿತಿಯಲ್ಲಿ ಬಂದ ಈ ಗೀತೆ ಇದೀಗ ಪ್ರಸ್ತುತ ಓ ಕನ್ನಡದ ಋಷಿ ಡಾಕ್ಟರ್ ನಾಗಭೂಷಣ್ ಪದ್ನಡ್ ಸರ್ ಅವರಿಗೆ ಮತ್ತು ಓ ನಾಗಭೂಷಣ್ ನಾಗರಾಜ್ ಸರ್ ಅವರಿಗೆ ಅಭಿನಂದನೆ ಈ ಗೀತೆಯ ಪ್ರಸ್ತುತಿ. Oh.
ಹಾಡಿದಂತಹ ಇಬ್ಬರು ಮಂಜಣ್ಣ ಮತ್ತು ಕೆಂಕೆರೆ ಮಲ್ಲಿಕಾರ್ಜುನ್ ಅವರಿಗೆ ಮತ್ತು ಅವರ ತಂಡದವರಿಗೆ ಎಲ್ಲ ವಾದ್ಯದೃಂದದವರಿಗೆ ಪ್ರೀತಿಯ ಧನ್ಯವಾದಗಳು. ನೋಡುಗರಲ್ಲಿ ಒಂದು ವಿನಂತಿ, ಇಲ್ಲಿ ನೋಡ್ತಾ ಇರತಕ್ಕಂಥ ಎಲ್ಲರೂ ಕೂಡ ಫೇಸ್ಬುಕ್ ಅನ್ನ ಬಳಸ್ತಾ ಇರ್ತೀರಿ, ದಯಮಾಡಿ ಡಾಕ್ಟರ್ ಕುಮಾರಸ್ವಾಮಿ ಬೆಜ್ಜಿಹಳ್ಳಿ, ಕನ್ನಡದಲ್ಲಿ ಡಾಕ್ಟರ್ ಕುಮಾರಸ್ವಾಮಿ ಬೆಜ್ಜಿಹಳ್ಳಿ ಹೆಸರಿನ ಫೇಸ್ಬುಕ್ನಲ್ಲಿ ಕಾರ್ಯಕ್ರಮ ಲೈವ್ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಬಂಡಾಯ ಸಂಘಟನೆ ಎಲ್ಲ ಸಂಗಾತಿಗಳಲ್ಲಿ ವಿನಂತಿ ಮಾಡ್ತೇನೆ, ನೀವೆಲ್ಲರೂ ಕೂಡ ನನ್ನ ಫೇಸ್ಬುಕ್ ಗೋಡೆಗೆ ಹೋಗಿ ನೀವು ವಾಚ್ ಪಾರ್ಟಿ ಮಾಡಿಕೊಂಡ್ರೆ ಹೆಚ್ಚು ಜನರಿಗೆ ಕಾರ್ಯಕ್ರಮ ತಲುಪುತ್ತೆ. ಮುಂದಿನ ಕಾರ್ಯಕ್ರಮ ನವೀನ್ ಸುನಗ ಅವರು ವಿದೇಶದಲ್ಲಿ ಕನ್ನಡ ಎಂಬ ವಿಷಯವನ್ನು ಕುರಿತು ತಮ್ಮ ವಿಷಯವನ್ನು ಮುಂಡಿಸ್ಬೇಕು ಅಂತ ಹೇಳಿ ಅವರನ್ನ ಕೇಳಿಕೊಳ್ತೇನೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇವತ್ತಿನ ಈ ವೆಬಿನಾರ್ ನಲ್ಲಿ ಸೇರಿರ್ತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ಈ ವೆಬಿನಾರ್ ನಲ್ಲಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ಹಿರಿಯರಾದ ಡಾಕ್ಟರ್ ಬರಗೂರ್ ರಾಮಚಂದ್ರಪ್ಪ ಅವರಿಗೂ ತುಂಬಾ ಧನ್ಯವಾದಗಳು. ಬರಗೂರ್ ರಾಮಚಂದ್ರಪ್ಪ ಅವರು ನನಗೆ ಟೆಕ್ಸ್ಟ್ ಮಾಡಿದಾಗ ಈ ತರ ಒಂದು ವಿಷಯ ಇದೆ ನೀವು ಮಾತಾಡಿ ಅಂತ ಹೇಳಿದಾಗ ಹೂ ಅಂತ ಏನೋ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಒಂಥರ ಮುಜುಗರ ಶುರು ಆಯ್ತು, ಏನು ಈ ವಿಷಯ, ನನ್ನನ್ನು ಕರೀತಾ ಇದ್ದಾರಲ್ಲ, ನಾನು ನಿಜವಾಗ್ಲೂ ಇದಕ್ಕೆ ನ್ಯಾಯ ಒದಗಿಸಲು ಸಾಧ್ಯನಾ ಅಂತ. ಆಮೇಲೆ ಅವರು ಇನ್ವಿಟೇಷನ್ ಕಳಿಸಿದಾಗ ಇನ್ನೂ ಒಂದು ಸ್ವಲ್ಪ ಭಯಾನೇ ಶುರು ಆಯ್ತು, ಯಾಕಂದ್ರೆ ಅದರಲ್ಲಿ ಹೆಸರಿದ್ದದ್ದು ಮುಖ್ಯವಾಗಿದ್ದದ್ದು ನಮ್ಮ ಗುರುಗಳಾದ ಡಾಕ್ಟರ್ ಭರತ್ ಕುಮಾರ್ ಅವರು. ಸೊ ಅವ್ರು ಇರುವಾಗ ನಾನು ಅವ್ರ ಜೊತೆ ಏನ್ ಮಾತಾಡ್ಬೋದು ಅಂತ ಇನ್ನೂ ನನಗಷ್ಟು ಗೊತ್ತಾಗ್ತಾ ಇಲ್ಲ. ನಾನು ಯಾವ ವಾಗ್ಮಿನೂ ಅಲ್ಲ, ಜ್ಞಾನಿನೂ ಅಲ್ಲ, ಏನೂ ಅಲ್ಲ. ನನಗೆ ಎಷ್ಟು ತಿಳಿದಿದೆ ಅಷ್ಟನ್ನ ನಿಮ್ ಜೊತೆ ಹಂಚ್ಕೋತೀನಿ. ಯಾಕಂದ್ರೆ ಇವತ್ತು ಇದರಲ್ಲಿ ಡಾಕ್ಟರ್ ಉಪಾಧ್ಯಾಯ ಅವರು ಇದ್ದಾರೆ, ಅವರಲ್ಲೇ ಸಾಕಷ್ಟು ಸಂಘಟನೆಗಳು ಇದ್ದಾರೆ, ಅಧ್ಯಾಪಕರು ಇದ್ದಾರೆ. ಸೊ ಇವರೆಲ್ಲರ ಮುಂದೆ ನಾನು ತುಂಬಾ ಚಿಕ್ಕವನು, ಹಾಗಾಗಿ ನನಗೆ ಎಷ್ಟು ಗೊತ್ತಿದೆನೋ ಅಷ್ಟನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ನೋಡಿ, ನಾವು ಕನ್ನಡಿಗರು ನಮ್ಮ ನಾಡು ಮತ್ತು ದೇಶವನ್ನ ಬಿಟ್ಟು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಅಂದ್ರೆ ಇದು ಬ್ರಿಟನ್ ಆಗಿರ್ಬೋದು, ಅಮೆರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಎಲ್ಲಿಗೂ ಆಗಿರ್ಬೋದು. ನಾವು ಅಲ್ಲಿಂದ ಇಲ್ಲಿಗೆ ಬರುವ ಮೂಲ ಉದ್ದೇಶ ನಾವು ಇಲ್ಲಿ ಬಂದು ನೆಲೆಸ್ಬೇಕು, ಜೀವನ ಕಟ್ಕೊಳ್ಬೇಕು, ಇಲ್ಲಿಯೇ ಇರಬೇಕು ಅನ್ನೋದು ಆಗಿರುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಕನ್ನಡಿಗರು, ಅದರಲ್ಲೂ ನಾನು ಮುಖ್ಯವಾಗಿ ಹೇಳಬೇಕಾಗಿರೋದು ಕನ್ನಡಿಗರು, ನಾವು ಇಲ್ಲಿ ಬರುವಾಗ ನಾವು ದೈಹಿಕವಾಗಿ ಬರ್ತೇವೆ ಅಷ್ಟೇ ಇಲ್ಲಿ, ಆದರೆ ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲವೂ ಅಲ್ಲಿಯೇ ಬಿಟ್ಟು ಬಂದಿರ್ತೇವೆ. ಅಂದ್ರೆ ನಾವು ಇಲ್ಲಿ ಎಷ್ಟು ದಿನ ಇದ್ರೂ ಕೂಡ ನಮ್ಮ ಮನಸ್ಸು ಮತ್ತು ನಮ್ಮ ಭಾವನೆ, ನಮ್ಮ ಚಿಂತನೆಗಳು ಆ ಕರ್ನಾಟಕ ಮತ್ತು ಕನ್ನಡದಿಂದ ಹೊರಗೆ ಬರುವುದೇ ಇಲ್ಲ, ನಾವು ಅಲ್ಲೇ ಇರ್ತೇವೆ. ಹಾಗಾಗಿ ಇಲ್ಲಿ ನಾವು ಬರುವಾಗಲೂ ಕೂಡ ನಾನು ಮುಂಚೆ ಹೇಳಿದಾಗೆ ಇಲ್ಲೇ ಇರುವ ಉದ್ದೇಶದಿಂದ ಬರುವುದಿಲ್ಲ, ಆದರೂ ಕಾರಣಾಂತರಗಳಿಂದ ನಾವು ಇಲ್ಲಿಯೇ ಉಳಿದುಕೊಂಡು ಬಿಡ್ತೇವೆ. ಅದು ಯಾವುದೇ ಕಾರಣ ಆಗಿರ್ಬೋದು, ಅದು ನಮ್ಮ ಉದ್ಯೋಗ ಆಗಿರ್ಬೋದು, ಅಥವಾ ನಾವು ಸಂಸಾರ ಆಗಿರ್ಬೋದು, ಮತ್ತೊಂದು ಹೀಗೆ ಯಾವುದೋ ಕಾರಣದಿಂದ ನಾವು ಇಲ್ಲಿ ಉಳಿದುಕೊಂಡು ಬಿಡ್ತೇವೆ. ಹಾಗಾಗಿ
ಇಲ್ಲಿ ಉಳಿದುಕೊಂಡ ನಂತರ ಏನಾಗ್ತದೆ ಅಂದ್ರೆ, ಮೊದಲು ಕೆಲವು ವರ್ಷಗಳು ಏನ್ ಮಾಡ್ತೇವೆ, ಕೆಲವು ವರ್ಷಗಳಲ್ಲ ತಿಂಗಳುಗಳು, ಅಲ್ಲಿ ಇಲ್ಲಿ ಬಂದಾಗ ಒಂದು ಹೊಸ ಪರಿಸರ, ಹೊಸ ಅನುಭವ, ಇದನ್ನ ನೋಡ್ಬೇಕು, ಇಲ್ಲಿಯ ಪರಿಸರವನ್ನ ಅನುಭವಿಸ್ಬೇಕು, ಮತ್ತೆ ಇಲ್ಲಿ ಪ್ರವಾಸ ತಾಣಗಳಿಗೆ ಹೋಗ್ಬೇಕು, ಇದು ಮತ್ತೆ ನಮ್ಮ ಕೆಲಸ ಕಾರ್ಯ ಅದರಲ್ಲಿ ನಮ್ಮನ್ನ ನಾವು ಒಗ್ಗೂಡಿಸ್ಕೊಳ್ಳೋದು, ಇದರಲ್ಲೇ ನಮ್ದು ಸಮಯ ಕಳೆದೋಗ್ತದೆ ಕೆಲವು ತಿಂಗಳು. ಆದ್ರೂ ಮುಖ್ಯವಾಗಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ, ನಾವು ಇದೆಲ್ಲವನ್ನು ಮಾಡ್ತಾನೂ ಯಾವುದೇ ಒಂದು ಪ್ರವಾಸಿ ತಾಣಗಳಿಗೆ ಹೋಗ್ಲಿ ಇನ್ನೆಲ್ಲೇ ಹೋಗ್ಲಿ, ನಮ್ಮ ಕಿವಿಗಳನ್ನ ಮಾತ್ರ ತುಂಬಾ ತೆರೆದಿಟ್ಕೊಂಡಿರ್ತೇವೆ. ಯಾಕೆ ಅಂದ್ರೆ, ನಾವು ಇಲ್ಲಿ ಎಲ್ಲಾ ಕಡೆ ಹೋದಾಗಲೂ ನಮ್ಮ ಕಿವಿಗಳು ಹುಡುಕುವುದು ಆ ಕನ್ನಡ ಭಾಷೆಗಾಗಿ. ಎಲ್ಲೋ ಒಬ್ನು ಕನ್ನಡ ಭಾಷೆ ಮಾತಾಡೋದು, ಎಲ್ಲೋ ಒಂದು ಪ್ರವಾಸ ತಾಣದಲ್ಲಿ ನಾವು ಏನೋ ನಮ್ಮ ಕೆಲಸ ಮಾಡ್ತಾ ಇರ್ತೇವೆ, ಯಾರೋ ಮೂರನೇ ನಾಲ್ಕನೇ ಜನ ಒಬ್ನು ಕನ್ನಡ ಭಾಷೆ ಮಾತಾಡೋದು ಕೇಳ್ತದೆ. ಅವಾಗ ನಾವು ಪಟ್ಟಂತ ಮಾಡೋ ಕೆಲಸ ಅಂದ್ರೆ ಹೋಗಿ ಅವರನ್ನ ಮಾತಾಡಿಸಿ, ಏನು ಎಲ್ಲಿ ಬಂದಿದ್ದೀರಾ, ಎಲ್ಲಿಯವರು, ಇಲ್ಲೇ ಇರ್ತೀರಾ ಅಥವಾ ಏನು ನೋಡಕ್ ಬಂದಿದ್ದೀರಾ. ಕೆಲವೊಂದ್ಸಲ ಅವ್ರಿಗೂ ಏನೋ ಗೊತ್ತಿರೋದಿಲ್ಲ, ಹೌದು ಇಲ್ಲಿ ಬಂದಿದೀವಿ ನೋಡಕ್ ಬಂದಿದೀವಿ, ಇದು ಜಾಗ ಸಿಗ್ತಾ ಇಲ್ಲ ಸರ್ ಎಲ್ಲಿದೆ. ಸೊ ಆಗ ನಾವು ಜಾಗ ಹಿಂಗೆ ಹೋಗಿ ಇಲ್ಲಿಂದ ಹೋಗಿ ಅನ್ನೋದು, ಇಲ್ಲ ಅಂದ್ರೆ ನಮಗೆ ಸಾಧ್ಯವಾದ್ರೆ ಅವರನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ತಲುಪಿಸಿನೂ ಬರ್ತೀವಿ. ಹೀಗೆ ನಾವು ಈ ಕನ್ನಡಕ್ಕಾಗಿ ಮತ್ತು ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಇದೆಲ್ಲಕ್ಕೂ ಯಾವಾಗ್ಲೂ ನಾವು ಒಂದು ಹಾತೊರಿತಾ ಇರ್ತೇವೆ ಎಷ್ಟೇ ವರ್ಷ ಇಲ್ಲಿರ್ಲಿ. ಈಗ ನನ್ನದೇ ಉದಾಹರಣೆ ತಗೊಳ್ಬೇಕಂದ್ರೆ, ನಾನು 15 ವರ್ಷಕ್ಕಿಂತ ಹೆಚ್ಚಾಯ್ತು ಇಲ್ಲಿ ಬಂದು ಇಲ್ಲಿ ನೆಲೆಸಿ. ಆದ್ರೂ ಕೂಡ ಯಾವತ್ತೂ ಬೆಳಗ್ಗೆದ್ರೆ ಮಾತಾಡೋದು ಕನ್ನಡ, ಮತ್ತೆ ಗೆಳೆಯರು, ಹೆಚ್ಚು ಗೆಳೆಯರು ಇರುವುದು ಕನ್ನಡಿಗರೇ. ಹೀಗಾಗಿ ಆ ನಮ್ಮತನ ಮತ್ತು ನಮ್ಮ ಪರಂಪರೆ, ಸಂಸ್ಕೃತಿ, ನಮ್ಮ ಭಾಷೆಗಾಗಿ ಆ ಸೆಳೆತ ಯಾವಾಗ್ಲೂ ನಮ್ಮಲ್ಲಿ ಇದ್ದೇ ಇರ್ತದೆ. ಸೊ ಇದು ಹೀಗೆ ಬಂದವರು ಇಲ್ಲಿ ಇಲ್ಲಿ ಬ್ರಿಟನ್ಗಾಗ್ಲಿ ಅಥವಾ ಅಮೆರಿಕಾಗಾಗ್ಲಿ ಆಸ್ಟ್ರೇಲಿಯಾಗಾಗ್ಲಿ ಇಲ್ಲಿ ಬಂದವರಲ್ಲಿ ನಾನು ಮುಂಚೆ ಹೇಳಿದಾಗೆ ಇರಬೇಕು ಅಂತ ಬಂದವರು ಯಾರಿಲ್ಲ. ಆದರೂ ಕೂಡ ಹೀಗೆ ಬಂದವರಲ್ಲಿ ಎರಡು ವಿಧವಾದ ಜನ ಇದ್ದಾರೆ. ಒಂದು 70-80 ದಶಕದಲ್ಲಿ ಬಂದಂತ ಡಾಕ್ಟರ್ಗಳು, ಇನ್ನೊಂದು 90 ಮತ್ತು 2000 ಇಸವಿಯಲ್ಲಿ ಬಂದಂತ ಇಂಜಿನಿಯರ್ಗಳು. ಈ ಡಾಕ್ಟರ್ಗಳು ಇಲ್ಲಿ ಬಂದಂತ ಉದ್ದೇಶ ಏನಂದ್ರೆ, ಈ ಕನ್ನಡಿಗ ಡಾಕ್ಟರ್ಗಳು ಮುಖ್ಯವಾಗಿ ಬಂದಂತ ಉದ್ದೇಶ ಏನಂದ್ರೆ, ಇಲ್ಲಿ ವೈದ್ಯಕೀಯ ಇದರಲ್ಲಿ ಒಂದು ಅಪಾರ್ಚುನಿಟೀಸ್ ಜಾಸ್ತಿ ಇದೆ, ಸ್ವಲ್ಪ ವರ್ಷ ಇಲ್ಲಿ ಇರೋಣ, ಕೈ ತುಂಬಾ ಒಂದ್ ಸ್ವಲ್ಪ ಇಲ್ಲಿ ಸಂಬಳ ಕೂಡ ಜಾಸ್ತಿ, ಒಂಚೂರು ದುಡ್ಡು ಮಾಡ್ಕೊಳ್ಳೋಣ, ಆ ದುಡ್ಡನ್ನ ತಗೊಂಡು ಹೋಗಿ ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ಜನತೆ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಒಂದು ಚಿಕ್ಕದಾದ ಒಂದು ಹಾಸ್ಪಿಟಲ್, ಒಂದು ಚಿಕ್ಕದಾದ ನರ್ಸಿಂಗ್ ಹೋಮ್ ಏನಾದ್ರೂ ಒಂದು ಕಟ್ಕೊಂಡು ವಾಪಸ್ ನಮ್ಮ ಊರಿಗೆ ಹೋಗಿ ಒಳ್ಳೆ ಜೀವನ ನಡೆಸೋಣ ಅಂತ ಬಂದವರು. ಆದರೆ ಈ ಇಂಜಿನಿಯರ್ಗಳು ಬಂದದ್ದು ಸ್ವಲ್ಪ ವಿಭಿನ್ನ ಉದ್ದೇಶದಿಂದ. ಈ ಇಂಜಿನಿಯರ್ಗಳು ಯಾವುದು ನಮಗೆ ಸ್ವಲ್ಪ ದುಡ್ಡು ಮಾಡಿಕೊಂಡು ಊರಿಗೆ ಹೋಗಿ ನೆಲೆಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಬರಲಿಲ್ಲ. ಯಾಕಂದ್ರೆ ಆ ಇಂಜಿನಿಯರ್ಗಳು ಮುಖ್ಯವಾಗಿ ಬಂದವರು ಇಲ್ಲಿ ITಯವರು. ITಯವ್ರಿಗೆ ಆಗ್ಲೇ ಅಲ್ಲಿ ಅಲ್ಲಿ ಕರ್ನಾಟಕದಲ್ಲೇ ತುಂಬಾ ಕೈ ತುಂಬಾ ಒಳ್ಳೆ ಸಂಬಳ ಸಿಗ್ತಾ ಇತ್ತು ಅವರಿಗೆ. ಹಾಗಾಗಿ ಅವರು ನಾವೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ನಮ್ಮದೇನಾದ್ರೂ ಅಲ್ಲಿ ಶುರು ಮಾಡ್ಕೊಳ್ಳೋಣ ಅಂತ ಬಂದವರಲ್ಲ. ಅವರೆಲ್ಲ ಇಲ್ಲಿ ಬಂದದ್ದು ಮುಖ್ಯ ಉದ್ದೇಶ ಏನಂದ್ರೆ, ನಮಗೊಂದು ಅವಕಾಶ ಇದೆ, ಬೇರೆ ದೇಶ ನೋಡೋಣ, ಹೇಗಿದೆ ಆ ಪರಿಸರ ಸ್ವಲ್ಪ ಅನುಭವಿಸೋಣ, ಹೇಗಿದ್ರು ಮತ್ತೆ ವಾಪಸ್ ಬಂದು ನಮ್ ಕೆಲಸ ಇದೆ, ಒಂದು 2-3 ವರ್ಷ ಇದ್ದು ವಾಪಸ್ ನಮ್ಮ ಮರಳಿ ಮಣ್ಣಿಗೆ ಬಂದು ಆರಾಮಾಗಿರೋಣ ಅಂತ ಬಂದಂತವ್ರು. ಆದ್ರೆ ಆ ಬಂದಂತವರಲ್ಲಿ ಹೆಚ್ಚು ಜನ ಇಲ್ಲಿಯೇ ತಮಗೆ ಬೇಕಾಗಿಯೋ ಬೇಡವಾಗಿಯೋ ಉಳಿದ್ಕೊಂಡು ಬಿಟ್ಟಿದ್ದಾರೆ, ಇದಂತೂ ನಿಜ, ಇದನ್ನ ನಾವು ಅಲ್ಲಗಳೆಯಕ್ಕಾಗೋದಿಲ್ಲ. ಆಮೇಲೆ ಈ ನಾವು ನಾನ್ ಹೇಳ್ದಂಗೆ ಮೊದಲು ಕೆಲವು ತಿಂಗಳುಗಳೇನು ಹೋಗ್ತದಲ್ಲ, ಈಗ ನೋಡಿ ಕೆಲಸ ನೋಡಿ ಮತ್ತೆ ಪರಿಸರ ನೋಡ್ಕೊಂಡು ಈ ಕಡೆ ಒಂದು ಸ್ಥಳಗಳನ್ನ ವಿಸಿಟ್ ಮಾಡ್ಕೊಂಡು ಬಂದು ಎಲ್ಲ ನಂತರ, ಇದೆಲ್ಲ ಕಳೆದ ನಂತರ ಸುಮಾರು ಒಂದು 8-10 ತಿಂಗಳೇನಾಗ್ತದೆ ನೋಡಿ, ಆವಾಗ ನಮಗೆ ಮುಂದೆ ಏನು ಮಾಡ್ಬೇಕು, ಏನು ಮಾಡೋದಕ್ಕೆ ಅಷ್ಟೊಂದು ಇಲ್ಲಿ ಆಸ್ಪದ ಇಲ್ಲ, ಇನ್ನೇನು ತಿರುಗಾಟ ಸಾಧ್ಯ ಇಲ್ಲ, ಇನ್ನೇನು ಮಾಡೋದಿಲ್ಲ ಅಂತ ಆದಾಗ ನಮಗೆ ಒಂದು ಕ್ರೈಸಿಸ್ ಶುರು ಆಗ್ತದೆ. ಇಲ್ಲಿ ಈ ಸಮಯಕ್ಕಾಗ್ಲೇ ನಾವು ಇಲ್ಲಿಯೇ ವಾತಾವರಣಕ್ಕೆ ಒಗ್ಗೂಡ್ಕೊಂಡು ಹೋಗಿರ್ತೇವೆ, ಆಮೇಲೆ
ಊರಿನ ಕಡೆ ಆಗಾಗ ಫೋನ್ ಮಾಡುವುದು ಸ್ವಲ್ಪ ಕಡಿಮೆ ಆಗಿರ್ತದೆ, ಮತ್ತೆ ಊರಿಗೆ ವರ್ಷಕ್ಕೊಮ್ಮೆ ಹೋಗುವುದು ಸ್ವಲ್ಪ, ಇಲ್ಲಿ ಸಂಸಾರ ಜವಾಬ್ದಾರಿಗಳು ಹೆಚ್ಚಾದಂಗೆ ನಮ್ಮ ಊರಿಗೆ ಹೋಗುವುದು ಬರುವುದು ಕೂಡ ಕಡಿಮೆ ಆಗ್ತದೆ. ಹಾಗಾದಾಗ ಇಲ್ಲಿ ಮುಖ್ಯವಾಗಿ ನಮಗೆ ಶುರುವಾಗುವುದು ಒಂದು ಐಡೆಂಟಿಟಿ ಕ್ರೈಸಿಸ್. ಈ ಐಡೆಂಟಿಟಿ ಕ್ರೈಸಿಸ್ ಹೇಗಿರ್ತದೆ ಅಂದ್ರೆ, ಈ ಪರಿಸರದಲ್ಲಿ ಇಲ್ಲಿ ನಮ್ಮನ್ನು ನಾವು ನಾವು ಹೇಗೆ ಗುರುತಿಸಿಕೊಳ್ಳುವುದು, ಮತ್ತೆ ಅನ್ಯರು ನಮ್ಮನ್ನು ಹೇಗೆ ಗುರುತಿಸುವಂತೆ ಮಾಡುವುದು, ಮತ್ತು ನಮ್ಮ ಛಾಪನ್ನು ಈ ನೆಲದಲ್ಲಿ ಹೇಗೆ ಮೂಡಿಸುವುದು, ಹೇಗೆ ಮೂಡಿಸ್ಬೇಕು ನಾವು ಅನ್ನೋ ಒಂದು ಕ್ರೈಸಿಸ್ ನಮಗೆ ಶುರುವಾಗ್ತದೆ. ಹಾಗೆ ನಾವು ನೋಡ್ತಾ ಹೋದ್ರೆ ಈ ಬ್ರಿಟನ್ಗಾಗ್ಲಿ, ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಬ್ರಿಟನ್ ಮತ್ತು ಅಮೆರಿಕ ದೇಶಗಳು, ಈ ಎರಡು ದೇಶಗಳಿಗೆ, ನಮ್ಮ ಕನ್ನಡಿಗರಿಗೆ ಮತ್ತು ಈ ಎರಡು ದೇಶಗಳಿಗೆ ಒಂದು ಐತಿಹಾಸಿಕ ಸಂಬಂಧನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕನ್ನಡಿಗರು ನಾವು ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನೋಡ್ಲಿಕ್ಕೆ ಹೋದ್ರೆ ಹಿಂದೆನೂ ಬಂದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನಾವು ನೋಡಕ್ ಹೋದ್ರೆ ಈ ಕನ್ನಡಿಗರು ಇಲ್ಲಿ ಬಂದದ್ದು ಯಾವಾಗ ಅಂತ ನಾವು ಹೇಳ್ಬೋದು ಅಂದ್ರೆ 1852 ಮೊದಲನೇ ಬಾರಿ ನಮ್ಮ ಕೊಡಗಿನ ಚಿಕ್ಕವೀರ ರಾಜೇಂದ್ರ ಇಲ್ಲಿ ಸೌತ್ ಹ್ಯಾಂಪ್ಟನ್ ಬಂದರ್ನಲ್ಲಿ ಬಂದಿಳಿತಾನೆ. ಈ ಚಿಕ್ಕವೀರ ರಾಜೇಂದ್ರ ಕೂಡ ನಮ್ಮ ಈಗಿನ ಕನ್ನಡಿಗರ ತರ ಇಲ್ಲಿಯೇ ಬಂದು ನೆಲೆ ಊರಿ ಬಾಳು ಕಟ್ಕೋಬೇಕು ಅಂತೇನು ಬಂದವನಲ್ಲ. ಬಂದದ್ದು ಮಾತ್ರ ತನ್ನ ಸಾಮ್ರಾಜ್ಯವನ್ನ ಬ್ರಿಟಿಷರು ಅನೆಕ್ಸ್ ಮಾಡಿರ್ತಾರೆ, ಕಸಿದುಕೊಂಡಿರ್ತಾರೆ, ಅದನ್ನ ಮರಳಿ ಕೇಳೋದಕ್ಕೆ ಚಿಕ್ಕವೀರ ರಾಜೇಂದ್ರ ತನ್ನ ಸಂಸಾರದ ಜೊತೆ ಇಲ್ಲಿ ಬಂದಿದ್ದ. ಆ ಬಂದ ಸಮಯದಲ್ಲಿ ಏನಾಗ್ತದೆ, ಆ ಕೋರ್ಟು ಕಚೇರಿ ಮತ್ತು ರಾಣಿಯ ಮುಂದೆ ತಮ್ಮನ ಅಹವಾಲನ್ನ ಹಾಕುವುದು ಅದೆಲ್ಲ ಮುಂದುವರೆದು 7 ಕಳೆದು ಹೋಗ್ಬಿಡ್ತದೆ. 7 ಚಿಕ್ಕವೀರ ರಾಜೇಂದ್ರ ಇಲ್ಲಿಯೇ ನೆಲೆಸಿ ಕಡೆಗೆ ಅವನು ಅನಾರೋಗ್ಯದಿಂದ ಬಳಲಿ ಇಲ್ಲಿಯೇ ಮೃತನಾಗ್ತಾನೆ. ಅವನ ಸಮಾಧಿ ಇನ್ನೂ ಕೂಡ ಇಲ್ಲೇ ಇದೆ, ನಾರ್ತ್ ಲಂಡನ್ನಿನ ಸಿಮೆಟ್ರಿಯಲ್ಲಿ. ಸೊ ಹೀಗೆ ಕಾರಣಾಂತರದಿಂದ ಬಂದಂತ ಚಿಕ್ಕವೀರ ರಾಜೇಂದ್ರ ಇಲ್ಲಿಯೇ ಉಳಿದು ಹೋಗ್ತಾನೆ. ಹಾಗೇನೆ ಅವನ ಜೊತೆ ಬಂದಂತ ಅವನ ಮಗಳು ಗೌರಮ್ಮ, ಅವಳನ್ನ ಮುಂದೆ ರಾಣಿ ದತ್ತು ಪಡೆದುಕೊಡ್ತಾಳೆ. ಅವಳು ಆಮೇಲೆ ಬ್ಯಾಪ್ಟೈಸ್ ಆಗಿ ಗೌರಮ್ಮ ಇದ್ದವಳು ವಿಕ್ಟೋರಿಯಾ ಗೌರಮ್ಮ ಆಗ್ತಾಳೆ. ಮುಂದೆ ಅವಳು ಇಲ್ಲಿ ಒಬ್ಬ ಕರ್ನಲ್ ಅನ್ನ ಮದುವೆ ಆಗಿ ಇಲ್ಲಿಯೇ ನೆಲೆಸ್ಬಿಡ್ತಾಳೆ. ಹಾಗೆ ಒಂದು ಐತಿಹಾಸಿಕ ಈ ಚಿಕ್ಕವೀರ ರಾಜೇಂದ್ರ ಇಲ್ಲಿ ಬಂದಾಗ ಆ ಸಮಯದಲ್ಲೇ ಬ್ರಿಟಿಷರು ಅವನಿಂದ 160,000 ಪೌಂಡ್ಗಳನ್ನ ತಗೊಂಡಿರ್ತಾರೆ ಚಿಕ್ಕವೀರ ರಾಜೇಂದ್ರನಿಂದ, ಅವನ ಸಾಮ್ರಾಜ್ಯದಿಂದ. ಸೊ ಹಾಗಾಗಿ ಬಹುಶಃ ಈ ಲಂಡನ್ ಅಲ್ಲಿ ನೋಡುವ ನಾವು ರಸ್ತೆ ಗಿಸ್ತೆಗಳು ಎಲ್ಲ ಆ ಹಳೆಯ ರಸ್ತೆಗಳಿಗೆ ನಮ್ಮ ಕಾಣಿಕೆನೂ ಇದೆ. ನಮ್ಮ ಕನ್ನಡಿಗರ ಒಂದು ಕಾಣಿಕೆನೂ ಇದೆ ಅಂತ ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಮುಖ್ಯವಾಗಿ ಇನ್ನೂ ಮುಖ್ಯವಾಗಿರೋದಂದ್ರೆ ಇವರಿಗೆ ಬ್ರಿಟಿಷರಿಗೆ ರಾಕೆಟ್ ಟೆಕ್ನಾಲಜಿ ಬಂದಂತದ್ದು ನಮ್ಮಿಂದ. ನಮ್ಮ ಟಿಪ್ಪು ಸುಲ್ತಾನನನ್ನು ಇವರು ಆಂಗ್ಲೋ ಮೈಸೂರ್ ಯುದ್ಧದಲ್ಲಿ ಪರಾಜಯಗೊಳಿಸಿದಾಗ ಟಿಪ್ಪು ಸುಲ್ತಾನನಲ್ಲಿ ಇದ್ದ ರಾಕೆಟ್ ಟೆಕ್ನಾಲಜಿಯನ್ನ ಇಲ್ಲಿ ತಗೊಂಡ್ ಬಂದು RAF ಅಲ್ಲಿ ಅದನ್ನ ಮುಂದೆ ಬಿಲ್ಡ್ ಮಾಡಿ ಇವರು ರಾಕೆಟ್ ತಂತ್ರಜ್ಞಾನವನ್ನ ಪಡೆದುಕೊಂಡಂತವ್ರು. ಹಾಗಾಗಿ ಅದಕ್ಕೂ ಕೂಡ ನಮ್ಮ ಕನ್ನಡಿಗರದು ದೊಡ್ಡ ಕೊಡುಗೆನೆ ಇದೆ. ಇದಷ್ಟೇ ಅಲ್ಲದೆ ಇನ್ನು ಅಮೆರಿಕಾಗೆ ಸಂಬಂಧಪಟ್ಟಂಗೆ ನಾವು ಹೇಳ್ಬೇಕಂದ್ರೆ, ಅಮೆರಿಕಾದ ಒಂದು ವಾರ್ ಆಫ್ ಇಂಡಿಪೆಂಡೆನ್ಸ್ ಏನ್ ನಡೀತಾ ಇತ್ತಲ್ಲ, ಆವಾಗ ಒಂದು ಸ್ಟ್ರಾಟಜಿಕಲ್ ಅಲಯನ್ಸ್ ಆಗಿತ್ತು. ಅದರಲ್ಲಿ ಅಮೆರಿಕನ್, ಫ್ರೆಂಚ್ ಮತ್ತೆ ಇದರ ಜೊತೆ ಮೂರನೆಯ ಸ್ಟ್ರಾಟಜಿಕ್ ಅಲಯನ್ಸ್ ನಲ್ಲಿ ಇದ್ದಂತವನು ನಮ್ಮ ಟಿಪ್ಪು ಸುಲ್ತಾನ್. ಸೊ ಟಿಪ್ಪು ಸುಲ್ತಾನ್ ಬರೀ ಸ್ಟ್ರಾಟಜಿಕ್ ಅಲಯನ್ಸ್ ನಲ್ಲಿ ಮಾತ್ರ ಇರದೆ ಆ ಅಮೆರಿಕನ್ ಇಂಡಿಪೆಂಡೆನ್ಸ್ ವಾರ್ಗೆ ಧನ ಸಹಾಯವನ್ನು ಕೂಡ ಮಾಡಿದ. ಹಾಗಾಗಿ ಅಮೆರಿಕ ಮತ್ತು ಇಂಗ್ಲೆಂಡ್ ಅವರು ನಮಗೆ ಹೀಗೆ ಐತಿಹಾಸಿಕ ಸಂಬಂಧ ಇದೆ ಕನ್ನಡಿಗರಿಗೆ ಮತ್ತು ಅಮೆರಿಕ ಇಂಗ್ಲೆಂಡ್ ಎರಡೂ ದೇಶಗಳಿಗೆ. ಸೊ ಹೀಗಾಗಿ ಬಹುಶಃ ಇದು ಇಲ್ಲಿಯ ಪಠ್ಯಪುಸ್ತಕಗಳಲ್ಲೂ ಇದು ಹೋಗ್ಬೇಕಿತ್ತು ಒಂದಲ್ಲ ಒಂದು ರೀತಿ. ಚಿಕ್ಕವೀರ ರಾಜೇಂದ್ರನ ಕತೆ ಮತ್ತು ಟಿಪ್ಪು ಸುಲ್ತಾನ್ ಕತೆ ಇಲ್ಲಿ ಮತ್ತು ಅಮೆರಿಕ ಅಲ್ಲಿ ಅದು ಯಾಕೋ ಇನ್ನೂ ಆಗಿಲ್ಲ. ನಾವು ಕನ್ನಡಿಗರು ಬಹುಶಃ ಪ್ರಯತ್ನ ಪಡಬೇಕು ಇದು ಇವರಿಗೆಲ್ಲ ಇನ್ನೊಂದು ಸ್ವಲ್ಪ ಗೊತ್ತಾಗ್ಲಿ ಅಂತ, ಗೊತ್ತಾಗೋಕೆ ನಾವು ಗೊತ್ತಾಗೋ ಹಂಗೆ ಮಾಡ್ಬೇಕು.
ಸೊ ಇದು ಒಂದು. ಇನ್ನೊಂದು ಏನಿದೆ ಅಂದ್ರೆ, ಬ್ರಿಟಿಷರು ನಮ್ಮನ್ನ ಇಲ್ಲಿ ಗುರುತಿಸುವುದು ಇಂಡಿಯನ್ಸ್ ಅಂತ, ಅಥವಾ ಇಂಡಿಯನ್ ಒರಿಜಿನ್, ಇಂಡಿಯನ್ ಮೂಲದವರು ಅಂತ. ಯಾರು ನಮ್ಮನ್ನು ಇಲ್ಲಿ ಕನ್ನಡಿಗರು ಅಂತ ಗುರುತಿಸುವುದಿಲ್ಲ. ನಮ್ಮನ್ನ ಆಗ್ಲಿ, ಪಾಕಿಸ್ತಾನಿಗಳನ್ನಾಗ್ಲಿ, ಶ್ರೀಲಂಕನ್ಸ್ ಆಗ್ಲಿ, ಇವರಿಗೆ ನಮ್ಮ ಮೈಬಣ್ಣ ಇರುವವರೆಲ್ಲರೂ ಇಂಡಿಯನ್ಸ್. ಹಾಗಾಗಿ ನಮಗೊಂದು ಪ್ರತ್ಯೇಕತೆ ಇಲ್ಲ ಇಲ್ಲಿ ಕನ್ನಡಿಗರು ಅಂತ ಗುರುತಿಸುವಂತದ್ದು. ಆದ್ರೆ ಪಂಜಾಬಿಗಳಿಗೆ ಮತ್ತು ಗುಜರಾತಿಗಳಿಗೆ ಇದಿಲ್ಲ ನೋಡಿ. ಅವರನ್ನ ಪಂಜಾಬಿಗಳಂತ ಗುರುತಿಸ್ಬಿಡ್ತಾರೆ, ಆಮೇಲೆ ಗುಜರಾತಿಗಳನ್ನ ಗುಜರಾತಿ ಅಂತ ಗುರುತಿಸ್ತಾರೆ. ಆಮೇಲೆ ಇನ್ನೂ ಮುಖ್ಯ ಕಾರಣ ಇನ್ನೊಂದೇನಿದೆ ಅಂದ್ರೆ, ಇಲ್ಲಿ ಸೌತ್ ಹಾಲ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಲಂಡನ್ ಅಲ್ಲಿ. ಈ ಸೌತ್ ಹಾಲ್ ರೈಲ್ವೆ ಸ್ಟೇಷನ್ ಗೆ ಹೋದ್ರೆ ನೀವು, ರೈಲ್ವೆ ಸ್ಟೇಷನ್ನ ಬೋರ್ಡ್ ಪಂಜಾಬಿಯಲ್ಲಿದೆ, ಅದರ ಮೇಲೆ ಬಂದ್ರೆ ಮಾರ್ಗಗಳ ಸೂಚಿಗಳೆಲ್ಲ ಡೈರೆಕ್ಷನ್ಸ್ಗಳು ಪಂಜಾಬಿಯಲ್ಲಿ ಬರೆದಿದ್ದಾರೆ. ಹಾಗಾಗಿ ಪಂಜಾಬಿಯವರಿಗೆ ಅವರನ್ನು ಅವರು ತುಂಬಾ ಚೆನ್ನಾಗಿ ಈ ಸೊಸೈಟಿಯಲ್ಲೇ ಗುರುತಿಸ್ಕೊಂಡ್ ಬಿಟ್ಟಿದ್ದಾರೆ. ಹಾಗೆ ಇನ್ನೊಂದು ಕಾರಣನೂ ಏನು ಅಂದ್ರೆ, ಈ ಪಂಜಾಬಿಗಳು ಮತ್ತು ಗುಜರಾತಿಗಳು ವ್ಯಾಪಾರದಲ್ಲಿ ಹೆಚ್ಚು ಇದ್ದಾರೆ, ಇವರು ವ್ಯಾಪಾರಿಗಳು ಆಗಿದ್ದಾರೆ. ಆದ್ರೆ ಕನ್ನಡಿಗರು ಮಾತ್ರ ವ್ಯಾಪಾರದಲ್ಲಿ ಯಾರಿಲ್ಲ, ನಾವು ಎಲ್ಲರೂ ಉದ್ಯೋಗ ಅವಲಂಬಿತರು. ಹಾಗಾಗ್ಬಿಟ್ಟು ಆ ವ್ಯಾಪಾರಿ ಕಮ್ಯುನಿಟಿ ಏನಿದೆ ಅಲ್ಲ, ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಹೆಚ್ಚು ಇಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಮೇಲೆ ಆಗ್ಲಿ, ಜನಜೀವನದ ಮೇಲೆ ಆಗ್ಲಿ ಸ್ವಲ್ಪ ಹೆಚ್ಚು ಇನ್ಫ್ಲೂಯೆನ್ಸ್ ಇದೆ. ಹಾಗಾಗಿ ಇವರು ತಮ್ಮನ್ನ ತುಂಬಾ ಸುಲಭವಾಗಿ ಗುರುತಿಸ್ಕೊಂಡ್ ಬಿಡ್ತಾರೆ ಈ ಈ ಒಂದು ಸೊಸೈಟಿಯಲ್ಲಿ. ಆದ್ರೆ ನಮಗಿದು ಸಾಧ್ಯ ಆಗಿಲ್ಲ. ಸೊ ಸಾಧ್ಯ ಆಗಿಲ್ಲ ಅಂದಾಗ, ಆಮೇಲೆ ಇನ್ನು ದಕ್ಷಿಣ ಭಾರತ, ನಮ್ಮ ಭಾರತೀಯರು ನಮ್ಮನ್ನ ಗುರುತಿಸುವುದು ಹೇಗಂದ್ರೆ, ದಕ್ಷಿಣ ಭಾರತೀಯರು ಅಂತ. ಇಲ್ಲಿನೂ ಕೂಡ ಕನ್ನಡಿಗರು ಅಂತ ಯಾರು ನಮ್ಮನ್ನು ಗುರುತಿಸುವುದಿಲ್ಲ. ಆದ್ರೆ ತೆಲುಗುವರನ್ನ ಗುರುತಿಸ್ತಾರೆ, ತಮಿಳರನ್ನ ಗುರುತಿಸ್ತಾರೆ. ಕನ್ನಡಿಗರಿಗೆ ಮಾತ್ರ ಈ ಒಂದು ಈ ಆಸ್ಪದ ಇಲ್ಲ. ಇದು ಇದು ಕೂಡ ನಮ್ಗೆ, ನಮ್ಮ ಕನ್ನಡಿಗರಿಗೆ ಒಂಥರ ನಮ್ಮ ಐಡೆಂಟಿಟಿ ಕ್ರೈಸಿಸ್. ಇದು ನಮ್ಮನ್ನ ಹೇಗೆ ಜನ ಗುರುತಿಸುವಂಗೆ ಮಾಡ್ಬೇಕು, ನಮ್ಮನ್ನ ಗುರುತಿಸ್ಬೇಕು. ಯಾಕಂದ್ರೆ ನಮಗೂ ಕೂಡ ಇವರೆಲ್ಲರ ತರ, ಅಂದ್ರೆ ಇವರೆಲ್ಲರಿಗಿಂತ ಸ್ವಲ್ಪ ಹೆಚ್ಚೆ, ನಮ್ಮ ನಮ್ಮ ಭಾಷೆ, ಸಂಸ್ಕೃತಿ, ಪರಂಪರೆ ಇದೆಲ್ಲವೂ ಇದೆ. ಸೊ ಹಾಗಾಗಿ ಇವರೆಲ್ಲರೂ ನಮ್ಮನ್ನ ಹೇಗೆ ಗುರುತಿಸ್ಬೇಕು, ಹೀಗೆ ವಿಚಾರ ಮಾಡ್ತಾ ಇರುವಾಗ ಕನ್ನಡಿಗರಲ್ಲಿ ಇಲ್ಲಿ ಆಯ್ತು, ಅಮೆರಿಕಾ ಆಯ್ತು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎಲ್ಲ ಕಡೆನು ಒಗ್ಗೂಡುವ ಭಾವನೆ ಬಂದಿದ್ದು. ನಾವು ಒಟ್ಟಾದ್ರೆ, ನಾವು ಒಂದು ಕಡೆ ಸೇರ್ಕೊಂಡ್ರೆ, ಈಗ ಗುಜರಾತಿಗಳು ನೋಡಿ, ಒಂದು ಸಮಾಜ ಇದೆ, ಪಟೇಲ್ ಸಮಾಜ ಇದೆ, ಅವರದೊಂದು ದೊಡ್ಡ ಬಿಲ್ಡಿಂಗ್ ಇದೆ, ಅವರು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾರೆ, ತಮ್ಮದ ಸಂಸ್ಕೃತಿ ಪರಂಪರೆಯನ್ನ ಮುಂದೆ ಬೆಳೆಸ್ತಾರೆ, ತಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ತಾರೆ. ನಾವ್ಯಾಕೆ ಈ ರೀತಿ ಮಾಡ್ತಾ ಇಲ್ಲ, ನಾವು ಮಾಡಬೇಕು, ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಈ ಎಲ್ಲ ಕಡೆ ಶುರು ಆದಂತವ್ದು. ಮುಂಚೆ ಇನಿಷಿಯಲಿ ಅದು ಹೇಗೆ ಶುರು ಆದದ್ದು ಅಂದ್ರೆ, 10, 20, 30 ಫ್ಯಾಮಿಲಿಗಳು ಸೇರ್ಕೊಂಡ್ಬಿಟ್ಟು ಒಂದು ಒಬ್ಬರ ಮನೆಯಲ್ಲೋ ಇಬ್ಬರ ಮನೆಯಲ್ಲೋ ಸೇರ್ಕೊಂಡು ಒಂದು ಚಿಕ್ಕದಾಗಿ ಗುಂಪಾಗಿ ಸೇರ್ಕೊಂಡು ಯಾವುದೋ ಒಂದು ಹಬ್ಬ ಅಥವಾ ಇನ್ನೊಂದೇನೋ ಆಚರಣೆಯಲ್ಲಿ ಮುಂದಾಗಿ ಇವನ್ನ ಶುರು ಮಾಡ್ಕೊಂಡಂತವು. ಹೀಗೆ ಮಾಡ್ತಾ ಮಾಡ್ತಾ ಇವು ಇಲ್ಲಿಗ ಅನೇಕ ಕನ್ನಡ ಸಂಘ ಸಂಸ್ಥೆಗಳು ನಿರ್ಮಾಣಗೊಂಡಿವೆ. ಇಲ್ಲಿ ಬ್ರಿಟನ್ನಲ್ಲಿ ನಾವು ಹೇಳ್ಬೇಕಂದ್ರೆ ಈ ಡಾಕ್ಟರ್ಗಳೇ ತುಂಬಾ ಹಿಂದೆ 85-86 ಶುರು ಮಾಡಿದಂತ ಒಂದು ಸಂಸ್ಥೆ ಇದೆ, ಕನ್ನಡ ಬಳಗ ಅಂತ. ಇದು ತುಂಬಾ ಹಳೆಯ ಸಂಸ್ಥೆ. ಇಲ್ಲಿ ಅವರು ಶುರು ಮಾಡಿಕೊಂಡು ಅದಾದ್ಮೇಲೆ ಇಂಜಿನಿಯರ್ಗಳು ಬಂದು, ಇಂಜಿನಿಯರ್ಗಳು ಒಂದು ಸಂಸ್ಥೆಯನ್ನ ಶುರು ಮಾಡಿಕೊಂಡು ಕನ್ನಡಿಗರು UK ಅಂತ ಮಾಡಿ, ಅದಲ್ಲದೆ ಈಗ ಹ್ಯಾರೋ ಕುವೆಂಪು ಕನ್ನಡ ಸಂಘ, ಸ್ಕಾಟ್ಲ್ಯಾಂಡ್ ಕರ್ನಾಟಕ ಸಂಘ, ಅಲ್ಲದೆ ಈ ಅಮೆರಿಕಾದ ವಿಷಯ ಬಂದಾಗ ಸಹಜವಾಗಿ ದೇಶ ತುಂಬಾ ದೊಡ್ಡದದು, ಹಾಗಾಗಿ ಅಲ್ಲಿ ಇನ್ನೂ ಹೆಚ್ಚು ಕನ್ನಡಿಗರಿದ್ದಾರೆ ಬ್ರಿಟನ್ಗಿಂತ. ಆಮೇಲೆ ಬ್ರಿಟನ್ನಲ್ಲಿ ಹೆಚ್ಚಂದ್ರೆ ಇಲ್ಲಿ ಉಳ್ಕೊಂಡವ್ರಿಗಿಂತ ಫ್ಲೋಟಿಂಗ್ ಕನ್ನಡಿಗರ ಪಾಪ್ಯುಲೇಷನ್ ಹೆಚ್ಚಿದೆ, ಬರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ, ಹೀಗಾಗಿ ಇಲ್ಲಿ ಕಡಿಮೆ ಇದ್ದಾರೆ. ಆದ್ರೆ ಅಮೆರಿಕಾದಲ್ಲಿ ಜಾಸ್ತಿ ಇದ್ದಾರೆ. ಹಾಗಾಗಿ ಅಮೆರಿಕಾದಲ್ಲಿ ಮಲ್ಲಿಗೆ ಕನ್ನಡ ಕೂಟ, ಟೆಕ್ಸಾಸ್ ಕನ್ನಡ ಸಂಘ, ಕ್ಯಾಲಿಫೋರ್ನಿಯಾ ಕರ್ನಾಟಕ ಸಂಘ, ನ್ಯೂಯಾರ್ಕ್ ನ್ಯೂಜರ್ಸಿ ಕರ್ನಾಟಕ ಸಂಘ, ಅಲ್ಲದೆ ನಮ್ಮ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ತುಂಬಾ ಕರ್ನಾಟಕ ಸಂಘಗಳಿವೆ. ಹಾಗೆ ಈ ಎಲ್ಲಾ ಕರ್ನಾಟಕ ಸಂಘಗಳ ನಿರ್ಮಾಣ ಮತ್ತು ಇದರ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಭಾಷೆ,
ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಈ ಈ ಒಂದು ಪರಿಸರದಲ್ಲಿ ಉಳಿಸುವುದು ಬೆಳೆಸುವುದು ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ವರ್ಗಾಯಿಸುವುದು ಅವರಿಗೆ ನಮ್ಮ ನಮ್ಮ ಭಾಷೆ ಬಗ್ಗೆ ಹೇಳ್ಕೊಡೋದು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಕೊಡೋದು ಆಮೇಲೆ ಮತ್ತೆ ನಮ್ಮ ಪರಂಪರೆ ಬಗ್ಗೆ ಹೇಳ್ಕೊಡೋದು ನಮ್ಮ ಕಾವ್ಯ ಪರಂಪರೆ ಆಗಿರ್ಬೋದು ನಮ್ಮ ನಾಟಕ ಪರಂಪರೆ ರಂಗ ಪರಂಪರೆ ಇದೆಲ್ಲದರ ಬಗ್ಗೆ ಹೇಳ್ಕೊಡೋದು ಒಂದು ಉದ್ದೇಶ ಈ ಉದ್ದೇಶದಿಂದಾಗೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಿರ್ಮಾಣಗೊಂಡಿರುವುದು ಆಮೇಲೆ ಈ ಎಲ್ಲಾ ಸಂಘ ಸಂಸ್ಥೆಗಳು ಮಾಡುವ ಮುಖ್ಯ ಕಾರ್ಯಕ್ರಮಗಳು ಅಂದ್ರೆ ಕನಿಷ್ಠವಾಗಿ ಎಲ್ಲಾ ಸಂಸ್ಥೆಗಳು ಇಲ್ಲಿ ಇಲ್ಲಿ ಆಗ್ಲಿ ಅಮೆರಿಕ ಆಗ್ಲಿ ಮತ್ತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲೇ ಆಗ್ಲಿ ಕನಿಷ್ಠ ವರ್ಷಕ್ಕೆ 3-4 ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತವೆ ಯಾಕಂದ್ರೆ ಅದರಿಗಿಂತ ಹೆಚ್ಚು ಹಮ್ಮಿಕೊಳ್ಳೋದು ಸ್ವಲ್ಪ ಇಲ್ಲಿ ಕಷ್ಟ ಸಾಧ್ಯ ಹಾಗಾಗಿ 4 ಒಂದು ಕನಿಷ್ಠವಾಗಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತವೆ ಇದರಲ್ಲಿ ಹೆಚ್ಚು ಹೇಳ್ಬೇಕ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳೋ ಕಾರ್ಯಕ್ರಮಗಳು 2 or 3 ಇದ್ದೇ ಇರ್ತದೆ ಉದಾಹರಣೆಗೆ ದೀಪಾವಳಿ ಸಮಯದಲ್ಲಿ ಒಂದು ದೀಪಾವಳಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಯುಗಾದಿ ಸಮಯದಲ್ಲಿ ಒಂದು ಯುಗಾದಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಇವು 2-3 ಬಿಟ್ಟು ಮುಖ್ಯವಾಗಿ ಆಚರಿಸುವುದು ಅಂದ್ರೆ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮ ಈ ರಾಜ್ಯೋತ್ಸವ ಕಾರ್ಯಕ್ರಮ ಸ್ವಲ್ಪ ಬಾಕಿ ಕಾರ್ಯಕ್ರಮಗಳಿಗಿಂತ ದೊಡ್ಡದಾಗೆ ಆಚರಿಸ್ತಾರೆ ಎಲ್ಲಾ ಕಡೆನು ಈ ರಾಜ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಕರ್ನಾಟಕದಿಂದ ಸಾಕಷ್ಟು ಜನ ಅತಿಥಿಗಳನ್ನ ಕರೀತಾರೆ ಇದರಲ್ಲಿ ಮುಖ್ಯವಾಗಿ ಬಹಳಷ್ಟು ಸಲ ನೋಡ್ಬೇಕಂದ್ರೆ ಸಿನಿಮಾ ಅವರೇ ಬಂದಿರ್ತಾರೆ ಅದು ಬೇರೆ ವಿಷಯ ಅದಕ್ಕೆ ಆಕರ್ಷಣೆನೂ ಅಷ್ಟೇ ಇರ್ತದೆ ಹಾಗಾಗಿ ಅವರನ್ನ ಹೆಚ್ಚು ಕರೆಸಿರ್ತಾರೆ ಮತ್ತೆ ಅವರ ಜೊತೆಗೆ ಕೆಲವೊಂದು ಸಲ ಅಂದ್ರೆ ಬಹಳಷ್ಟು ಸಲ ಸಾಹಿತಿಗಳು ಬಂದಿರ್ತಾರೆ ಸೊ ಆ ಸಾಹಿತಿಗಳನ್ನ ಕರೆಸುವ ಉದ್ದೇಶ ನನ್ನ ಮಟ್ಟಿಗೆ ಅವು ಸಾಹಿತಿಗಳನ್ನೇ ಕರೆಸ್ಬೇಕು ಸಾಹಿತಿಗಳಿಂದ ನಮ್ಮ ಕರ್ನಾಟಕ ನಾಡು ನುಡಿ ಭಾಷೆ ಇವರಿಂದ ತಿಳ್ಕೊಳ್ಬೇಕು ಅನ್ನೋದಕ್ಕಿಂತ ಸಾಹಿತಿಗಳು ಇರ್ಬೇಕು ಅನ್ನೋದು ಅವರದು ನಿಲುವು ಅಂತ ನನಗನ್ನಿಸ್ತದೆ ಸೊ ಆ ಉದ್ದೇಶದಿಂದಾನೆ ಕರೆಸಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ ಸೊ ಇದಿಷ್ಟು ಮಾಡ್ಕೊಂಡಂತ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಬರೀ ಹಬ್ಬ ಹರಿದಿನಗಳು ಮತ್ತು ರಾಜ್ಯೋತ್ಸವ ಆಚರಣೆ ಅಷ್ಟೇ ಮಾಡಿದ್ರೆ ಸಾಕ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ವಿಚಾರಿಸಿ ಈಗ ಗಲ್ಫ್ ಅಲ್ಲಿ ಇದು ನಡೆದಿದೆ ಅಮೆರಿಕಾಲ್ಲಿ ನಡೆದಿದೆ ಮತ್ತೆ ನಮ್ಮ ಬ್ರಿಟನ್ ನಲ್ಲಿ ಕೂಡ ಇದು ತುಂಬಾ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ನಡೀತಾ ಇದೆ ಹಲೋ ಕೇಳಿಸ್ತಿದ್ದೇನೆ ಸರ್ ಮಾತಾಡಿ ಸೊ ಇದರ ಮುಂದುವರೆದ ಭಾಗವಾಗಿ ಇಲ್ಲಿ ನಾವು ಕಟ್ಕೊಂಡಿರೋದು ಕನ್ನಡ ಕಲಿ ಕ್ಲಾಸಸ್ಗಳನ್ನ ಶುರು ಮಾಡ್ಕೊಂಡಿರೋದು ಈ ಕನ್ನಡ ಕಲಿ ಕ್ಲಾಸಸ್ಗಳು ಏನ್ ಮಾಡ್ತವೆ ಅಂದ್ರೆ ಇದರಲ್ಲಿ ನೋಡಿ ಯಾರು ಇಲ್ಲಿ ಕನ್ನಡ ಕಲಿ ಕ್ಲಾಸ್ಗೆ ಹೇಳ್ಕೊಡೋಕೆ ಹೋಗೋರು ಯಾರು ನಾವು ಏನು ಪೇಡ್ ಅಲ್ಲ ಏನಲ್ಲ ನಾವೆಲ್ಲರೂ ವಾಲಂಟಿಯರ್ಗಳು ನಮ್ಮ ಇಚ್ಛೆಯಿಂದ ನಮ್ಮ ಮಕ್ಕಳಿಗೆ ನಾವು ಕನ್ನಡವನ್ನ ಕಲಿಸ್ಲಿಕ್ಕೆ ಹೋಗುವಂತವ್ರು ಸೊ ಈ ಕನ್ನಡ ಕಲಿ ಕ್ಲಾಸಸ್ಗಳು ಪ್ರತಿ ಶನಿವಾರ ಅಥವಾ ಭಾನುವಾರ ನಾವು ಹಮ್ಮಿಕೊಳ್ತೇವೆ ಇಲ್ಲಿ ಈ ಕನ್ನಡದ ಕಲಿಯಲ್ಲಿ ನಾವು ಮಕ್ಕಳಿಗೆ ಕನ್ನಡದ ಆ ಕಲಿಸುವುದಷ್ಟೇ ಅಲ್ಲದೆ ಕನ್ನಡವನ್ನ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಕಲಿಸುವ ಪ್ರಯತ್ನವನ್ನ ಮಾಡ್ತೇವೆ ಮತ್ತೆ ಈ ಕ್ಲಾಸ್ ಅಲ್ಲೇ ನಾವು ಕನ್ನಡ ಕಲಿತಂತ ಮಕ್ಕಳಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಸೊ ಹೀಗೆ ಇದು ತುಂಬಾ ಯಶಸ್ವಿ ಕಾರ್ಯಕ್ರಮವಾಗಿ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ ಇದಕ್ಕೆ ನಾವು ಕರ್ನಾಟಕ ಸಂಘ ಸ್ಕಾಟ್ಲ್ಯಾಂಡ್ ಮತ್ತೆ ಇಲ್ಲಿಯ ಅನೇಕ ಸಂಘ ಸಂಸ್ಥೆಗಳು ಸೇರಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಆಮೇಲೆ ಇನ್ನೊಂದು ನಾನು ಹೇಳ್ದಂಗೆ ನಮ್ಮ ಐಡೆಂಟಿಟಿಯನ್ನ ನಮ್ಮ ಕನ್ನಡತನವನ್ನ ಮತ್ತು ನಾವು ಕನ್ನಡಿಗರು ಅನ್ನೋದು ಈ ಪರಿಸರದಲ್ಲಿ ಇಲ್ಲಿಯ ಬ್ರಿಟಿಷರಿಗೆ ಆಗ್ಲಿ ಮತ್ತೆ ಬಾಕಿಯ ಭಾರತೀಯರಿಗಾಗ್ಲಿ ಹೇಗೆ ತಿಳಿಸುವುದು ಇದು ಒಂದು ಮುಖ್ಯ ಪ್ರಶ್ನೆ ಇನ್ನೂ ಉಳಿದ್ಕೊಂಡೇ ಇದೆ ಇದರಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಇಲ್ಲಿಯ ಕನ್ನಡಿಗರು ಮಾಡಿದ್ದಾರೆ ಇದರಲ್ಲಿ ಬಹುಮುಖ್ಯವಾಗಿ ಹೇಳಬೇಕು ಅಂದ್ರೆ ಪಾರ್ಲಿಮೆಂಟ್ ಎದುರುಗಡೆ ನಮ್ಮ
ಜಗಜ್ಯೋತಿ ಬಸವೇಶ್ವರ ಅವರ ಮೂರ್ತಿಯನ್ನ ಕೂರಿಸಿರುವುದು. ಈ ಪಾರ್ಲಿಮೆಂಟ್ ಎದುರಿಗಿನ ಜಗಜ್ಯೋತಿ ಬಸವೇಶ್ವರ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ರು. ಇದಕ್ಕೆ ಕರ್ನಾಟಕ ಸರ್ಕಾರ ಸಾಕಷ್ಟು ಸಹಾಯವನ್ನ ಮಾಡಿದೆ. ಆ ಮಾಡಿದಾಗಿಂದ ಏನಾಗಿದೆ, ಇಲ್ಲಿ ಸಾಕಷ್ಟು ಜನರಿಗೆ ಅಲ್ಲಿ ಅದು ಪಾರ್ಲಿಮೆಂಟ್ ಎದುರುಗಡೆ ಎಂಬ್ಯಾಂಕ್ಮೆಂಟ್ ಅಂತಿದೆ, ಅದರ ಹಿಂದೆ ಒಂದು ತುಂಬಾ ಚೆನ್ನಾಗಿ ಸುಂದರವಾದ ನದಿ ಹರಿತಾ ಇದೆ, ಥೇಮ್ಸ್ ನದಿ, ಅದರ ಮುಂದೆ ಓಡಾಡೋಕ್ಕೆಲ್ಲ ಜಾಗ ಇದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಹೋಗುವವರು ಬರುವವರೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಅದರದ್ದೆಲ್ಲ ಕೆತ್ತನೆಯನ್ನು ಮಾಡಿದ್ದಾರೆ ಬಸವಣ್ಣವರ ಬಗ್ಗೆ ಮತ್ತು ಬಾಕಿ ಒಂದಿಷ್ಟು ಕರ್ನಾಟಕದ ಬಗ್ಗೆ ಎಲ್ಲ. ಸೊ ಹೋಗುವವರು ಬರುವವರು ಈಗ ಆ ಒಂದು ಆಸಕ್ತಿ ಕೆರಳ್ತಾ ಇದೆ. ಬ್ರಿಟಿಷರಲ್ಲೂ ಕೂಡ ಹೋಗುವಾಗ ಬರುವಾಗ ನೋಡ್ತಾರೆ, ಅರೆ ಯಾರಿದು, ಇಷ್ಟು ದಿನ ಇರ್ಲಿಲ್ಲ ಅಲ್ಲ, ನೋಡಿಲ್ಲಲ್ಲ ಅಂತ ಮತ್ತೆ ಅಲ್ಲಿ ಕೆಳಗೆ ಓದ್ತಾರೆ. ಇದು ಒಂದಾದ್ರೆ, ಇನ್ನೊಂದು ಬಹಳ ಮುಖ್ಯವಾಗಿ ಇವ್ರು ಮಾಡಿರೋದು ಅಂದ್ರೆ, ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ನಮ್ಮ ವಚನ ಸಾಹಿತ್ಯವನ್ನ ವಚನ ಸಾಹಿತ್ಯದ ಕೆತ್ತನೆಯನ್ನ ಮಾಡಿಸಿದ್ದಾರೆ. ಈಗ ಕಳೆದ ಒಂದು ವರ್ಷ ಆಗಿರ್ಬೇಕು ಅದಕ್ಕೆ. ಸೊ ಹಾಗಾಗಿ ಈಗ ಬ್ರಿಟಿಷ್ ಮ್ಯೂಸಿಯಂಗೆ ಹೋಗುವ ಸಾಕಷ್ಟು ಜನ ಆ ವಚನ ಸಾಹಿತ್ಯವನ್ನ ಅದರ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮತ್ತು ಕನ್ನಡ ಎರಡನ್ನೂ ಅಲ್ಲಿ ಕೆತ್ತಿಸಿ ಹಾಕಿದ್ದಾರೆ. ಸೊ ಈಗ ಬ್ರಿಟಿಷ್ ಮ್ಯೂಸಿಯಂಗೆ ಹೋಗುವ ಸಾಕಷ್ಟು ಜನರು ಆ ಕನ್ನಡವನ್ನು ಮತ್ತು ಅದಕ್ಕಿರುವ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನು ಓದ್ತಾರೆ. ಓದ್ಬಿಟ್ಟು ಕರ್ನಾಟಕ, ಕನ್ನಡ ಮತ್ತು ಇದರ ಬಗ್ಗೆ ಸ್ವಲ್ಪ ಅವರಿಗೆ ಆಸಕ್ತಿ ಮೂಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ನನಗೆ ಕೇಳಿದಾಗೆ ಸಾಕಷ್ಟು ಜನ ಬ್ರಿಟಿಷರು ಆಗ್ಲಿ, ಆಮೇಲೆ ಇನ್ನೂ ಆಫ್ರಿಕನ್ನರು ಆಗ್ಲಿ, ಕರ್ನಾಟಕ ಕನ್ನಡ ಅಂದಾಗ ಈಗ ಪಟ್ಟಂತ ಅವರಿಗೆ ಒಂದಿಬ್ರು ಕೇಳಿದ್ದಾರೆ, ಅಲ್ಲಿ ಏನೋ ಇದೆ ಅಲ್ಲ ಅಲ್ಲಿ ಎಂಬ್ಯಾಂಕ್ಮೆಂಟ್ ಮುಂದೆ, ಅದು ನಿಮ್ದೇನಾ ಅಂತ. ಮತ್ತೆ ಇನ್ನು ಕೆಲವೊಬ್ರು, ಓ ಈಗ ಬೆಂಗಳೂರು ನಿಮ್ದು, ಕರ್ನಾಟಕ ಇದನಾ. ಸೊ ಹೀಗೆ ಕೇಳಿದಾಗ ಸ್ವಲ್ಪ ನಮಗೂ ಖುಷಿ ಅನಿಸ್ತದೆ, ನಮ್ಮ ಛಾಪನ್ನ ಇಲ್ಲಿ ಮೂಡಿಸಿದ್ದೇವೆ, ಅದರ ಬಗ್ಗೆ ನಮ್ಮ ಪ್ರಯತ್ನ ಸ್ವಲ್ಪ ಸಫಲವಾಗಿದೆ ಅಂತ. ಆಮೇಲೆ ಇದು ಎಲ್ಲಕ್ಕಿಂತ ಇನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ, ಅಮೆರಿಕಾದಲ್ಲಿ ಅಕ್ಕ ಸಂಸ್ಥೆ ಮಾಡ್ತಾ ಇರೋದು ಒಂದು ಈ ಕಾರ್ಯಕ್ರಮಗಳು. ಈ ಅಕ್ಕ ಏನಿದೆ ಅಲ್ಲ, ಯಾಕೆ ಭಿನ್ನವಾಗಿದೆ ಅಂದ್ರೆ, ಬೇರೆ ಸಂಸ್ಥೆಗಳು ತಮ್ಮಷ್ಟಕ್ಕೆ ತಾವು ಒಂದು ಕಾರ್ಯಕ್ರಮವನ್ನು ನಡೆಸ್ತವೆ ಅಥವಾ ತಮ್ಮ ಮೆಂಬರ್ಗಳಿಗೆ, ತಮ್ಮ ತಮ್ಮ ಪರಿಸರದಲ್ಲಿ ಇದ್ದವರಿಗೆ ಅಟ್ರಾಕ್ಟ್ ಆಗುವಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತವೆ. ಆದ್ರೆ ಈ ಅಕ್ಕ ಏನಿದೆ ಅಲ್ಲ, ಇದು ಸಮಗ್ರ ಅಮೆರಿಕಾದಲ್ಲಿ ಇರುವ ಸಮಗ್ರ ಕನ್ನಡ ಕೂಟಗಳ ಒಂದು ಸಂಸ್ಥೆ ಆಗಿದೆ. ಇವ್ರು ಎಲ್ಲರೂ ಸೇರಿಕೊಂಡು ಈ ಅಕ್ಕ ಅನ್ನೋ ಒಂದು ದೊಡ್ಡ ಸಂಸ್ಥೆಯ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಇದು ಬಹಳ ದೊಡ್ಡದೇ ಕಾರ್ಯಕ್ರಮ, ಇದು ಕೆಲವಾರು ದಿನಗಳಷ್ಟು ನಡೆಯುವ ಕಾರ್ಯಕ್ರಮಗಳು ಇಲ್ಲಿ. ಇದರಲ್ಲಿ ಅಂತೂ ಕರ್ನಾಟಕದಿಂದ ಅನೇಕರು ಬರ್ತಾರೆ, ಮತ್ತೆ ಕರ್ನಾಟಕದಿಂದ ಬರುವರಷ್ಟೇ ಅಲ್ಲ, ಜಗತ್ತಿನಿಂದನೂ ಸಾಕಷ್ಟು ಕನ್ನಡಿಗರು ತಮ್ಮ ತಮ್ಮ ತಾವು ಅಕ್ಕ ಸಂಸ್ಥೆಯ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹೋಗ್ತಾರೆ. ಬ್ರಿಟನ್ ಇಂದ ಹೋಗ್ತಾರೆ, ಗಲ್ಫ್ ಇಂದ ಹೋಗ್ತಾರೆ, ಆಸ್ಟ್ರೇಲಿಯಾ ಇಂದ ಕೂಡ ಹೋಗ್ತಾರೆ. ಸೊ ಹೀಗಾಗಿ ಅಕ್ಕ ಸಂಸ್ಥೆ ಮಾಡ್ತಾ ಇರುವ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಏನು ನಡೀತಾ ಇರೋ ಈ ಕಾರ್ಯಕ್ರಮ ಇದೆಲ್ಲ, ಇದು ನಿಜವಾಗ್ಲೂ ಶ್ಲಾಘನೀಯ. ಇದು ಅಲ್ಲಿ ಅಲ್ಲಿಯ ಒಂದು ಪೊಲಿಟಿಕಲ್ ಮತ್ತು ಸೋಷೋ ಇದರಲ್ಲಿ ತುಂಬಾ ಛಾಪನ್ನು ಮೂಡಿಸ್ಲಿಕ್ಕೆ ಸಹಾಯವಾಗಿರುವಂತದ್ದು. ಆಮೇಲೆ ಇನ್ನು ನೋಡ್ಬೇಕಂದ್ರೆ, ಕನ್ನಡಿಗರು ನಾವು ಇಷ್ಟೇ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಕನ್ನಡ ಕಲಿಸಿ ಇಷ್ಟೇ ನಮಗೆ ಸಾಕ, ಇಷ್ಟಂದ್ರೆ ಮುಗಿತಾ, ಇಲ್ಲಿಗೆ ಬಿಟ್ಟಿಲ್ಲ. ಬ್ರಿಟನ್ ಕನ್ನಡಿಗರು ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಯಾವಾಗ್ಲೂ ನೋಡ್ಬೇಕಾಗಿದ್ದು, ನಾವು ಎಷ್ಟೇ ಏನು ಇಲ್ಲಿ ಕೈ ಕಾಲು ಆಡಿಸಿಕೊಂಡು ಇದ್ರೂ ಸಹ, ಎಲ್ಲಿವರೆಗೂ ನಮಗೆ ರಾಜಕೀಯವಾಗಿ ಒಂದು ಒಂದು ಸಪೋರ್ಟ್ ಸಿಗುವುದಿಲ್ವೋ ಅಲ್ಲಿವರೆಗೂ ನಾವು ಯಾವುದೇ ಪ್ರಯತ್ನ ಮಾಡಿದ್ರು ಅಷ್ಟೊಂದು ಸಫಲ ಆಗುವುದಿಲ್ಲ. ಹೀಗಾಗ್ಬಿಟ್ಟು ಕನ್ನಡಿಗರು ಪ್ರಯತ್ನ ಇತ್ತೀಚೆಗೆ ಸ್ವಲ್ಪ ವರ್ಷಗಳಿಂದ, ಸ್ವಲ್ಪ ಅಂದ್ರೆ ಈಗ ಮೊದಲು ಕನ್ನಡ ಮೇಯರ್ ಆಗಿ ಆಯ್ಕೆ ಮೇಯರ್ ಆಗಿ, ಅವರು ಬರೀ ಕನ್ನಡ ಮೇಯರ್ ಅಲ್ಲ, ಮೊದಲ ಸೌತ್ ಏಷ್ಯನ್ ಮೇಯರ್ ಆಗಿ ಆಯ್ಕೆ ಆದವರೇ ಕನ್ನಡಿಗರು ಇಲ್ಲಿ ಬ್ರಿಟನ್ನಲ್ಲಿ. ಅದು 94ನೇ ಇಸ್ವಿಯಲ್ಲಿ ನಮ್ಮ ತಿಮ್ಮಯ್ಯ ಅಂತ, ಅವರು ಕೊಡಗಿನವರು, ಕೊಡಗು ಮೂಲದವರು, ಅವರು ಇಲ್ಲಿ ಬ್ರಿಟನ್ನಿನ ಮೊದಲ ಸೌತ್ ಏಷ್ಯನ್ ಮೇಯರ್. ಅವರು ಕೂಡ ಕನ್ನಡಿಗರು ಅನ್ನೋದು ನಮಗೆ ಬಹಳ ಅಭಿಮಾನ. ಅವರು ಆದ ನಂತರ ಈಗ ಸಾಕಷ್ಟು ಜನ ಕೌನ್ಸಿಲರ್ ಆಗಿದ್ದಾರೆ, ಆಮೇಲೆ ಮೇಯರ್ಗಳಾಗಿದ್ದಾರೆ, ಕೌನ್ಸಿಲರ್ಗಳಾಗಿದ್ದಾರೆ. ಹೀಗೆ
ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿರೋದು ಏನಂದ್ರೆ ಈ ರಾಜಕೀಯ ವಲಯದಲ್ಲಿ ನಮ್ಮ ಕನ್ನಡಿಗರ ಪ್ರೆಸೆನ್ಸ್ ಅನ್ನ ತೋರಿಸುವುದು. ನಾವು ಇಷ್ಟು ಜನ ಇದ್ದೇವೆ, ಹೀಗಿದ್ದೇವೆ, ನಮ್ಮದು ಒಂದು ಪರಂಪರೆ ಇದೆ, ನಮ್ಮದು ಒಂದು ಸಂಸ್ಕೃತಿ ಇದೆ ಅಂತ. ಇದಿಷ್ಟೇ ಅಲ್ಲದೆ ನಾವೀಗ ಸಾಕಷ್ಟು ಜನ ಕನ್ನಡಿಗರು ಮತ್ತು ಕನ್ನಡ ಒಕ್ಕೂಟಗಳು, ಇಲ್ಲಿರುವ ಕನ್ನಡ ಸಂಸ್ಥೆಗಳು ನಮ್ಮ ಎಂಬಸಿ ಜೊತೆ ಟೈಅಪ್ ಮಾಡ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಕನ್ನಡ ಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಬಹುಶಃ ಒಂದು ಎಂಬಾಸಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ರೆ ಅದರಲ್ಲಿ ನಮ್ಮದು ಒಂದು ಕನ್ನಡ ಹಾಡನ್ನು ಅಥವಾ ಕನ್ನಡ ಮಕ್ಕಳಿಂದ ಒಂದು ಕಾರ್ಯಕ್ರಮವನ್ನು ಇದೆಲ್ಲವನ್ನು ಕೊಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೀಗೆ ನಾವು ಇಲ್ಲಿ ಇದ್ದುಕೊಂಡು ಕನ್ನಡವನ್ನು ಉಳಿಸುವ, ಬೆಳೆಸುವ ಮತ್ತು ಈ ಪರಿಸರದಲ್ಲಿ ಕನ್ನಡದ ಛಾಪನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಇದಿಷ್ಟೇ ಅಲ್ಲದೆ ನೋಡಿ, ನಾವು ಬರೀ ಕನ್ನಡ ಮಕ್ಕಳಿಗೆ ಕಲಿಸಿದ್ವಿ, ನಾವು ಮಾತಾಡಿದ್ವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅಷ್ಟೇ ಅಲ್ಲ, ಇಲ್ಲಿ ಮುಂದುವರೆದ ಪ್ರಯತ್ನವಾಗಿ ಇಲ್ಲಿ ಒಂದು ಅನಿವಾಸಿ ಅಂತ ಒಂದು ತಂಡವನ್ನ ಮಾಡ್ಕೊಂಡಿದ್ದಾರೆ. ಇವರ ಮುಖ್ಯ ಉದ್ದೇಶ ಏನಂದ್ರೆ ಕನ್ನಡದಲ್ಲಿ ಬರೆಯಲು ಶಕ್ತರಿರುವಂತ ಲೇಖನಗಳೇ ಇರಬಹುದು, ಕವಿತೆಗಳೇ ಇರಬಹುದು, ಅಥವಾ ಇನ್ಯಾವುದೋ ಕಥೆಗಳೇ ಇರಬಹುದು, ಇವರಿಗೆಲ್ಲರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಒದಗಿಸಲು ಇದೇ ಒಂದು ಚಿಕ್ಕದಾಗಿ ಗುಂಪನ್ನ ಶುರು ಮಾಡ್ಕೊಂಡಿದ್ದಾರೆ. ಇವರು ಪ್ರತಿದಿನ ಒಂದು ಕವಿತೆ, ಒಂದು ಕತೆ, ಒಂದು ಏನಾದ್ರೂ ಲೇಖನ ಇವುಗಳನ್ನ ಬರೆದದ್ದೆಲ್ಲವನ್ನು ತೆಗೆದುಕೊಂಡು ಒಂದು ವೆಬ್ಸೈಟ್ ಅಲ್ಲಿ ಹಾಕಿ ಅದು ಎಲ್ಲರಿಗೂ ಕಳಿಸ್ತಾರೆ. ಸೊ ಅದರಿಂದ ಇಂಟ್ರಾಕ್ಷನ್ ಕೂಡ ಮಾಡ್ತಾರೆ, ಒಬ್ಬರಿಗೊಬ್ರು ಮಾತಾಡೋದು, ಅದರಲ್ಲಿ ಏನ್ ಚೆನ್ನಾಗಿತ್ತು, ಏನ್ ಚೆನ್ನಾಗಿಲ್ಲ, ಹೇಗೆ ಬರಿಬೇಕು, ಹೇಗೆ ನಮ್ಮನ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಇದೆಲ್ಲದಕ್ಕೂ ಒಂದು ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಇದಷ್ಟೇ ಅಲ್ಲದೆ ಇನ್ನು ಇಲ್ಲಿ ಇನ್ನೊಂದು ತುಂಬಾ ಒಳ್ಳೆಯ ಕೆಲಸ ಆಗಿರೋದಂದ್ರೆ ಇಲ್ಲಿ ಕೆಲವು ಹೆಣ್ಮಕ್ಳು ಸೇರ್ಕೊಂಡ್ಬಿಟ್ಟು ಒಂದು ಕನ್ನಡದ ರೇಡಿಯೋ ಅನ್ನ ಮಾಡಿದ್ದಾರೆ ಇಲ್ಲಿ, ಕನ್ನಡ BHF ಕನ್ನಡ ರೇಡಿಯೋ ಅಂತ ಹೇಳಿ. ಇದು ಕೂಡ ನನಗನ್ಸೋದು ಒಂದು ಐಡೆಂಟಿಟಿ ಕ್ರೈಸಿಸ್ ಇಂದ ಬಂದಂತದೇ ಒಂದು ಬಂದಿರತಕ್ಕಂಥದ್ದೇ ಒಂದು ಪ್ರಾಡಕ್ಟ್ ಅನಿಸ್ತದೆ ನನಗೆ. ಯಾಕಂದ್ರೆ ನೋಡಿ, ಎಲ್ಲರಿಗೂ ಇದೆ, ಇಲ್ಲಿ ತಮಿಳರಿಗೆ ಅವ್ರದೇ ಆದಂತ ಒಂದು ರೇಡಿಯೋ ಇತ್ತು, ಪಂಜಾಬಿಗಳದ್ದು ರೇಡಿಯೋ ಇದೆ. ಆಗ ಇಲ್ಲಿ ಇವ್ರು ಯೋಚನೆ ಮಾಡಿದ್ ಎಲ್ಲರಿಗೂ ಇದೆ, ನಮ್ದಿಲ್ಲಲ್ಲ. ಹಾಗೆ ಯೋಚನೆ ಮಾಡ್ಬೇಕಂತಾದಂತ ಅಗತ್ಯ ಏನು ಇರ್ಲಿಲ್ಲ, ಯಾಕಂದ್ರೆ ನಾವು ಹಾಡು ಕೇಳ್ಬೇಕಂದ್ರೆ ಇವತ್ತು ಯೂಟ್ಯೂಬೋ ಸ್ಪೋಟಿಫೈಯೋ ಎಲ್ಲೋ ಹೋಗ್ಬಿಟ್ಟು ಕೇಳೋಕೆ ಅವಕಾಶ ನಮ್ಗಿದೆ, ನಿರಂತರವಾಗಿ ಹಾಡು ಕೇಳ್ಕೊಂಡಿರ್ಬೋದು. ಆದ್ರೂ ಕೂಡ ಈ ಬ್ರಿಟನ್ನಿನಲ್ಲಿ ಕನ್ನಡದ ಒಂದು ರೇಡಿಯೋ ಆಗ್ಬೇಕು ಅನ್ನೋದು ಮಹಾ ಹಂಬಲ ಇವರಿಗೆ. ಹಾಗಾಗ್ಬಿಟ್ಟು ಒಂದು 7-8 ಜನ ಹೆಂಗಸರೇ ಸೇರ್ಕೊಂಡು, ಇದೂ ಮುಖ್ಯವಾಗಿ ಹೆಂಗಸರೇ ಸೇರ್ಕೊಂಡು ಮಾಡಿದಂತ ಒಂದು ರೇಡಿಯೋ. ಇವರು ತುಂಬಾ ಅತ್ಯುತ್ತಮ ಕನ್ನಡ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಎಷ್ಟೋ ಸಲ ಇವ್ರದ್ದು ಕಾರ್ಯಕ್ರಮಗಳು ಹೇಗಿರ್ತದೆ ಅಂದ್ರೆ, ಬರೀ ಕನ್ನಡ ಹಾಡುಗಳಲ್ಲದೆ ಎಷ್ಟೋ ಸಲ ಕನ್ನಡ ಸಾಹಿತಿಗಳನ್ನ ಮತ್ತು ಕನ್ನಡ ಸಿನಿಮಾ ಅವರನ್ನ ಅಷ್ಟೇ ಅಲ್ಲದೆ ಮತ್ತೆ ಕನ್ನಡ ಈ ಕಾಫಿ ಬೆಳೆಗಾರರನ್ನು ಮತ್ತು ರೈತರನ್ನ ಇವರೆಲ್ಲರನ್ನೂ ಕರೆದು ಈ ಕನ್ನಡ ರೇಡಿಯೋ ಅಲ್ಲಿ ಇವರಿಗೆ ಮಾತಾಡಿಸಿದ್ದಾರೆ. ಇವರಿಗೆ ತಮ್ಮ ಅನುಭವಗಳನ್ನ, ತಮ್ಮ ಸಂಕಟಗಳನ್ನ ಎಲ್ಲವನ್ನು ಇಲ್ಲಿಯ ಕನ್ನಡಿಗರಿಗೆ ವಿವರಿಸಲು ಒಂದು ಆಸ್ಪದ ಮಾಡಿಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಕೆಲಸನೇ ಆಗಿದೆ. ಇದಷ್ಟೇ ಅಲ್ಲದೆ ಇನ್ನೂ ಒಂದು ಕನ್ನಡ ಆನ್ಲೈನ್ ಟಿವಿ ಚಾನಲ್ ಅನ್ನು ಶುರು ಮಾಡ್ಕೊಂಡಿದ್ದಾರೆ. ಇದನ್ನು ಕೂಡ ಇದಕ್ಕೆ ವ್ಯಾಪಾರದ ಒಂದು ದೃಷ್ಟಿಕೋನ ಇರ್ಬೋದು, ಅದು ಎಲ್ಲದಕ್ಕೂ ಇರಲೇಬೇಕು. ವ್ಯಾಪಾರದ ದೃಷ್ಟಿಕೋನ ಇಲ್ಲ ಅಂದ್ರೆ ಯಾವುದನ್ನು ಮುಂದೆ ವರ್ಸಕ್ ಆಗುದಿಲ್ಲ. ಸೊ ಹಾಗಾಗ್ಬಿಟ್ಟು ಆದ್ರೆ ಕೇವಲ ವ್ಯಾಪಾರನೇ ಆಗದೆ ಇಲ್ಲಿಯ ಕನ್ನಡಿಗರಿಗೆ ತಮ್ಮ ಒಂದು ಅಭಿವ್ಯಕ್ತಿಯನ್ನ ಹೊಮ್ಮಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಟಿವಿ ಚಾನಲ್ ಮುಖಾಂತರ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಕನ್ನಡಿಗರ ದೊಡ್ಡ ಸಾಧನೆ ಇಲ್ಲಿ. ಆಮೇಲೆ ಇದಿಷ್ಟೆಲ್ಲ ಆದ್ರೂ ಕೂಡ ಕೆಲವೊಬ್ಬ ಕನ್ನಡಿಗರಿಗೆ ಏನ್ ಅನ್ನಿಸ್ತದೆ ಅಂದ್ರೆ, ಇದಿಷ್ಟೆಲ್ಲ ಆದ್ರೆ ಸಾಕ, ನಾವು ಕನ್ನಡವನ್ನ ಇಷ್ಟು ಮಟ್ಟಿಗೆ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆಲ್ಲ ಮಾಡ್ತಾ ಇದೀವಿ, ಇದಷ್ಟೇ ಸಾಕ? ನನಗನ್ಸೋ ಮಟ್ಟಿಗೆ ಇದಷ್ಟೇ ಸಾಕಾಗುದಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದಾಗೆ ಇಲ್ಲಿ ನಾವು
ಮಾಡ್ತಾ ಇರುವುದು ಹೆಚ್ಚು ಕಾರ್ಯಕ್ರಮಗಳು ಈ ರಾಜ್ಯೋತ್ಸವ ಕಾರ್ಯಕ್ರಮ ಒಂದನ್ನು ಬಿಟ್ಟರೆ ಹೆಚ್ಚು ಕಾರ್ಯಕ್ರಮಗಳು ಯಾವುದೋ ಹಬ್ಬ ಅಥವಾ ಹರಿದಿನಗಳ ಕಾರ್ಯಕ್ರಮನೇ ಆಗಿರುತ್ತದೆ ಹೊರತು ಬೇರೆ ಆಗಿರುವುದಿಲ್ಲ. ಹೀಗಿದ್ದಾಗ ನಾವು ಕರ್ನಾಟಕ ಅಂದ್ರೆ ಈ ಕನ್ನಡ ಅಥವಾ ಕರ್ನಾಟಕ ಅಂದ್ರೆ ಯಾವುದೋ ಒಂದು ಧರ್ಮದವರ ಅಥವಾ ಯಾವುದೋ ಒಂದು ಪಂಥದವರ ಇದು ಅಲ್ಲ. ಕರ್ನಾಟಕ ಅಂದ್ರೆ ಸಮಗ್ರವಾಗಿ ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ಹಾಗಾಗಿ ನಾವು ಹೆಚ್ಚು ಈಗ ಇರುವ ಎಲ್ಲಾ ಸಂಘಟನೆಗಳು ಇಲ್ಲೇ ಬ್ರಿಟನ್ ಆಗ್ಲಿ ಅಮೆರಿಕ ಆಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಇವರು ಹೆಚ್ಚು ಕಾರ್ಯಕ್ರಮಗಳನ್ನ ಎಲ್ಲರನ್ನು ಒಳಗೊಳ್ಳುವಂತ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ನನಗನ್ನಿಸ್ತದೆ. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಈಗ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಈ ಬ್ರಿಟನ್ ನಲ್ಲಿ ನೋಡಿ ಒಂದು ಕ್ಲಾಪ್ಹ್ಯಾಮ್ ಜಂಕ್ಷನ್ ಅಂತ ಒಂದು ಜಾಗ ಇದೆ, ಅದರಲ್ಲಿ ಮೈಸೂರು ರೋಡ್ ಅಂತ ಒಂದು ರಸ್ತೆ ಇದೆ. ಈ ಮೈಸೂರು ರೋಡ್ಗೆ ಒಂದು ಇತಿಹಾಸ ಇದೆ. ಏನಿದು ಇತಿಹಾಸ ಅಂದ್ರೆ ಸಿಂಹಸ್ವಪ್ನವಾಗಿದ್ದ ಟಿಪ್ಪು ಸುಲ್ತಾನನನ್ನ ಬ್ರಿಟಿಷರು ಏನ್ ಮಾಡಿದ್ರು ಪರಾಜಯಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಕೊನೆಗೆ ಏನೋ ಮೋಸದಿಂದ ಅವನನ್ನ ಪರಾಜಯಗೊಳಿಸಿದ್ಮೇಲೆ ಅವನು ಇವರಿಗೆ ಎಷ್ಟು ದೊಡ್ಡ ತಲೆನೋ ಆಗಿದ್ದ ಅಂದ್ರೆ ಅವನು ಕಡೆಗೆ ಅವನು ವೀರಮರಣ ಹೊಂದಿದ ಮೇಲೆ ಇವರು ಆ ಇದಕ್ಕಾಗಿ ಎಷ್ಟು ದೊಡ್ಡ ಒಂದು ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಅಂದ್ರೆ ಕಡೆಗೆ ಕ್ಲಾಪ್ಹ್ಯಾಮ್ ಜಂಕ್ಷನ್ ಅಲ್ಲಿ ಒಂದು ರೋಡನ್ನ ಆ ಮೈಸೂರನ್ನ ಇವರು ಗೆದ್ದಿದ್ದ ಒಂದು ನೆನಪಿಗಾಗಿ ಆ ಕ್ಲಾಪ್ಹ್ಯಾಮ್ ಜಂಕ್ಷನ್ ಇನ್ನ ಒಂದು ರೋಡ್ಗೆ ಮೈಸೂರು ರೋಡ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ ಈ ಮೈಸೂರು ರೋಡ್ ಇದೆ ಅಥವಾ ಈ ಮೈಸೂರು ರೋಡಿನ ಹಿನ್ನೆಲೆ ಏನು, ಇತಿಹಾಸ ಏನು, ಮತ್ತು ಕನ್ನಡಿಗರಿಗೂ ಈ ಮೈಸೂರು ರೋಡಿಗೂ ಯಾವ ರೀತಿಯಾದ ಒಂದು ಸಂಬಂಧ ಇದೆ ಅಂತ ಬಹುಶಃ ಬಹುತೇಕ ಕನ್ನಡಿಗರಿಗೆ ಇಲ್ಲಿ ಗೊತ್ತಿಲ್ಲ. ಗೊತ್ತಿಲ್ಲ ಮತ್ತು ತಾವು ಯಾವತ್ತು ಈ ಇದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಇದು ಒಂದು ಸ್ವಲ್ಪ ವಿಷಾದಕರ ಸಂಗತಿ. ಹಾಗೇನೆ ಈ ವಚನ ಸಾಹಿತ್ಯವನ್ನ ಇಲ್ಲಿ ಹಾಕಿ ಈಗ ಒಂದೂವರೆ ವರ್ಷ ಆದರೂ ಕೂಡ ಎಷ್ಟು ಕನ್ನಡಿಗರು ಹೋಗಿ ಆ ವಚನ ಸಾಹಿತ್ಯ ಅಲ್ಲಿದ್ದದನ್ನ ಆ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ನೋಡ್ಕೊಂಡು ತಮ್ಮ ಮಕ್ಕಳಿಗೆ ತೋರಿಸ್ಕೊಂಡು ಬಂದಿದ್ದಾರೆ ಅನ್ನುವುದು ಯಾವ ಮಾಹಿತಿನೂ ಇಲ್ಲಿಲ್ಲ. ಬಹುಶಃ ನನ್ನ ಪ್ರಕಾರ ಬಹಳ ಕಡಿಮೆ ಹೋಗಿದ್ದಾರೆ ಅಥವಾ ಹೋಗೇ ಇಲ್ಲ ಏನೋ ಅನ್ನುವಷ್ಟು ಮಟ್ಟಿಗೆ ಇದೆ. ಹಾಗೇನೆ ಇನ್ನೊಂದು, ನಾವು ಕನ್ನಡಿಗರು ನಮ್ಮ ಮಕ್ಕಳಿಗೆ ಇದೆಲ್ಲದರ ಜೊತೆ ನಾನು ಹೇಳಿದಾಗೆ ಇತಿಹಾಸವನ್ನು ತಿಳಿಸುವುದು ಒಂದು ಅವಶ್ಯಕತೆನೂ ತುಂಬಾ ಇದೆ. ಯಾಕಂದ್ರೆ ಈ ಪರಂಪರೆ ಸಂಸ್ಕೃತಿ ಜೊತೆ ಇತಿಹಾಸ ಕೂಡ ನಮ್ಮ ಕನ್ನಡಿಗರ ಒಂದು ಅವಿಭಾಜ್ಯ ಅಂಗ. ಇದನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸುವ ಮತ್ತೆ ಯಾವತ್ತಾದ್ರೂ ಅವರಿಗೆ ಒಂದ್ ದಿವಸ ಮೈಸೂರು ರೋಡ್ ತೋರಿಸುವುದು ಅಥವಾ ಚಿಕ್ಕವೀರ ರಾಜೇಂದ್ರನ ಒಂದು ಸಮಾಧಿ ತೋರಿಸುವುದು ಇವೆಲ್ಲವೂ ತುಂಬಾ ಅಗತ್ಯ. ತೋರಿಸುವುದು ಅಥವಾ ಹೇಳುವುದು ಅದ್ರ ಬಗ್ಗೆ ತಾವು ತಿಳಿದುಕೊಳ್ಳುವುದು ಇದು ತುಂಬಾ ಮುಖ್ಯವಾಗಿ ಆಗ್ಬೇಕಾಗಿದೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಸ್ವಲ್ಪ ಇಲ್ಲಿ ಎಲ್ಲಾ ಕನ್ನಡ ಸಂಸ್ಥೆಗಳು ಸ್ವಲ್ಪ ವೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ವಿಚಾರ ಮಾಡಬೇಕಾದ ಅಗತ್ಯ ಇದೆ. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಎಷ್ಟೋ ಒಂದು ಕನ್ನಡ ಸಂಸ್ಥೆಗಳು ಹೆಸರಿಟ್ಕೊಂಡಿರೋದು ಕುವೆಂಪು ಕನ್ನಡ ಸಂಸ್ಥೆ ಅಂತ ಹೆಸರಿಟ್ಕೊಂಡಿರ್ತವೆ. ಆದ್ರೆ ನಿಜವಾಗಿಯೂ ಅಲ್ಲಿ ಮಾಡ್ತಾ ಇರೋ ಕೆಲಸಗಳು ಕುವೆಂಪು ಅವರು ಹೇಳಿಕೊಟ್ಟ ಅಥವಾ ಅವರು ತಿಳಿಸಿಕೊಟ್ಟ ಆದರ್ಶಗಳಿಗೆ ಬದ್ಧವಾಗಿದೆಯೇ ಅನ್ನೋದು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾದ ಅಗತ್ಯ ಇದೆ. ಹಾಗೇನೆ ಫೋಟೋ ಹಾಕೊಳ್ತಾರೆ. ಈಗ ಸಾಹಿತ್ಯ ಅಂತ ಬಂದ ತಕ್ಷಣ ಕನ್ನಡಿಗರಿಗೆ ನಾನು ಸಾಹಿತ್ಯ ಓದಿರ್ಲಿ ಓದ್ದೇ ಇರ್ಲಿ ಅಭಿಮಾನ ನನಗೆ. ಯಾಕೆ? ಸಿಂಪಲ್ ಆಗಿ ಒಂದು ವಿಷಯ ಅಂತ ಎಲ್ಲ ಕನ್ನಡಿಗರಿಗೂ ಗೊತ್ತಿರ್ತದೆ, 8 ಜ್ಞಾನಪೀಠ ಅವಾರ್ಡ್ ನಮಗೆ ಬಂದಿದೆ. ಹಾಗಾಗಿ ಸಾಹಿತ್ಯ ಅಂದ್ರೆ ಹೌದು ನಾವು ಸ್ವಲ್ಪ ಎಲ್ಲರಿಗಿಂತ ಮೇಲಿದ್ದೇವೆ, ಜ್ಞಾನಪೀಠ 8 ಬಂದಿದೆ ನಮಗೆ. ಹಾಗೆ ಕನ್ನಡ ಸಾಹಿತಿಗಳ ಫೋಟೋಗಳನ್ನ ಹಾಕೊಳ್ತಾರೆ. ಫೋಟೋಗಳು ಹಾಕೊಳ್ಳಿ ಬೇಡ ಅನ್ನೋದು ತುಂಬಾ ಸಂತೋಷದ ವಿಷಯ. ನಿಮಗೂ ಅದು ಒಂದು ಅಭಿಮಾನ, ನಿಮ್ಮ ಮಕ್ಕಳಿಗೂ ಅದನ್ನ ಹೇಳ್ಕೊಡಿ. ಆದ್ರೆ ಕೆಲವು ಕಡೆ ಒಂದು ಸಣ್ಣತನ ಸಂಕುಚಿತ ಬುದ್ಧಿಯ ಸಣ್ಣತನ ತೋರಿಸುವುದನ್ನು ನೋಡಿದ್ದೇನೆ. ಇದು ಆಗಬಾರದು ಅನ್ನೋದು ಆಶಯ. ಎಲ್ಲಾ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಚಿತ್ರ ಹಾಕೊಂಡಿರ್ತೀರಿ, ಅದರಲ್ಲಿ ಯಾವುದೋ ನಿಮಗೆ ವೈಯಕ್ತಿಕವಾಗಿ
ಬೇಡವಾದ ಯಾವುದೋ ಕಾರಣಕ್ಕೆ ಗಿರೀಶ್ ಕಾರ್ನಾಡರ ಫೋಟೋವನ್ನ ತೆಗಿತೀರಾ, ಅಲ್ಲಿ ಇನ್ನೊಬ್ಬರ ಫೋಟೋವನ್ನು ಹಾಕ್ತೀರಾ. ಈ ತರ ಸಣ್ಣದಾದ ಸಂಕುಚಿತ ಇದನ್ನ ಯಾವ ಕನ್ನಡ ಸಂಸ್ಥೆಗಳು ತೋರಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಗಿರೀಶ್ ಕಾರ್ನಾಡ್ ಫೋಟೋ ಹಾಕುವುದು ಹಾಕದೆ ಇರುವುದು ಗಿರೀಶ್ ಕಾರ್ನಾಡ್ಗೆ ಏನು ಅದರಿಂದ ಒಂದು ಡಿಫ್ರೆನ್ಸ್ ಆಗುವುದಿಲ್ಲ. ಯಾಕಂದ್ರೆ ಅವರು ತಾವು ಮಾಡಬೇಕಾಗಿದ್ದ ಕಾರ್ಯಗಳನ್ನ ಮಾಡಿ ತಮ್ಮ ಛಾಪನ್ನ ಮೂಡಿಸಿ ಕನ್ನಡಕ್ಕೆ ಮತ್ತು ಭಾರತೀಯ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ರಂಗಭೂಮಿಗೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ. ಅವರ ಫೋಟೋವನ್ನ ಹಾಕುವುದು ಹಾಕದೆ ಇರುವುದು ಅವರಿಗೇನು ಆಗುದಿಲ್ಲ. ಆದರೆ ಈ ರೀತಿಯಾದ ಕೆಲಸಗಳಿಂದ ಆ ಸಂಘ ಸಂಸ್ಥೆಗಳೇ ಗೌಣವಾಗ್ತವೆ ಅನ್ನೋದು ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಕೆಲಸ. ಸೊ ಇದೆಲ್ಲ ನಡಿಬೇಕಾಗಿರೋದು ಈ ತರ ಕೆಲಸಗಳು ಈ ತರ ನಿಟ್ಟಿನಲ್ಲಿ ಕನ್ನಡಿಗರು ಯೋಚನೆ ಮಾಡ್ಬೇಕಾಗಿರೋ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಸೊ ಸಮಯ ಮುಗಿತಾ ಬಂದಿದೆ ಅಂತ ಅನ್ಕೊಳ್ತೀನಿ, ಇನ್ನು ಹೆಚ್ಚೆ ಮಾತಾಡಿದೆ ಅಂತ ಕಾಣ್ತದೆ, ಕ್ಷಮಿಸಿ. ಸೊ ಇಷ್ಟೊತ್ತವರೆಗೂ ನನಗೆ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಬಂಡಾಯ ಸಾಹಿತ್ಯ ಸಂಘಟನೆಗೂ ಮತ್ತು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದಂತ ಹಿರಿಯರಾದ ನಾಡೋಜ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಅವರಿಗೂ ಮತ್ತು ನನ್ನ ಜೊತೆ ಮಾತಾಡೋಕೆ ಬಂದಿರುವಂತ ಡಾಕ್ಟರ್ ಭರತ್ ಕುಮಾರ್ ಅವರು ಮತ್ತು ಸಿದ್ಧಗಂಗಾಮ್ಮ ಅವರಿಗೂ ತುಂಬಾ ಧನ್ಯವಾದಗಳು. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಎಲ್ಲಾ ಕೇಳುವರಿಗೂ ನನ್ನ ಅನಂತಾನಂತ ಕ್ಷಣಾರ್ಥಿಗಳು. ಧನ್ಯವಾದಗಳು ಸರ್. ವಿದೇಶದಲ್ಲಿ ಕನ್ನಡ ಎಂಬ ವಿಷಯವನ್ನ ಕುರಿತು ನವೀನ್ ಸುನಗಾ ಅವರು ಬಹಳ ಮಹತ್ವದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಅವರಿಗೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೀಗ ಹಾಡುಗಾರರು ಹಚ್ಚೆವು ಕನ್ನಡದ ದೀಪ ಹಾಡನ್ನ ಹಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಅನ್ಮ್ಯೂಟ್ ಮಾಡಬಹುದು. ಹಚ್ಚೆವು ಕನ್ನಡದ ದೀಪ ಡಿ ಎಸ್ ಕರ್ಕಿ ಅವರು ಬರೆದಂತಹ ಹಾಡು ಈಗ ನಿಮ್ಮ ಮುಂದೆ. Thank you.
धन्यवाद सर प्रतियो कन्नडिगनिगू कूड अत्यंत इष्टवागुवंत हाडन्न अत्यंत सुश्राव्यवागि नीवु हाडिदिरि दिब्बूरु मंजण्ण तुमकूरु मत्तु केंकेरे मल्लिकार्जुन सर तुमकूरु इवरिगे मत्तु इवर तंडदवरिगे धन्यवादगळु इदीग एरडने गोष्ठी आरंभ मुंबईनिंद डाक्टर भरत कुमार पोलिपु अवरु होरनाडिनल्लि कन्नड एंब विषयवन्नु कुरितु तम्म प्रबंधवन्न 20 ನಿಮಿಷಗಳ ಕಾಲಾವಧಿನಲ್ಲಿ ಮಂಡಿಸಬೇಕು ಅಂತ ಹೇಳಿ ಅವರನ್ನ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮಾಡ್ತೇನೆ ಸರ್ ನಿಮಗೆ. ಭರತ್ ಕುಮಾರ್ ತುಂಬಾ ಜನ ಸರ್ ಹ್ಯಾಂಡ್ ರೈಸ್ ಮಾಡಬಹುದು ಸರ್ ಭರತ್ ಕುಮಾರ್ ಸರ್ ಒಂದು ನಿಮಿಷ ಹ್ಯಾಂಡ್ ರೈಸ್ ಮಾಡ್ಬೋದ. ಹಾ 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 ಸಾರಿ ಸಾರಿ ಸರ್ ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ಹೊರನಾಡ ಕನ್ನಡಿಗರಾದ ನಮ್ಮನ್ನು ಒಳನಾಡ ಕನ್ನಡಿಗರು ಇಂಥ ಒಂದು ವಿಚಾರಗೋಷ್ಠಿ ಮೂಲಕ ಸ್ವಾಗತಿಸುವುದು ಬಹಳ ಮುಖ್ಯ. ನಾನು ಯಾಕೆ ಸ್ವಾಗತಿಸುವುದು ಅಂತ ಹೇಳ್ತೇನೆ ಅಂದ್ರೆ, ಈ ಕೊರೋನಾ ಕಾಲದಲ್ಲಿ ನಾವು ಹೊರನಾಡಿಗರು ವಿಶೇಷವಾಗಿ ಮುಂಬೈ ಮಹಾರಾಷ್ಟ್ರದವರು ಕರ್ನಾಟಕಕ್ಕೆ ಬರುವುದೇ ಒಂದು ಭಯದ ವಾತಾವರಣ ಇತ್ತು. ಈಗಲೂ ನಾವೊಂದು ಪರಕೀಯ ಪ್ರಜ್ಞೆಯನ್ನು ಬಹಳ ತೀಕ್ಷ್ಣವಾಗಿ ಅನುಭವಿಸ್ತಾ ಇದ್ದೇವೆ. ನೀವು ಬರುವುದೇ ಬೇಡ ಕೊರೋನಾ ರೋಗವನ್ನು ಹಿಡ್ಕೊಂಡು ಅಂತ. ಸೊ ಆ ನೆಲೆಯಲ್ಲಿ ನಾವು ಬದುಕ್ತಾ ಇರುವಾಗ ಬಂಡಾಯ ಸಾಹಿತ್ಯ ಸಂಘಟನೆ ತುಮಕೂರಿನವರು ಬಹಳ ಒಂದು ಒಳ್ಳೆಯ ಮನಸ್ಸಿನಿಂದ ಇಂಥ ಒಂದು ವಿಚಾರಗೋಷ್ಠಿ ಇಟ್ಟಿದ್ದೀರಿ, ಹಾಗಾಗಿ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀರಿ. ಒಳನಾಡಿನ ಕನ್ನಡಿಗರ ಬಹಳ ಪ್ರೀತಿಯ ನೆಚ್ಚಿನ ಮೇಷ್ಟ್ರು ನಮ್ಮ ಆತ್ಮೀಯರು, ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಒಗ್ಗೂಡುವವರು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರ ಒತ್ತಾಸೆಯಿಂದಲೇ ಈ ವಿಚಾರಗೋಷ್ಠಿ ಆಗಿದೆ ಎಂಬುದನ್ನು ನಾನು ನಂಬಿದ್ದೇನೆ. ಹಾಗಾಗಿ ಹೊರನಾಡ ಕನ್ನಡಿಗರ ಬಗ್ಗೆ ಅವರಿಗಿರುವ ಕಾಳಜಿ ಬಹಳ ಮಹತ್ವದ್ದು. ಸರ್ಕಾರದ ಮಟ್ಟದಲ್ಲಾಗ್ಲಿ ಯಾವುದೇ ಸಾಂಘಿಕ ನೆಲೆಯಲ್ಲಾಗ್ಲಿ ಅವರು ನಮಗೆ ಬಹಳಷ್ಟು ಒಳ್ಳೆಯ ನೆರವನ್ನು ಸದಾ ನೀಡುತ್ತಾ ಬಂದವರು. ಹೊರನಾಡು, ನಾವೆಲ್ಲ ಹೊರನಾಡಿನವರು, ಹೊರನಾಡ ಕನ್ನಡಿಗರು, ಗಡಿನಾಡ ಕನ್ನಡಿಗರು ಮತ್ತು ಹೊರದೇಶದ ಕನ್ನಡಿಗರು. ಹೊರದೇಶದ ಕನ್ನಡಿಗರ ಬಗ್ಗೆ ನನ್ನ ಕಲಾವಿದ ಮಿತ್ರ ನವೀನ್ ಸುನಾಗ್ ಬಹಳ ಚೆನ್ನಾಗಿ ಮಾತಾಡಿದರು. ಯಾಕಂದ್ರೆ ಅವರು ಒಳ್ಳೆಯ ನಟ ಅಂತ ನನಗೆ ಗೊತ್ತು, ಆದರೆ ಒಳ್ಳೆಯ ಮಾತುಗಾರ ಅಂತಲೂ ನನಗೆ ಇವತ್ತು ಗೊತ್ತಾಯ್ತು. ಬಹಳ ಬಹಳ ಸೂಕ್ಷ್ಮವಾಗಿ ಆ ಒಂದು ತಾತ್ವಿಕ ನೆಲೆಯಲ್ಲಿ ಕೂಡ ಮತ್ತು ಮಾಹಿತಿಯ ನೆಲೆಯಲ್ಲಿ ಕೂಡ ಒಳ್ಳೆಯದಾಗಿ ಮಾತಾಡಿದ್ದಾರೆ. ಅದು ನನಗಂತೂ ತುಂಬಾ ಖುಷಿ ಕೊಡುವ ಸಂಗತಿ. ಹೊರನಾಡ ಕನ್ನಡಿಗರ ಬದುಕಿನ ಆಳ ಮತ್ತು ಅಗಲವನ್ನು ಅರಿತ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಹೊರನಾಡ ಕನ್ನಡಿಗರನ್ನು ಹೀಗೆ ವ್ಯಾಖ್ಯಾನಿಸ್ತಾರೆ: ತಾಂತ್ರಿಕ ಕಾರಣಗಳಿಗಾಗಿ ಕರ್ನಾಟಕದ ಒಳಗಿರುವವರನ್ನೇ, ಅದರಲ್ಲೂ ಖಾಯಂ ವಾಸಿಗಳನ್ನೇ ಕನ್ನಡಿಗರು ಎಂದು ಗುರುತಿಸಿದಂತೆ ಮೂಲತಃ ಕರ್ನಾಟಕದವರಾಗಿ ಸದ್ಯಕ್ಕೆ ಹೊರನಾಡಿನಲ್ಲಿರುವವರು ಗಡಿನಾಡು ಅಥವಾ ಹೊರನಾಡು ಎಂಬ ಪದದ ಜೊತೆಗೂಡಿದ ಕನ್ನಡಿಗರಾಗಿರುತ್ತಾರೆ. ಹಾಗಾದ್ರೆ ದೇಶದ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲೆಲ್ಲ ಕನ್ನಡಿಗರಿದ್ದಾರೆ? 2011 ಜನಗಣತಿ ಪ್ರಕಾರ ಒಟ್ಟು ಭಾರತದಲ್ಲಿ 40,65,190 ಮಂದಿ ಕನ್ನಡಿಗರಿದ್ದಾರೆ. ಮಹಾರಾಷ್ಟ್ರದಲ್ಲಿ 10,463. ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂದ್ರೆ, ಈ ಜನಗಣತಿ ಬಂದಾಗ ನಾವು ಕೆಲವರು ಮಾತೃಭಾಷೆ ಕನ್ನಡ ಅಂತ ಹೇಳ್ತೇವೆ, ಕೆಲವರು ಕೊಡವ ಅಂತ ಹೇಳ್ತೇವೆ, ಕೆಲವರು ತುಳು ಅಂತ ಹೇಳ್ತೇವೆ, ಕೆಲವರು ಕನ್ನಡ ಅಂತ ಹೇಳ್ತೇವೆ. ಹಾಗಾಗಿ ಒಂದು ಕರೆಕ್ಟ್ ಸರಿಯಾದ ನಮಗೆ ಮಾಹಿತಿ ದೊರಕುವುದಿಲ್ಲ. ಆ ಒಟ್ಟಾರೆ ಅಂದಾಜಿನ ಪ್ರಕಾರ 25,00,000 ಮಿಕ್ಕಿ ಕನ್ನಡಿಗರಲ್ಲಿ ನೆಲೆ ನಿಂತಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ 5,34,144, ತಮಿಳುನಾಡಿನಲ್ಲಿ 12,86,175, ಪಾಂಡಿಚೇರಿಯಲ್ಲಿ 1,870, ಕೇರಳದಲ್ಲಿ 124,266, ಗೋವಾದಲ್ಲಿ 67,923, ಹರಿಯಾಣದಲ್ಲಿ 3,127, ಜಮ್ಮು ಕಾಶ್ಮೀರದಲ್ಲಿ 6,953, ಹಿಮಾಚಲ ಪ್ರದೇಶದಲ್ಲಿ 462, ಪಂಜಾಬದಲ್ಲಿ 3,899, ಚಂಡೀಗಢದಲ್ಲಿ 425, ಉತ್ತರಾಖಂಡದಲ್ಲಿ 1,233, ದೆಹಲಿಯಲ್ಲಿ 10,012, ಉತ್ತರ ಪ್ರದೇಶದಲ್ಲಿ 6,435, ಬಿಹಾರದಲ್ಲಿ 492, ಅರುಣಾಚಲ ಪ್ರದೇಶದಲ್ಲಿ 536, ಮಣಿಪುರದಲ್ಲಿ 639, ಮಿಜೋರಾಂನಲ್ಲಿ 189, ನಾಗಾಲ್ಯಾಂಡ್ ಅಲ್ಲಿ 337, ತ್ರಿಪುರದಲ್ಲಿ 675, ಮೇಘಾಲಯದಲ್ಲಿ 454, ಅಸ್ಸಾಂನಲ್ಲಿ 2,597, ಪಶ್ಚಿಮ ಬಂಗಾಳ 2,192, ಜಾರ್ಖಂಡ್ 1,324,
ಒರಿಸ್ಸಾದಲ್ಲಿ 2673, ಛತ್ತೀಸ್ಗಢದಲ್ಲಿ 2028, ಮಧ್ಯಪ್ರದೇಶ 4175, ಗುಜರಾತ್ 18033, ದಮನ್ ದಿವ್ 457, ದಾದ್ರಾ ನಗರ ಹವೇಲಿಯಲ್ಲಿ 37, ಸಿಕ್ಕಿಂನಲ್ಲಿ 367, ಹೀಗೆ ಭಾರತ ದೇಶದ ಎಲ್ಲ ಕಡೆಗೂ ಕನ್ನಡಿಗರಿದ್ದಾರೆ. ಹಾಗಾದರೆ ಈ ಕನ್ನಡಿಗರು ಯಾಕೆ ಅಲ್ಲಿ ಹೋಗಿರ್ತಾರೆ, ಯಾಕೆ ವಲಸೆ ಹೋಗಿರ್ತಾರೆ? ಬಡತನದ ಕಾರಣದಾಗಿ, ಬಡತನ, ನಿರುದ್ಯೋಗ, ಅವಿಭಕ್ತ ಕುಟುಂಬದ ವ್ಯವಸ್ಥೆ, ಆರ್ಥಿಕ ದುಸ್ಥಿತಿ, ನಗರೀಕರಣದ ಆಕರ್ಷಣೆ, ನಗರದಲ್ಲಿನ ಉದ್ಯೋಗದ ಅವಕಾಶಗಳು, ಹೊಸ ನಗರ, ಹೊಸ ಜಗತ್ತಿನ ಅನುಭವ ಪಡೆಯುವಾಸೆ, ಶಿಕ್ಷಣದ ಅವಕಾಶಗಳು, ಈ ಎಲ್ಲ ಕಾರಣಗಳಿಗಾಗಿ ವಲಸೆ ಹೋಗಿರ್ತಾರೆ. ಅದರಲ್ಲಿ ಬಹುತೇಕ ಉದ್ಯೋಗಾರ್ಥಿಗಳಾಗಿ ಹೋಗುವುದು ಬಹಳ ಜನ ಹೋಗಿರ್ತಾರೆ. ಮುಂಬೈಗೆ, ನಾನು ಮುಂಬೈಯಲ್ಲಿ ಅತ್ಯಂತ ಹೆಚ್ಚು ಕನ್ನಡಿಗರಿರೋದ್ರಿಂದ ನನ್ನ ಹೆಚ್ಚು ಮುಂಬೈಯನ್ನು ಕೇಂದ್ರೀಕೃತವಾಗಿ ಮಾತಾಡ್ತಾ ಇದ್ದೇನೆ, ದಯವಿಟ್ಟು ಯಾರು ತಪ್ಪು ತಿಳಿಬಾರ್ದು. ಮುಂಬೈಯಲ್ಲಿ ಸಾಧಾರಣ ನಾನು ಈಗಾಗಲೇ ಹೇಳಿದಾಗೆ 25 ಲಕ್ಷ ಕನ್ನಡಿಗರು ನೆಲೆ ನಿಂತಿದ್ದಾರೆ. 1818ನೇ ಶತಮಾನದ ಕೊನೆಯಲ್ಲಿ 1850ರ ನಂತರ ತುಂಬಾ ಕನ್ನಡಿಗರು ಮುಂಬೈಗೆ ಬಂದಿದ್ದಾರೆ. ಹಾಗಾದ್ರೆ ಈ ಹೊರನಾಡಿನವರು ಎದುರಿಸುವ ಸಾಂಸ್ಕೃತಿಕ ಬಿಕ್ಕಟ್ಟು ಏನು? ಯಾಕಂದ್ರೆ ಒಂದು ಸಂಸ್ಕೃತಿಯಿಂದ, ನವೀನ್ ಹೇಳಿದಾಗೆ ಅಸ್ಮಿತೆಯ ಒಂದು ತಾಕಲಾಟ, ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಬಂದಾಗ ಒಂಥರ ಮಾನಸಿಕವಾಗಿ ಮತ್ತು ಒಂದು ಭೌಗೋಳಿಕವಾಗಿ ಒಂಥರ ವಿಚಿತ್ರವಾದ ಒಂದು ಸಂಕೀರ್ಣ ಪರಿಸ್ಥಿತಿಗೆ ಮುಖಾಮುಖಿಯಾಗುತ್ತಾನೆ ಆ ವ್ಯಕ್ತಿ. ತನ್ನ ಭಾಷೆ, ಸಂಸ್ಕೃತಿ ಮತ್ತು ತನ್ನ ನೆಲದ ಮೂಲಕ ತನ್ನ ಅಸ್ಮಿತೆಯನ್ನು ಕಂಡುಕೊಳ್ಳುತ್ತಾನೆ. ಕನ್ನಡ ನೆಲದಿಂದ ದೂರ ನಿಂತು ಬದುಕುವ ಕನ್ನಡಿಗ ಆ ಪರಿಸರದ ಸಂಸ್ಕೃತಿಗೆ ಕೂಡ ಮುಖಾಮುಖಿ ಆಗ್ಬೇಕಾಗ್ತದೆ. ಆಗ ಒಂಥರ ವಿಚಿತ್ರವಾದ ಮನಸ್ಥಿತಿ ಆತನಲ್ಲಿ ಉಂಟಾಗ್ತದೆ. ಅಲ್ಲಿ ಆತ ತನ್ನ ಸಂಸ್ಕೃತಿಯನ್ನು ಉಳಿಸುವುದರ ಜೊತೆಗೆ ಅಲ್ಲಿನ ಸಂಸ್ಕೃತಿಯ ಜೊತೆಗೂ ಸಾಮರಸ್ಯದಿಂದ ಬದುಕಬೇಕಾಗ್ತದೆ. ಇದನ್ನೇ ಪುತಿನ ಅವರ ಒಂದು ಕಾವ್ಯದ ಸಾಲು ಈ ರೀತಿ ಇದೆ: ನುಡಿಯೊಳಗೆ ಸಲ್ಲುವುದು ನಾಡಿನ ರೂಪಕ, ನಾಡು ಭಾಷೆಯ ಒಳಗೆ ಬೆಸೆದುಕೊಂಡಿರುತ್ತದೆ, ಭಾಷಿಕವಾಗಿ ವಿಘಟಿಸಿ ನೋಡುವುದು ಸಾಧ್ಯವಿಲ್ಲ, ರಾಜಕೀಯ ಕಾರಣಕ್ಕಾಗಿ ಹೀಗೆ ಮಾಡಲಾಗುತ್ತದೆ, ಆದರೆ ಸಂಸ್ಕೃತಿಯನ್ನು ವಿಭಾಜಿಸಿದರೆ ಸಾಂಸ್ಕೃತಿಕ ಬಹುತ್ವ ನಾಶವಾಗುತ್ತದೆ. ಒಂದು ಪ್ರದೇಶದ ಅಭಿವೃದ್ಧಿ ಅಡಕವಾಗಿರುವುದೇ ಸಾಂಸ್ಕೃತಿಕ ಬಹುತ್ವವನ್ನು ಜತನದಿಂದ ಪೋಷಿಸಿಕೊಂಡು ಬರುವುದರಿಂದ. ಹೀಗೆ ಈ ಎರಡು ಸಂಸ್ಕೃತಿಯಲ್ಲಿ ಎಷ್ಟು ಸಾಮರಸ್ಯದಿಂದ ನಾವು ಬದುಕ್ತಾ ಇದ್ದೇವೆ ಎಂಬುದಕ್ಕೆ ಇನ್ನೊಂದು ನಾನು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಭಾರತಕ್ಕೆ ವಲಸೆ ಬಂದ ಪಾರ್ಸಿಗಳು ಗುಜರಾತಿನ ಆಗಿನ ದೊರೆಯನ್ನು ಆಶ್ರಯ ನೀಡುವಂತೆ ಪ್ರಾರ್ಥನೆ ಮಾಡುತ್ತಾರೆ. ಆಗ ಬಹಳ ಬುದ್ಧಿವಂತನಾದ ಆ ದೊರೆ ಹಾಲು ತುಂಬಿದ ಪಾತ್ರೆಯೊಂದನ್ನು ಅವರ ಎದುರಿಗೆ ಇಟ್ಟು ತಮ್ಮ ಸಾಮ್ರಾಜ್ಯ ಈಗಾಗಲೇ ತುಂಬಿದೆ ಎನ್ನುವುದನ್ನು ಸಾಂಕೇತಿಕವಾಗಿ ಸೂಚಿಸ್ತಾನೆ. ಅದೇ ಮಟ್ಟದ ತೀಕ್ಷ್ಣ ಮತಿ ಇದ್ದ ಪಾರ್ಸಿಗಳ ಮುಂದಾಳು ಅದೇ ಹಾಲಿಗೆ ಒಂದಿಷ್ಟು ಸಕ್ಕರೆಯನ್ನು ಸೇರಿಸಿಬಿಡುತ್ತಾನೆ. ಒಂದು ಬಿಂದು ಹಾಲು ಪಾತ್ರೆಯಿಂದ ತುಳುಕುವುದಿಲ್ಲ. ರಾಜನಿಗೆ ಆತನ ತರ್ಕದ ತಿರುಳು ಹೊಳೆಯುತ್ತದೆ, ಆಶ್ರಯ ನೀಡುತ್ತಾನೆ. ಕೇವಲ ಮೇಲ್ನೋಟಕ್ಕೆ ಮಾತ್ರವೇ ಸಕ್ಕರೆಯು ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ, ಆದರೆ ತನ್ನ ವಿಶಿಷ್ಟ ರುಚಿಯನ್ನು ಹಾಲಿನ ಸಹಜ ರುಚಿಯೊಂದಿಗೆ ಬೆರೆಸಿ ಹೊಸತೊಂದು ಪಾಕವನ್ನು ಸೃಷ್ಟಿಸುತ್ತದೆ. ಇದು ವಲಸೆಗಾರರ ಆದರ್ಶ. ಆಗ ಮಾತ್ರವೇ ಸಾಂಸ್ಕೃತಿಕ ಸಮನ್ವಯ ಸಿದ್ಧಿಸುತ್ತದೆ. ಈ ಆದರ್ಶವನ್ನೇ ಹೊರನಾಡಿನಲ್ಲಿರುವ ಎಲ್ಲ ಕನ್ನಡಿಗರು ಕಾಪಾಡಿಕೊಂಡು ಬಂದವರು. ಹೊರನಾಡಿನಲ್ಲಿ ಎಲ್ಲ ಕಡೆ ಕನ್ನಡ ಸಂಘ ಅಥವಾ ಕರ್ನಾಟಕ ಸಂಘ ಇದೇ ಹೆಸರಲ್ಲಿ ಎಲ್ಲ ಕಡೆ ಕನ್ನಡ ಪರ ಸಂಘಟನೆಗಳಿದೆ. ಕನ್ನಡ ಮತ್ತು ಕರ್ನಾಟಕ ಈ ಎರಡು ಪದಗಳಲ್ಲಿ ಕನ್ನಡಿಗನ ಅಸ್ಮಿತೆ ಅಡಗಿಕೊಂಡಿದೆ. ಕನ್ನಡ ಎಂಬುದು ಅನ್ನ ಸಂಸ್ಕೃತಿಯ ಅಸ್ಮಿತೆ, ಕರ್ನಾಟಕ ಎಂಬುದು ಭೌಗೋಳಿಕ ಅಸ್ಮಿತೆ. ಹಾಗಾದ್ರೆ ನೀವು ಎಲ್ಲೇ ಹೋಗ್ಲಿ ಈ ಎರಡು ಪದಗಳ ಮೂಲಕವೇ ಕನ್ನಡ ಸಂಘಟನೆಗಳು ಮೂಡಿ ಬರ್ತದೆ. ಮಹಾರಾಷ್ಟ್ರ ಅಥವಾ ಮುಂಬೈ, ಮಹಾರಾಷ್ಟ್ರದಲ್ಲಿ ತಗೊಳ್ಳಿ, 300ರಷ್ಟು ಕನ್ನಡ ಸಂಘ ಸಂಸ್ಥೆಗಳಿವೆ. ಇದರಲ್ಲಿ ಕನ್ನಡ ಚಟುವಟಿಕೆ ಮಾಡುವ ಸಂಘಗಳು, ಜಾತಿಯ ಸಂಘಗಳು, ಧಾರ್ಮಿಕ ಸಂಸ್ಥೆಗಳು, ಸಾಂಸ್ಕೃತಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆ, ಇದೆಲ್ಲವನ್ನು ಒಳಗೊಂಡು ಎಲ್ಲರೂ ಒಂಥರ ಕನ್ನಡದ ಕಾರ್ಯಕ್ರಮವನ್ನು ಮಾಡ್ತಾರೆ. ತನ್ನ ಒಂದು ಅಸ್ಮಿತೆಯನ್ನು, ಕನ್ನಡದ ಪ್ರಜ್ಞೆಯನ್ನು ಬೆಳೆಸೋಸ್ಕರ, ಕನ್ನಡದ ಕಂಪನ್ನು ಸದಾ ಹಸಿರಾಗಿ ಇಟ್ಟುಕೊಳ್ಳುವುದರ ಮೂಲಕ ಆತ ತನ್ನ ಅಸ್ಮಿತೆಯನ್ನು ಬಲಪಡಿಸಿಕೊಳ್ತಾನೆ. ಮುಂಬೈಯಲ್ಲಿ 1800
78ರಲ್ಲಿ ಮೊದಲ ಸಂಸ್ಥೆ ಶ್ರೀ ಮದ್ಭಾರತ ಮಂಡಳಿ ಆರಂಭವಾಗುತ್ತದೆ ಧಾರ್ಮಿಕ ಸಂಸ್ಥೆ ಕನ್ನಡಿಗರು ಮುಂಬೈಗೆ ಬಂದವರು ಮೊದಲು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಾರೆ ಆನಂತರ ಧಾರ್ಮಿಕ ಕ್ರಿಯೆಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ ಆನಂತರ ಅವರಿಗೆ ಆಗುತ್ತೆ ತಮ್ಮ ತಮ್ಮ ಜನಾಂಗ ಶಿಕ್ಷಣ ಪಡೆಯಬೇಕು ಶಿಕ್ಷಿತರಾಗಬೇಕು ಹಾಗಲೆಲ್ಲ ದುಡಿದು ರಾತ್ರಿ ಅದು ಕಲಿಯಬೇಕೆಂಬ ದೂರಾಲೋಚನೆಯಿಂದ ರಾತ್ರಿ ಶಾಲೆಗಳು ಆರಂಭವಾಗ್ತದೆ ಮುಂಬೈಯಲ್ಲಿ ಸುಮಾರು 15ರಷ್ಟು ರಾತ್ರಿ ಶಾಲೆಗಳು 1902ರಲ್ಲಿ ಆರಂಭಗೊಂಡು 1972ರವರೆಗೆ 15 ರಾತ್ರಿ ಶಾಲೆಗಳು ಎಲ್ಲ ನಮ್ಮ ಕನ್ನಡಿಗರ ಮಕ್ಕಳಿಗೆ ಕಲಿಯಲಿಕ್ಕೆ ನಮ್ಮ ಕನ್ನಡಿಗರು ಆಫೀಸ್ಗಳಲ್ಲಿ ಹೋಟೆಲ್ಗಳಲ್ಲಿ ಮಿಲ್ಗಳಲ್ಲೆಲ್ಲ ಕೆಲಸ ಮಾಡಿ ಹಗಲಿಡೀ ಕೆಲಸ ಮಾಡಿ ದಣಿದು ಕ್ಯಾಂಟೀನ್ಗಳಲ್ಲಿ ದುಡಿದು ರಾತ್ರಿ ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಜನ ಆಗಿದ್ದಾರೆ ಹಾಗಾಗಿ ರಾತ್ರಿ ಶಾಲೆಯ ಅಗತ್ಯವನ್ನು ನಮ್ಮ ಕನ್ನಡಿಗರು ಮುಂಬೈಯಲ್ಲಿ ಪೂರೈಸಿದ್ದಾರೆ ಇದರಿಂದ ಯಾವುದೇ ನೆರವಿಲ್ಲದೆ ಸ್ವಂತ ಛಲ ಮತ್ತು ತ್ಯಾಗದಿಂದ ಈ ಶಾಲೆಯನ್ನು ಅವರು ನಿರ್ಮಿಸಿ ಈಗಲೂ ಕೆಲವರ ಒಂದು 3 ರಾತ್ರಿ ಶಾಲೆಗಳು ಇದೆ ಆದರೆ ಒಂದು ಕಾಲದ ಅಗತ್ಯವನ್ನು ಈ ರಾತ್ರಿ ಶಾಲೆಗಳು ಪೂರೈಸಿದೆ ಆ ನಂತರ ನಮ್ಮ ಕನ್ನಡಿಗರ ಶಿಕ್ಷಣದ ತಹತವನ್ನು ಕಂಡು ಇಲ್ಲಿಯ ಮಹಾನಗರ ಪಾಲಿಕೆ ಕನ್ನಡ ಶಾಲೆಗಳನ್ನು ಆರಂಭ ಮಾಡಿತು ಸುಮಾರು 46 ಕಿರಿಯ ಮತ್ತು ಹಿರಿಯ ಶಾಲೆಗಳು 8 ಮಾಧ್ಯಮಿಕ ಶಾಲೆಗಳು ಈಗ ಹೆಚ್ಚಿನ ಶಾಲೆಗಳು ಅನಿವಾರ್ಯವಾಗಿ ಬಂದಾಗಿದೆ ಇಲ್ಲಿ ಧಾರಾವಿ ಕೊಳೆಗೇರಿಯಲ್ಲೇ ಸುಮಾರು 1,500 ಮಕ್ಕಳು ಕಲಿತಿದ್ರು ಆನಂತರ ಕಾಮಾಟಿಪುರ ಕೆಂಪುದೀಪ ಅಂತ ನಾವು ಏನು ಹೇಳ್ತೇವೆ ಮುಂಬೈಯಲ್ಲಿ ಅಲ್ಲಿ ಕೂಡ ಒಂದು ಭಾರತಿ ಕೊಡ್ಲೇಕರ್ ಮತ್ತು ಭಾಸ್ಕರ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಅಲ್ಲಿ ಕೂಡ ಒಂದು ಕನ್ನಡಿಗರ ಅಂದ್ರೆ ವೇಶ್ಯರಲ್ಲಿ ದುಡಿದ ಅವರ ಮಕ್ಕಳಿಗೆ ಕನ್ನಡ ಶಾಲೆಗೆ ಕಲಿಸ್ಲಿಕ್ಕಾಗಿ ಅಲ್ಲಿ ಒಂದು ಕನ್ನಡ ಶಾಲೆ ಮನಪ ಶಾಲೆ ಆರಂಭ ಆಯಿತು ಇದಿಷ್ಟೇ ಅಲ್ಲ ಸುಮಾರು 12 ಹಗಲು ಶಾಲೆಗಳು 1942ರಿಂದ ಆರಂಭಗೊಂಡು 1975ರವರೆಗೆ 12 ಹಗಲು ಶಾಲೆಗಳು ಆರಂಭ ಆಯಿತು ಅಲ್ಲಿ ಕೂಡ ಕನ್ನಡಕ್ಕೆ ಬಹಳ ಮಹತ್ವವನ್ನು ನೀಡಲಾಗುತ್ತಿತ್ತು ಆನಂತರ ನಮ್ಮ ಕನ್ನಡಿಗರು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಕೂಡ ಆರಂಭ ಮಾಡಿದರು ನಮ್ಮ ಮಕ್ಕಳಿಗೆ ಇಲ್ಲಿಯ ಕಾಲೇಜುಗಳಲ್ಲಿ ಪ್ರವೇಶ ದೊರಕದ ಕಾರಣ ತಾವೇ ಒಂದು ಮುಂದೆ ನಿಂತು ಅನೇಕ ಸುಮಾರು 15 ಇಂಗ್ಲಿಷ್ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಕೂಡ ಇದೆ ಕನ್ನಡಿಗ ಅಲ್ಲಿ ಕನ್ನಡದ ಒಂದು ಐಚ್ಛಿಕ ಪಠ್ಯ ಕೂಡ ಇದೆ ಕನ್ನಡ ಕಲಿಸುವ ಅವಕಾಶ ಕೂಡ ಅಲ್ಲಿ ಇದೆ 1960ರಲ್ಲಿ ಸುಮಾರು 17 ಕಾಲೇಜುಗಳಲ್ಲಿ ಕನ್ನಡ ಕಲಿಯಲಿಕ್ಕೆ ಅವಕಾಶವಿತ್ತು ಮುಂಬೈಯ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಕನ್ನಡ ಸಂಘಗಳಿತ್ತು ಆ ಕನ್ನಡ ಸಂಘಗಳ ಮೂಲಕ ಪ್ರತಿ ವರ್ಷ ಕನ್ನಡದ ಚಟುವಟಿಕೆಗಳು ಪ್ರತಿಭಾ ಸ್ಪರ್ಧೆಯಲ್ಲಿ ನಾಟಕ ಸ್ಪರ್ಧೆಯಲ್ಲಿ ಬೇರೆ ಬೇರೆ ರೀತಿಯ ಕನ್ನಡ ಪಸರಿಸುವ ಕೆಲಸ ಅಲ್ಲಿ ಆಗ್ತಾ ಇತ್ತು ಆನಂತರ ಬ್ಯಾಂಕುಗಳಲ್ಲಿ ಕನ್ನಡ ಸಂಘಗಳಿತ್ತು ಕರ್ನಾಟಕ ಸಂಘಗಳಿತ್ತು ಅವರು ನಾಟಕ ಸ್ಪರ್ಧೆಗಳನ್ನು ಕನ್ನಡ ನಾಟಕ ಸ್ಪರ್ಧೆ ಹೀಗೆ ಬೇರೆ ಬೇರೆ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಇದಿಷ್ಟು ಮುಂಬೈದಾದ್ರೆ ಇನ್ನು ದೆಹಲಿಯಲ್ಲಿ 1961ರಲ್ಲಿ ದೆಹಲಿಯಲ್ಲಿ ಕೂಡ ಕನ್ನಡ ಶಾಲೆ ಆರಂಭವಾಗಿ ಬಹಳ ಯಶಸ್ವಿಯಾಗಿ ಈಗಲೂ ನಡೆಯುತ್ತಿದೆ ಸಾವಿರಾರು ಮಕ್ಕಳು ಶಿಕ್ಷಣ ಪಡೀತಾ ಇದ್ದಾರೆ ದೆಹಲಿ ಕರ್ನಾಟಕ ಸಂಘ ಕೂಡ ಸುಮಾರು ವರ್ಷದಿಂದ ಒಳ್ಳೆ ಕಾರ್ಯಕ್ರಮಗಳನ್ನು ವರ್ಷವಿಡೀ ತಿಂಗಳಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಆರಂಭದಲ್ಲಿ ಕೆ ಆರ್ ನಾಗರಾಜ್ ಆನಂತರ ಡಾಕ್ಟರ್ ಪುರುಷೋತ್ತಮ ಬಿಳಿಮೆಳೆಯವರು ಹೊಸ ಸಾಂಸ್ಕೃತಿಕ ಸಮುಚ್ಚಯ ನಿರ್ಮಾಣದ ನೇತೃತ್ವ ವಹಿಸಿದ್ರು ಕೃಷ್ಣ ಭಟ್ ಸಿ ಎನ್ ನಾಗರಾಜ್ ಬೆಳ್ಳಾರೆ ಈಗ ಡಾಕ್ಟರ್ ವೆಂಕಟ ಚೆಲ್ಲಗಡೆ ದೆಹಲಿಯಲ್ಲಿ ಅಷ್ಟೇ ಅಲ್ಲ ಅಲ್ಲಿ ಗುರ್ಗಾಂವ್ ಕನ್ನಡ ಸಂಘ ಕರ್ನಾಟಕ ಲೇಡೀಸ್ ಕ್ಲಬ್ ಕನ್ನಡ ಭಾರತಿ ಜನಕಪುರಿ ಕನ್ನಡ ಬಳಗ ಮುಂತಾದ ಕನ್ನಡ ಸಂಘ ಕೂಡ ಅಲ್ಲಿ ದೆಹಲಿ ಕರ್ನಾಟಕದ ಜೊತೆ ಜೊತೆಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಭಾಸಾಮ್ಗವರು ಕೂಡ ಅಲ್ಲಿ ಒಂದು ದೆಹಲಿ ಕನ್ನಡಿಗ ಪತ್ರಿಕೆ ನಡೆಸ್ತಿದ್ರು ಆನಂತರ ರೇಣುಕುಮಾರ್ ಅವರ ಸಂಪಾದಕತ್ವದಲ್ಲಿ ದೆಹಲಿ ವಾರ್ತೆ ಎಂಬ ದಿನಪತ್ರಿಕೆ ಅಲ್ಲಿ ಬಹಳ ಯಶಸ್ವಿಯಾಗಿ ಬರ್ತಾ ಇದೆ ದೆಹಲಿ ಕರ್ನಾಟಕ ಸಂಘದ ಅಭಿಮತ ಮಾಸಿಕ ಕೂಡ ಬರ್ತಾ ಇದೆ ಆನಂತರ 1952ರಲ್ಲಿ ಕನ್ನಡ ಸಂಘ ಪೂನಾ ಇವರು 1962ರಲ್ಲಿ ಡಾಕ್ಟರ್ ಕೆ ಎಸ್ ರಾವ್ ಕನ್ನಡ ಮಾಧ್ಯಮ ಶಾಲೆ ಆರಂಭ ಮಾಡಿ ಈಗ ಬಹಳ ದೊಡ್ಡ ಶಿಕ್ಷಣ ಸಂಕುಲವಾಗಿ ಬೆಳೆದಿದೆ ಸುಮಾರು 7,000ರಷ್ಟು ವಿದ್ಯಾರ್ಥಿಗಳಲ್ಲಿ ಅಲ್ಲ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳು ಶಿಕ್ಷಣ ಪಡೀತಾ ಇದ್ದಾರೆ ಪೂನಾದಲ್ಲಿ ಬಾಲಭಾರತಿ ಎಂಬ ಪಠ್ಯಪುಸ್ತಕ ವಿಭಾಗ ಇದೆ ಮಹಾರಾಷ್ಟ್ರ ಸರ್ಕಾರವು SSC ಮತ್ತು HSCಗೆ ಕನ್ನಡ ಪಠ್ಯಪುಸ್ತಕಗಳನ್ನು ಪ್ರಕಟಿಸುವುದರ ಮೂಲಕ ಕನ್ನಡ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಓದಲು ಅವಕಾಶ ಕಲ್ಪಿಸಿದೆ ಅನಂತರ ಅಲ್ಲಿ ಕೃಷಿ ಹೆಗಡೆ ಅವರು ಕೂಡ ಕನ್ನಡ ಮರಾಠಿ ಸ್ನೇಹವರ್ಧನ ಕೇಂದ್ರ ಮೂಲಕ ಸಹಚರ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಪುನಃ ಕನ್ನಡ ಸಂಘಕ್ಕೂ ಒಂದು ಒಳ್ಳೆಯ ಕಟ್ಟಡ ಇದೆ ಸುಸಜ್ಜಿತ ಸಭಾಗೃಹ ಇದೆ ಇತ್ತೀಚೆಗೆ ಅಲ್ಲಿ ಬಂಡರ ಸಂಘದವರು ಕೂಡ ಒಂದು ಒಳ್ಳೆಯ ಸಭಾಗೃಹವನ್ನು ಕಟ್ಟಿದ್ದಾರೆ ಇಷ್ಟೇ ಅಲ್ಲ ನಾಸಿಕ್ ಕನ್ನಡ ಸಂಘ ಬರೋಡಾ ಸಾಂಗ್ಲಿ ಅಹಮದಾಬಾದ್ ಸೂರತ್ ವಲ್ಸಾಡು ವಡೋದರ
ಅಕ್ಕಲಕೋಟೆ ಸೋಲಾಪುರ ಗಡಿ ಪ್ರದೇಶಗಳಲ್ಲಿ ಅಲ್ಲಿ ಬಸವರಾಜ ಮಸೂತಿ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಘಟಕ ಇದೆ. ಗೋವಾದಲ್ಲಿ ಕೂಡ ಕನ್ನಡ ಸಂಘ ಗೋವಾ, ಗೋವಾ ಕನ್ನಡ ಸಮಾಜ ಕನ್ನಡ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಪಣಜಿ, ಮಡ್ಗಾಂವ್, ವಾಸ್ಕೋ ಮುಂತಾದ ಕಡೆ ತುಂಬಾ ಕನ್ನಡಿಗರಿದ್ದು ಅಲ್ಲಿ ಕನ್ನಡದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಭೋಪಾಲ್ ಕನ್ನಡ ಸಂಘ ಕೂಡ ಅಷ್ಟೇ ಸಕ್ರಿಯವಾಗಿದೆ, ಶಾಲೆಯನ್ನು ಕೂಡ ನಡೆಸ್ತಾ ಇದೆ. ವಾಪಿಯಲ್ಲಿ ಕೂಡ ಕನ್ನಡ ಸಂಘ ಸಕ್ರಿಯವಾಗಿದ್ದು ಸ್ವಂತ ಸಭಾಗೃಹವನ್ನು ಹೊಂದಿದೆ. ಇತ್ತೀಚೆಗೆ ಅದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ. ಕಾಶಿಯಲ್ಲಿ ಕೂಡ ಪ್ರಸಿದ್ಧ ಜಂಗಮವಾಡಿ ಮಠ ಕನ್ನಡ ವಚನಕಾರ ಸಂದೇಶವನ್ನು ಸಾರುವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ದೇಶದ ಕಾವೇರಿ ಕನ್ನಡ ಸಂಘ ವಿಶಾಖಪಟ್ಟಣ, ಕನ್ನಡ ಬಳಗ ಚೆನ್ನೈ, ಕನ್ನಡ ಸಂಘ ಗೋವಾ, ಕನ್ನಡ ಸಂಘ ನಾಸಿಕ್, ಅಹಮದಾಬಾದ್ ಕನ್ನಡ ಸಂಘ, ಇಂದೋರ್ ಕನ್ನಡ ಸಂಘ, ವಾರಣಾಸಿ ಕನ್ನಡ ಬಳಗ, ಕನ್ನಡ ಸಂಘ ಚೆನ್ನೈ, ಕನ್ನಡ ನಾಟ್ಯರಂಗ ಹೈದರಾಬಾದ್, ಗೀತಾ ವಿಹಾರ ಕಾಸರಗೋಡು, ಮದ್ರಾಸ್ ಕನ್ನಡ ಬಳಗ, ಐನಾವರ್ ಕನ್ನಡ ಸಂಘ, ಕನ್ನಡಕೂಟ, ಟಿನಗರ ಕರ್ನಾಟಕ ಬಳಗ, ಕಸಪ ತಮಿಳುನಾಡು ಘಟಕ, ಕರ್ನಾಟಕ ಟಿನಗರ ಕರ್ನಾಟಕ ಸಂಘಕ್ಕೆ ತನ್ನದೇ ಆದ ಸ್ವಂತ ಭವನ ಕೂಡ ಇದೆ. ಕೊಚ್ಚಿ ಕನ್ನಡ ಸಂಘ, ಊಟಿ ಕನ್ನಡಿಗರ ಬಳಗ, ಮಧುರೆ ಕನ್ನಡ ಸಂಘ, ಹೀಗೆ ಅನೇಕ ಎಲ್ಲ ಕಡೆ ಕನ್ನಡ ಸಂಘಗಳು ಬಹಳ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ವಿಶ್ವವಿದ್ಯಾಲಯದ ಮತ್ತು ಕನ್ನಡ ಪೀಠಗಳು 1979-80 ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಸ್ಥಾಪನೆ ಆಯಿತು. ಆರಂಭದಲ್ಲಿ ಚಿದಂಬರ ದೀಕ್ಷಿತ್, ಆನಂತರ ಡಾಕ್ಟರ್ ಶ್ರೀನಿವಾಸ ಅವನು, ಡಾಕ್ಟರ್ ತಾಲ್ತಜ ವಸಂತ್ ಕುಮಾರ್ ವಿಭಾಗವನ್ನು ಸಮರ್ಥವಾಗಿ ಕಟ್ಟಿ ಬೆಳೆಸಿದರೆ ಪ್ರಸ್ತುತ ಡಾಕ್ಟರ್ ಜಿ ಎನ್ ಉಪಾಧ್ಯ ಅವರು ಮುಂಬೈ ವಿಶ್ವವಿದ್ಯಾಲಯದ ಎಲ್ಲಾ ಭಾಷಿಕ ವಿಭಾಗಕ್ಕಿಂತಲೂ ಮೇಲ್ಮಟ್ಟಕ್ಕೆ ಎತ್ತರಿಸಿದ್ದಾರೆ. ಎ ಗ್ರೇಡ್ ಎಲ್ಲಾ ವಿಭಾಗಕ್ಕಿಂತಲೂ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಅಲ್ಲಿ 50% ಗ್ರಂಥ ಪ್ರಕಟಣೆ ಆಗಿದೆ. 60% ಮಂದಿ ಎಂ ಪಿಲ್, 40 PhD ಪಡೆದಿದ್ದಾರೆ. ಮುಂಬೈಯ ಸಾಂಸ್ಕೃತಿಕ ಸಾಮಾಜಿಕ ಒಂದು ಇಡೀ ಚರಿತ್ರೆಯನ್ನು ತನ್ನ ವಿದ್ಯಾರ್ಥಿಗಳ ಮೂಲಕ ಎಂ ಪಿಲ್ ಮತ್ತು PhD ಮಾಡಿಸುವ ಮೂಲಕ ಇಡೀ ಮುಂಬೈಯ ಚರಿತ್ರೆಯನ್ನು ಅವರು ಕಟ್ಟಿಕೊಟ್ಟದ್ದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಬಹುದೊಡ್ಡ ಸಾಧನೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಆನಂತರ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ವಿವಿಯಲ್ಲಿ ಡಾಕ್ಟರ್ ಶಿವಾನಂದ್ ಅವರು ಕನ್ನಡದ ಸಂಶೋಧನೆಗೆ ಪ್ರಾಮುಖ್ಯತೆ ನೀಡಿದ್ದಾರೆ. ಉತ್ತರ ಭಾರತದಲ್ಲಿ ಕರ್ನಾಟಕದ ಪ್ರಾಚೀನ ಕುರುಹುಗಳನ್ನು ಲೋಕಮುಖಕ್ಕೆ ಪರಿಚಯ ಮಾಡಿದ್ದಾರೆ. ಆದರೆ ಈಗ ದುರದೃಷ್ಟವಶಾತ್ ಬನಾರಸ್ ವಿವಿ ಮುಚ್ಚಲ್ಪಟ್ಟಿದೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಕನ್ನಡ ಅಧ್ಯಯನಕ್ಕೆ ಅವಕಾಶವಿದೆ. ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ವಿಭಾಗ ಬಹಳ ಸಕ್ರಿಯವಾಗಿ ನಾರಾಯಣ್ ಪ್ರಸಾದ್ ಇದರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಅನಂತಪುರದ SKVVಯಲ್ಲಿ ಕೂಡ ಕನ್ನಡ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಇತ್ತೀಚೆಗೆ ಆರಂಭವಾದ ಕುಪ್ಪಂನಲ್ಲಿ ದ್ರಾವಿಡ ವಿವಿಯಲ್ಲಿ ಕೂಡ ಕನ್ನಡ ಸಂಶೋಧನೆ ಉನ್ನತ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಡಾಕ್ಟರ್ ಶೇಷಶಾಸ್ತ್ರಿ ಇದರ ಮುಖ್ಯಸ್ಥರಾಗಿದ್ದಾರೆ. ಮದ್ರಾಸು ವಿವಿಯಲ್ಲಿ ಕೂಡ ಕನ್ನಡ ವಿಭಾಗವು ಇದ್ದು ಅದರ ಅಧ್ಯಯನಕ್ಕೆ ಉನ್ನತ ಮಟ್ಟದ ಅಕಾಡೆಮಿಕ್ ಅಧ್ಯಯನಕ್ಕೆ ಅಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ತಮಿಳುನಾಡಿನ ಮಧುರೈನ ಕಾಮರಾಜ್ ವಿವಿಯಲ್ಲಿ ಕೂಡ ಕನ್ನಡ ಎಂ ಪಿಲ್ ಎಂಎ PhDಗೆ ಅವಕಾಶವಿದೆ. ದೆಹಲಿಯಲ್ಲಿ ಇದ್ದ ಕನ್ನಡ ವಿಭಾಗ ಮುಚ್ಚಲ್ಪಟ್ಟಿದೆ. ಆದರೆ 2015 ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು JNU ಒಪ್ಪಂದದಂತೆ ಅಲ್ಲಿ JNU ಪೀಠ, ಕನ್ನಡ ಪೀಠ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ನೇತೃತ್ವದಲ್ಲಿ ಆರಂಭ ಆಗಿ ಬಹಳ ಒಳ್ಳೆಯ ಕನ್ನಡದ ಹಿರಿಮೆ ಗರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಪಡಿಸುವಂಥದ್ದು ಗುರುತಿಸುವಂತಹ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ಉಚಿತ ಕನ್ನಡ ಶಿಕ್ಷಣ ಕಲಿಕೆಯ ತರಗತಿ ಅಲ್ಲದೆ ಕವಿರಾಜ ಮಾರ್ಗ, ತುಳು ಜಾನಪದ ಕಥೆಗಳು, ಶಿವಕೋಟ್ಯಾಚಾರ್ಯನ ಉದಾರಾಧನೆ, ರನ್ನ ಯುದ್ಧ, ಅಮೀರ್ಬೈ ಕರ್ನಾಟಕಿ, ಏಳಗಿ ಬಾಪ ಅವರ ಜೀವನ ಚರಿತ್ರೆ, ಮಹಿಳಾ ಭಕ್ತ ಕವಿಗಳು ಮುಂತಾದ ಕೃತಿಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ತರ್ಜುಮೆ ಮಾಡಿ ಪ್ರಕಟ ಮಾಡಿದ್ದಾರೆ. JNU ಇದು ಬಹಳ ದೊಡ್ಡ ಸಾಧನೆ. ಈಗ ಬೆಳಿಮಲೆ ಬದಲಾಗಿ ಬೇರೊಬ್ಬರು ಬಂದಿದ್ದಾರೆ. ಆದ್ರೆ ಇನ್ನು ಸುಮಾರು ಕೋಟಿ ಬೆಳಿಮಲೆ ಅವರು ಅದರಲ್ಲಿ ಡೆಪಾಸಿಟ್ ಇಟ್ಟು ಸುಸಾಂಗವಾಗಿ ವಿಭಾಗ ಪೀಠ ಸಾಗುವಾಗಿ ಅವರು ಮಾಡಿ ಇಟ್ಟಿದ್ದಾರೆ. ಸರ್ ಒಂದು ನಿಮಿಷ, ಯಾಕೆ ನಿಮ್ದು ಬಂದೆ. ಒಂದು ನಿಮಿಷ ಸರ್, ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡ್ಬೋದಾ ಸರ್? ಸರ್ ಡಿಸ್ಕನೆಕ್ಟ್ ಆದ್ರ ಅಂತ. ಯಾಕೆ ಇದಕ್ಕಿದಂಗೆ ಡಿಸ್ಕನೆಕ್ಟ್ ಆಯ್ತು? ಮೋಸ್ಟ್ಲಿ ಅವ್ರಿಗೇನೋ ತಾಂತ್ರಿಕ ಸಮಸ್ಯೆ ಅಡಚಣೆ ಉಂಟಾಗಿದೆ, ಅದಕ್ಕಾಗಿ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು. ಆಕ್ಚುಲಿ ಅದರಲ್ಲಿ ಅವರು ಒಂದೇ ಒಂದು ನಿಮಿಷ ಟೈಮ್ ಕೊಡ್ತೇನೆ. ಅಷ್ಟೊತ್ತಿಗೆ ನಾಗಭೂಷಣ್ ಸರ್,
ಸರ್ ಮತ್ತೊಂದು ಹಾಡಿದ್ರೆ ಹಾಡಬಹುದು ಸರ್ ಡಿಸ್ಕನೆಕ್ಟ್ ಆಗಿದ್ದಾರೆ ಯೋಗದ ಸ್ತ್ರೀ ಬೆಳಕಿನಲ್ಲಿ ಶಂಕರೆ ಮಲ್ಲಿಕಾರ್ಜುನ್ ಅವರು ಖಂಡಿತ ಖಂಡಿತ
ಹೃದಯ ಧನ್ಯವಾದಗಳು ಸರ್ ಕೆಂಕೆರೆ ಮಲ್ಲಿಕಾರ್ಜುನ್ ಅವರು ತುಂಬಾ ಅದ್ಭುತವಾಗಿ ಜೋಗದ ಸಿರಿ ಬೆಳಕಿನಲ್ಲಿ ಹಾಡನ್ನು ಹಾಡಿದ್ದಾರೆ ಭರತ್ ಕುಮಾರ್ ಸರ್ ಮತ್ತೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಪರ್ಕ ಹಾಡಬಹುದು ಅಥವಾ ಮೇಡಮ್ ಮಾತಾಡಿದ ಮೇಲೆ ಹಾಡ್ತೀರಾ ಹೇಗೆ ನೀವು ಹೇಳಿದ್ರೆ ಹಾಡಿಸಿ ಸರ್ ಮತ್ತು ತಂಡದವರಿಗೆ ಅದ್ಭುತವಾಗಿ ತಾವು ಹಾಡನ್ನ ಹಾಡಿದ್ದೀರಿ ಭರತ್ ಕುಮಾರ್ ಸರ್ ಡಾಕ್ಟರ್ ಭರತ್ ಕುಮಾರ್ ಸರ್ ಸಂಪರ್ಕಕ್ಕೆ ಬರುವ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಅಂತ ಕಾಣ್ತದೆ ಭರತ್ ಕುಮಾರ್ ಕುಂಡೇರ್ ಅನ್ನುವ ಹೆಸರಿನಲ್ಲಿ ಅವರು ಇದ್ದಾರೆ ಅವರು ಅದೇ ಹೆಸರಾಗಿದ್ರೆ ನಾನು ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತಾ ಇದ್ದೀನಿ
ನಾಗಭೂಷಣ್ ಸರ್ ಮ್ಯೂಟ್ ಮಾಡ್ಕೊಳ್ಳಿ. ಹಲೋ 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 ಸರ್ ಮಾತಾಡಿ. ಹಾ ಸರ್ ಮಾತಾಡ್ಬೋದಾ? ಹಾ ಸರ್ ದಯಮಾಡಿ ಮುಂದುವರ್ಸಿ ಸರ್, ಕನ್ಕ್ಲೂಷನ್ ಮಾಡಿ. ಎಸ್ ನಿಮ್ದು ಇರ್ಲಿ ಸರ್, ನಿಮ್ದು ನೆಟ್ವರ್ಕ್ ಕೂಡ ಈಗಲೂ ತುಂಬಾ ವೀಕ್ ಇದೆ. ನೋ ಪ್ರಾಬ್ಲಮ್ ಸರ್, ಮಾತಾಡಿ ನೋಡುವ ನೋಡುವ ಸರ್. ಹೊರನಾಡಿನಲ್ಲಿ ಕನ್ನಡಿಗರು ಕನ್ನಡ ಕಟ್ಟಿದ ರೀತಿ ಅವರು ಸಾಮಾಜಿಕ ಜವಾಬ್ದಾರಿಯಾಗಿ ಅದು ತಿಳ್ಕೊಂಡು ಕಟ್ಟಿದ್ದಾರೆ. ಸಾಂಘಿಕವಾಗಿ, ಧಾರ್ಮಿಕವಾಗಿ, ಸಾಮುದಾಯಿಕವಾಗಿ, ಧಾರ್ಮಿಕ ಸಂಸ್ಥೆಗಳ ಮೂಲಕ, ಶಿಕ್ಷಣ ಸಂಸ್ಥೆಗಳ ಮೂಲಕ, ಸಾಂಸ್ಕೃತಿಕ ಸಂಸ್ಥೆಗಳ ಮೂಲಕ, ಕನ್ನಡ ಪರ ಸಂಘಟನೆಗಳ ಮೂಲಕ, ರಂಗಭೂಮಿಯ ಮೂಲಕ, ಯಕ್ಷಗಾನದ ಮೂಲಕ, ನೃತ್ಯ ಸಂಗೀತ ಮೂಲಕ, ಜಾತಿಯ ಸಂಘಟನೆಗಳ ಮೂಲಕ, ಕಿಣ್ಣರ ಬಿಂಬ ಎಂಬ ವಿಶಿಷ್ಟ ಒಂದು ಸಂಸ್ಥೆಯ ಕನ್ನಡ ಸಾವಿರಾರು ಜನರಿಗೆ ಮಕ್ಕಳಿಗೆ ಕನ್ನಡ ಕಲಿಸುವ ಮೂಲಕ, ಇಲ್ಲಿನ ಕನ್ನಡ ದಿನಪತ್ರಿಕೆಗಳ ಮೂಲಕ, ಉದಯವಾಣಿ ಇರಲಿ, ಕರ್ನಾಟಕ ಮಲ್ಲ ಇರಲಿ, ದೆಹಲಿ ವಾರ್ತೆ ಇರಲಿ, ಆಕಾಶವಾಣಿ ಮೂಲಕ, ಮುಂಬೈ ಆಕಾಶವಾಣಿ ಸುದೀರ್ಘ ಕಾಲದಲ್ಲಿ ಕಾರ್ಯಕ್ರಮ ಆಗ್ತಿತ್ತು. ಇತ್ತೀಚೆಗೆ ಅದು ನಿಂತೋಗಿದೆ. ಅದಕ್ಕೆ ಬರಗೂರು ಸೇರಿ ಸುಮಾರು ಜನರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಆರಂಭ ಆಗ್ಬೋದಂತ ಅಂದಾಜು. ಹಾಗೇನೆ ಇಲ್ಲಿಯ ಮುಖವಾಣಿಗಳ ಮೂಲಕ, ಆನಂತರ ಕರ್ನಾಟಕದ ಸಾಂಸ್ಕೃತಿಕ ಪರಿಚಾರಕ ಮೂಲಕ ಶ್ರೀನಿವಾಸ ಕಪ್ಪಣ್ಣಯಲ್ಲಿ, ಕೆ ವಿ ನಾಗರಾಜ್ ಮೂರ್ತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹೊರನಾಡಿಗೆ ಕಳಿಸೋದ್ರ ಮೂಲಕ ಕನ್ನಡವನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಅಕಾಡೆಮಿಗಳು ಕೂಡ ಇಲ್ಲಿ ಹೊರನಾಡಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ. ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ. ಸಂಸ್ಕೃತಿ ಇಲಾಖೆ ಮತ್ತು ವಿದ್ಯಾವರ್ಧಕ ಸಂಘ ಹೊರನಾಡ ಕನ್ನಡ ಸಮ್ಮೇಳನ ಮಾಡುವ ಮೂಲಕ ಒಂದು ಕಡೆ ಎಲ್ಲ ಹೊರನಾಡ ಕನ್ನಡಿಗರು ಒಟ್ಟಾಗುವಂತ ಅವಕಾಶವನ್ನು ಕಲ್ಪಿಸಿದೆ. ಆನಂತರ ನಮಗೆ ಹೊರನಾಡ ಕನ್ನಡಿಗರ ಸಮಸ್ಯೆ ಬಗ್ಗೆ ಬರಗೂರು ರಾಮಚಂದ್ರಪ್ಪ ಅವರು ಬರಗೂರು ವರದಿಯ ಮೂಲಕ ಅದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಬರಗೂರು ಅವರ ಒಂದು ಮಾತು ಹೊರನಾಡ ಕನ್ನಡಿಗರ ಬಗ್ಗೆ ಬಹಳ, ಅವರು ಸರ್ಕಾರಕ್ಕೆ ಹೀಗೆ ಬರೆಯುತ್ತಾರೆ: ಹೊರ ರಾಜ್ಯಗಳಲ್ಲಿ ವಾಸವಾಗಿರುವ ಕನ್ನಡಿಗರಿಗೆ ಪ್ರೋತ್ಸಾಹಕವಾದ ಕ್ರಮಗಳನ್ನು ಕೈಗೊಳ್ಳುವುದು ಕರ್ನಾಟಕ ಸರ್ಕಾರದ ಒಂದು ಜವಾಬ್ದಾರಿ ಆಗಬೇಕು. ಯಾಕೆಂದರೆ ಹೊರ ರಾಜ್ಯಕ್ಕೆ ಹೋಗಿ ನೆಲೆಸಿದ ನಂತರವೂ ಕನ್ನಡ ಭಾಷೆ, ಸಂಸ್ಕೃತಿ, ಶಿಕ್ಷಣಗಳನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುವುದು ಒಂದು ಅಪರೂಪದ ಸಾಧನೆ. ಇಂತಹ ಸಾಧನೆಯ ಹಾದಿಯಲ್ಲಿರುವ ಹೊರನಾಡ ಕನ್ನಡಿಗರಿಗೆ ವಿವಿಧ ನೆಲೆಗಳಲ್ಲಿ ಸಹಾಯಕವಾಗಿ ನಿಲ್ಲುವುದರ ಮೂಲಕ ಸರ್ಕಾರವು ಬಹುಮುಖ್ಯವಾಗಿ ನೈತಿಕ ಒತ್ತಾಸೆ ನೀಡಬೇಕಾಗಿದೆ ಎಂಬುದು ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದು. ಅವರ ಮನವಿ ಮಾಡಿದ್ರಲ್ಲಿ ಮುಖ್ಯ ಅಂಶಗಳು: ವೃತ್ತಿ ಶಿಕ್ಷಣದಲ್ಲಿ ಒಳ ಮೀಸಲಾತಿ, ಶೈಕ್ಷಣಿಕ ಉಪಕರಣ ನೀಡುವುದು, ವಿದ್ಯಾರ್ಥಿ ವೇತನ ಎಂಎ ವಿದ್ಯಾರ್ಥಿಗಳಿಗೆ ನೀಡುವುದು, ಇದು ಅಭಿವೃದ್ಧಿ ಪ್ರಾಧಿಕಾರ ಎಂಎ ತರಗತಿಯವರಿಗೆ 20-25,000 ನೀಡ್ತಾ ಇದೆ, ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದು, ಅಕಾಡೆಮಿಗಳಲ್ಲಿ ಅವಕಾಶ ಕಲ್ಪಿಸುವುದು, ಕನ್ನಡ ಸಾಂಸ್ಕೃತಿಕ ಕೇಂದ್ರ ಸ್ಥಾಪನೆ ಮಾಡುವುದು, ಗ್ರಂಥಾಲಯಗಳಿಗೆ ಪುಸ್ತಕ ವಿತರಣೆ, ಸಿಇಟಿ ಕೇಂದ್ರ ಅಗತ್ಯವಿದ್ದಲ್ಲಿ ಒಳನಾಡಿನ ಉತ್ಸವದಲ್ಲಿ ಅವಕಾಶ, ಗಡಿನಾಡ ಪ್ರಾಧಿಕಾರದ ಅಡಿಯಲ್ಲಿ ಹೊರನಾಡ ಪ್ರಾಧಿಕಾರವನ್ನು ಅಭಿವೃದ್ಧಿಯನ್ನು ಸೇರಿಸಬೇಕು. ಇದು ಇದು ಸಾಂಸ್ಕೃತಿಕ ನೀತಿಯಲ್ಲಿ ಕೂಡ ಅವರು ಬರಗೂರು ಅವರು ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ನೀತಿ ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಿದೆ. ಅನೇಕ ಈ ಸೂಚನೆಗಳನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಅದು ಗಡಿ ಪ್ರಾಧಿಕಾರದ ಅಡಿಯಲ್ಲಿ ಹೊರನಾಡ ಅಭಿವೃದ್ಧಿ ಅದು ಕೂಡ ಸಾಂಸ್ಕೃತಿಕ ನೀತಿಯಲ್ಲಿ ಅಕ್ಸೆಪ್ಟ್ ಆಗಿದೆ. ಆದ್ರೆ ಅದು ಕಾರ್ಯಗತಕ್ಕೆ ಬರಲಿಲ್ಲ. ಅದರ ಒಂದು ಅಂಶ ಈ ರೀತಿಯಿದೆ: ಗಡಿನಾಡ ಮತ್ತು ಹೊರನಾಡಿನಲ್ಲಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿದ ಕನ್ನಡಿಗರ ಸಾಂಸ್ಕೃತಿಕ ಅಗತ್ಯಗಳನ್ನು ಒದಗಿಸಿಕೊಡಲು ಇಲಾಖೆ ವ್ಯವಸ್ಥೆ ರೂಪಿಸುವುದು, ಗಡಿ ಪ್ರದೇಶದಲ್ಲಿ ಮತ್ತು ಕನ್ನಡಿಗರ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಅಗತ್ಯ ಕ್ರಮ ವಹಿಸುವುದು, ಗಡಿ ರಾಜ್ಯಗಳ ಸಂಕೀರ್ಣ ಸ್ಥಿತಿಯಲ್ಲಿ ದ್ವಿಭಾಷಿಕ ಹಾಗೂ ಬಹುಭಾಷಿಕ ಭಾಷಾ ಸಾಮರಸ್ಯ ನೆಲೆಗೊಳಿಸುವುದು, ಹೊರನಾಡಿನ ಮತ್ತು ಗಡಿನಾಡು ಪ್ರದೇಶಗಳಲ್ಲಿ ಕನ್ನಡ ಭವನಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡುವುದು ಮತ್ತು ಅನುದಾನ ನೀಡುವುದು. ಮುಂಬೈಯ ಕನ್ನಡ ಸಂಘ ಸುಮಾರು 6 ವರ್ಷದಿಂದ ಕರ್ನಾಟಕ ಸರ್ಕಾರವನ್ನು ಮನವಿ ಸಲ್ಲಿಸ್ತಾ ಇದೆ. ಒಂದು ಸಾಂಸ್ಕೃತಿಕ ಸಮುಚ್ಚಯ ನಿರ್ಮಾಣ ಆಗ್ತಾ ಇದೆ. ಇದಕ್ಕೂ ನಾವು ಸಲ್ಲಿಸುವ ಮನವಿಗೆ ಪುರಸ್ಕಾರ ಇನ್ನೂ ಬಂದಿಲ್ಲ. ಇಷ್ಟೇ ಅಲ್ಲದೆ ಹೊರನಾಡಿನಲ್ಲಿ ಸುಮಾರು 25,000 ಹೋಟೆಲ್ಗಳಿದೆ. 25,000 ಹೆಚ್ಚು ಹೋಟೆಲ್ಗಳು ಹೊರನಾಡಿನಲ್ಲಿದೆ. ಮುಂಬೈಯಲ್ಲಿ ಸುಮಾರು 20,000 ಮಿಕ್ಕಿ ಇದೆ. 4 ಲಕ್ಷ ಮಂದಿ ಕನ್ನಡಿಗರು ಇದರಲ್ಲಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಹೋಟೆಲ್ ಉದ್ಯಮಿಗಳು ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯ ಕನ್ನಡಿಗರ ಉದ್ಯಮ ಇರಲಿ, ಅವರು ಕನ್ನಡ ಪರ ಕೆಲಸಗಳಿಗೆ ತನ್ನಿಂದಾದ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತನ್ನ ತಾಯ್ನಾಡಿಗೂ ಅವರು ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ. ಒಳನಾಡಿನ ಕನ್ನಡದ ಅಭ್ಯುದಯಕ್ಕೂ ಅವರು ನೆರವು ನೀಡ್ತಾ ಇದ್ದಾರೆ. ಹೀಗಾಗಿ ನಾವು ಕರ್ನಾಟಕ ಸರ್ಕಾರ ಬರಗೂರು ವರದಿಯಲ್ಲಿದ್ದ ಎಲ್ಲ ಅಂಶಗಳನ್ನು ಕಾರ್ಯಗತಗೊಳಿಸಬೇಕೆಂಬುದು ನಮ್ಮೆಲ್ಲರ ಮನವಿ. ಯಾಕಂದ್ರೆ ನಾವು ವೋಟ್ ಬ್ಯಾಂಕ್ ಅಲ್ಲದೆ ಇರ್ಬೋದು, ಆದರೆ ಪರೋಕ್ಷವಾಗಿ ನಮ್ಮಲ್ಲೂ ವೋಟ್ ಬ್ಯಾಂಕ್ ಇದೆ. ನಮ್ಮ ಕುಟುಂಬಸ್ಥರ ಮನೆಯವರೆಲ್ಲರೂ ಕರ್ನಾಟಕದ ಇರುವುದರ ಮೂಲಕ ನಮ್ಮನ್ನು ಕೂಡ ವೋಟ್ ಬ್ಯಾಂಕ್ ಅಂತ ಪರಿಗಣಿಸಬೇಕು ಅಂತ ನನ್ನ ಅಪೇಕ್ಷೆ. ಯಾಕಂದ್ರೆ ಈ 20 ನಿಮಿಷದಲ್ಲಿ ಎಲ್ಲ ಇಡೀ ಹೊರನಾಡ ಕನ್ನಡಿಗರ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ
ಸಾಧ್ಯವಾದ ಮಟ್ಟಿಗೆ ಹೇಳಿದ್ದೇನೆ. ಡಾಕ್ಟರ್ ಬರಗೂರು, ಡಾಕ್ಟರ್ ಬಿಲಿಮಳೆ, ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಮಾಹಿತಿಯನ್ನು ನೀಡಿ ಸಹಕರಿಸಿದ್ದಾರೆ. ದಯವಿಟ್ಟು ತಾಂತ್ರಿಕ ತೊಂದರೆ ಮೂಲಕ ನನ್ನ ಪ್ರಬಂಧದ ಹೋಗಕ್ಕೆ ಧಕ್ಕೆ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ಇಂಥ ಅವಕಾಶಕ್ಕೆ ಬಂಡಾಯ ಸಾಹಿತ್ಯ ಸಂಘಟನೆಗೆ ನನ್ನ ತುಮಕೂರು ವಿಭಾಗಕ್ಕೆ ನನ್ನ ವಂದನೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹೊರನಾಡಿನಲ್ಲಿ ಕನ್ನಡ ಎಂಬ ವಿಷಯವನ್ನು ಕುರಿತು ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಅವರು ಮುಂಬೈನಿಂದ ಇದುವರೆಗೆ ಮಾತನಾಡಿದ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ, ಇಂದಿನ ಮೂರನೇ ಗೋಷ್ಠಿ, ಗಡಿನಾಡಿನಲ್ಲಿ ಕನ್ನಡ ಎಂಬ ವಿಷಯವನ್ನು ಕುರಿತು ಬೆಳಗಾವಿಯ ಡಾಕ್ಟರ್ ಸಿದ್ದಗಂಗಮ್ಮ ಮೇಡಮ್ ಅವರು ಮಾತನಾಡಲಿದ್ದಾರೆ. ಮೇಡಮ್, ನೀವು ಅನ್ಮ್ಯೂಟ್ ಮಾಡಿಕೊಳ್ಬಹುದು. ಕೇಳಿಸ್ತಾ ಸರ್? ಕೇಳಿಸ್ತಿದೆ ಮೇಡಮ್. ಓಕೆ, ಆರಂಭಿಸೋಣ. ಆರಂಭ ಮಾಡಿ ಮೇಡಮ್, ಆರಂಭ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನಾಡೋಜ ಬರಗೂರು ಮೇಷ್ಟಿಗೆ ಮತ್ತು ಎಲ್ಲ ಸಂಘ ಸಂಘಟಕರಿಗೆ, ಡಾಕ್ಟರ್ ಬಗ್ನಾಡ್ ಅವರು, ಡಾಕ್ಟರ್ ನಾಗರಾಜ್ ಅವರು, ಡಾಕ್ಟರ್ ಕುಮಾರಸ್ವಾಮಿ, ಒಟ್ಟಾರೆಯಾಗಿ ತುಮಕೂರು ಘಟಕದ ಎಲ್ಲ ಸಂಘಟಕರಿಗೂ ಸಹ ನನ್ನ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಗಡಿನಾಡಿನಲ್ಲಿ ಕನ್ನಡ ಅನ್ನುವ ಒಂದು ವಿಚಾರವನ್ನು ಕುರಿತು ಕೆಲವು ಸಂಗತಿಗಳನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕನ್ನಡ ಅಂತಂದರೆ ಬರೀ ಕತೆ, ಕವನ, ಕಾದಂಬರಿ, ಸಾಹಿತ್ಯ ಎಂದಷ್ಟೇ ತಿಳಿಯಬೇಕಿಲ್ಲ. ಕನ್ನಡ ಅಂದರೆ ಗಾಳಿ, ಬೆಳಕು, ನೆಲ, ಜಲ, ಸಂಸ್ಕೃತಿ, ಜೀವನ ಶೈಲಿ. ಸರ್, ಕೇಳಿಸ್ತಾ ಇದೆಯಲ್ಲ? ಮೇಡಮ್, ಕೇಳಿಸ್ತಿದೆ, ಕೇಳಿಸ್ತಿದೆ, ನೀವು ಮಾತಾಡಿ. ಇಲ್ಲಿ ಕನ್ನಡ ಅಂದರೆ ಗಾಳಿ, ಬೆಳಕು, ನೆಲ, ಜಲ, ಸಂಸ್ಕೃತಿ, ಜೀವನ ಶೈಲಿ ಎಲ್ಲವನ್ನೂ ಒಳಗೊಂಡ ಕನ್ನಡಿಗನ ಬದುಕು ಎನ್ನಬಹುದು. ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿದವರೆಲ್ಲ ಕನ್ನಡಿಗರಾಗಬೇಕು ಎಂಬ ಆಶಯ ಇದರೊಳಗಿದೆ. ಇನ್ನು ಗಡಿನಾಡಿನಲ್ಲಿ ಕನ್ನಡದ ಸ್ಥಿತಿ ಎಂದಾಗ ಕನ್ನಡಿಗನ ಬದುಕು ಹೇಗಿರುತ್ತದೆ, ಹೇಗಿದೆ? ಕರ್ನಾಟಕ ಸರ್ಕಾರ 16 ಜಿಲ್ಲೆಗಳನ್ನ, 52 ತಾಲೂಕುಗಳನ್ನ ಗಡಿನಾಡೆಂದು ಗುರುತಿಸಿದೆ. 1990 ನಿರ್ದಿಷ್ಟ ಮೊತ್ತದ ಅನುದಾನವನ್ನೂ ನೀಡಿದೆ. ಆದರೆ ಸಾಂಕೇತಿಕ ಮಾತ್ರ ಎಂದು ನಿಮಗೆಲ್ಲ ತಿಳಿದಿರುವಂತಹ ವಿಚಾರವೇ. ಬೀದರ್ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಬಳ್ಳಾರಿ, ರಾಯಚೂರು, ಬೆಳಗಾವಿ, ಬೆಂಗಳೂರು, ಉತ್ತರ ಕನ್ನಡ, ಒಟ್ಟಾರೆಯಾಗಿ ಈ 52 ತಾಲೂಕುಗಳನ್ನ, 16 ಜಿಲ್ಲೆಗಳನ್ನ, 52 ಜಿಲ್ಲೆಗಳಲ್ಲಿ 52 ತಾಲೂಕುಗಳನ್ನ ಸರ್ಕಾರ ಗುರುತಿಸಿದೆ. ಇದಷ್ಟೇ ಅಲ್ಲದೆ ಬೇರೆ ರಾಜ್ಯಕ್ಕೆ ಸೇರಿದ ಕನ್ನಡ ಭಾಷಿಕರಿರುವ ಅನೇಕ ಗಡಿ ಭಾಗಗಳು ಸಹ ಇಲ್ಲಿವೆ. ಅಂಥವರವರೆಲ್ಲ ಪರಿಸ್ಥಿತಿ ಹೇಗಿದೆ ಅನ್ನುವ ವಿಚಾರವನ್ನು ಸಹ ನಾವಿಂದು ನೋಡಬೇಕಾಗಿದೆ. ಬೆಳಗಾವಿಯ ಗಡಿ ಜಿಲ್ಲೆಯಲ್ಲಿದ್ದ 34 ವರ್ಷಗಳ ವಾಸ ಹಾಗೂ ಗಡಿ ತಾಲೂಕಾದ ಅಥಣಿಯಲ್ಲಿದ್ದ 2 ವರ್ಷಗಳ ವಾಸದಲ್ಲಿ ಪಡೆದುಕೊಂಡ ಅನುಭವ, ಜೊತೆಗೆ ಕೆಲವು ಶಿಕ್ಷಕರು, ಚಿಂತಕರು, ವಿದ್ಯಾರ್ಥಿಗಳ ಜೊತೆಗಿನ ನೇರ ಸಂಭಾಷಣೆಗಳು, ಕೆಲವು ಲೇಖನಗಳು, ಪುಸ್ತಕಗಳು, ಪತ್ರಿಕೆಗಳ ವರದಿಗಳು ನೀಡಿದ ಮಾಹಿತಿ ಜ್ಞಾನದೊಂದಿಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದಿಡ ಬಯಸುತ್ತೇನೆ. ಮೊದಲಿಗೆ ಇಂಥದ್ದೊಂದು ವಿಚಾರ ಕೇಳಿಸಿದ ಬರಗೂರು ಮೇಷ್ಟಿಗೆ ಸಂಘಟನೆಗೆ ಮತ್ತೊಮ್ಮೆ ಋಣಿ ಎಂದು ಹೇಳುತ್ತಾ ನಾನು ಆರಂಭಿಸುತ್ತಾ ಇದ್ದೀನಿ. ಕರ್ನಾಟಕ ಮಹಾರಾಷ್ಟ್ರದ ಗಡಿಭಾಗ ಬೆಳಗಾವಿ, ಅದನ್ನು ಪ್ರಮುಖವಾಗಿಟ್ಟುಕೊಂಡು ಅಥಣಿ ತಾಲೂಕಿನ ಅನುಭವಗಳನ್ನು ಇಲ್ಲಿಟ್ಟುಕೊಂಡು ನನ್ನ ಈ ವಿಚಾರಗಳು ಮೂಡಿವೆ. ಇಲ್ಲಿಯ ಈ ಸಮಸ್ಯೆಗಳು, ಪರಿಹಾರಗಳು ಕೇವಲ ಬೆಳಗಾವಿಗೆ ಸೀಮಿತಗೊಳ್ಳದೆ ಪ್ರತಿಯೊಂದು ಗಡಿಗೆ ಭಿನ್ನವಾಗಿಯೂ ಸಹ ಇದ್ರೂ ಸಹ ಎಲ್ಲೋ ಒಂದು ಕಡೆ ಸಾಮ್ಯವಿದೆ ಅನ್ನುವ ನಂಬಿಕೆ ನನಗಿದೆ. ಸಾಮಾನ್ಯವಾಗಿ ಎಲ್ಲ ಗಡಿ ಪ್ರದೇಶಗಳಲ್ಲಿ ದ್ವಿಭಾಷಿಕ ಪರಿಸರವಿರುತ್ತದೆ. ದ್ವಿಭಾಷಿಕರು ಆಳದಲ್ಲಿ ಆತಂಕ ಹೊಂದಿಯೇ ಇರುತ್ತಾರೆ. ಮೊದಲು ಅವರಿಗೆ ಅನ್ನದ ಪ್ರಶ್ನೆ, ನಂತರ ಅಭಿವೃದ್ಧಿಯ ಚಿಂತನೆ, ಅಭಿಮಾನದ ಸಂಗತಿ, ನಂತರದವು. ಹೀಗಾಗಿ ಯಾವುದೇ ರಾಜಕೀಯ ಬೆಳವಣಿಗೆಗಳನ್ನು ಆತಂಕದಿಂದ ದ್ವಿಭಾಷಿಕರು ಗಮನಿಸುತ್ತಿರುತ್ತಾರೆ. ಎಷ್ಟೋ ಬಾರಿ ಭಾಷಿಕರ ಸಮಸ್ಯೆಗಳು, ಗದ್ದಲಗಳಲ್ಲಿ ರಾಜಕೀಯ ನುಸುಳುವುದು, ರಾಜಕೀಯದಲ್ಲಿ ಭಾಷಣಗಳಲ್ಲಿ ತಮ್ಮ ಗಡಿ ಸಮಸ್ಯೆಗಳು, ಅಭಿವೃದ್ಧಿಯ ವಿಚಾರಗಳು ಉಲ್ಲೇಖಗೊಳ್ಳುವುದು ಜನಸಾಮಾನ್ಯನಿಗೆ ಅತ್ಯಂತ ಸಾಮಾನ್ಯ ವಿಚಾರವಾಗಿದೆ. ಎಷ್ಟೋ ಬಾರಿ ಗಡಿ ಸಂವಾದ, ಸಮಸ್ಯೆಗಳು, ಗದ್ದಲಗಳು ಸುದ್ದಿ ಪತ್ರಿಕೆಗಳಲ್ಲಿ, ರಾಜಕೀಯ ನಾಯಕರ ಹೇಳಿಕೆಗಳಲ್ಲಿ, ಟಿವಿಗಳಲ್ಲಷ್ಟೇ ಕಂಡುಬರುತ್ತಿರುತ್ತದೆ ಎಂಬುದೂ ಸಹ ಗಮನಿಸಬೇಕಾದಂತಹ ವಿಚಾರ. ಗಡಿಯ ಜನ, ಸಾಮಾನ್ಯನ ಬದುಕು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ನಿರಾಯಾಸವಾಗಿ ಸಾಗುತ್ತಿರುತ್ತದೆ. ಇದು ನನ್ನ ಅನುಭವ. ಬೆಳಗಾವಿಯ ಯಾವುದೋ ಮೂಲೆಯಲ್ಲಿ ಆದ ಸಣ್ಣ ಘಟನೆಯನ್ನು ಸುದ್ದಿಯಾಗಿಸುವ ಪತ್ರಿಕೆಗಳಲ್ಲಿ ನೋಡಿ ದೂರದ ಸ್ನೇಹಿತರು ನೀವು ಹೇಗಿದ್ದೀರಾ, ಗದ್ದಲ ಜೋರಾಗಿದೆಯೇ, ಹೀಗೆಲ್ಲ ಕೇಳುತ್ತಾರೆ.
ಕೇಳಿದಾಗ ಬಹುಪಾಲು ಅಷ್ಟರಲ್ಲಿ ನಾವು ಬೆಳಗಿನ ಸಂತೆ ಮುಗಿಸಿ ನಮ್ಮ ನಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿರುತ್ತೇವೆ. ಈಗಿನ ಘಟನೆಯಷ್ಟನ್ನೇ ಈಗಿನ ನಡೆಯುತ್ತಿರುವ ಘಟನೆಯನ್ನೇ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಮರಾಠ ಪ್ರಾಧಿಕಾರ ರಚನೆಯ ರಚನೆಯನ್ನು ವಿರೋಧಿಸಿ December 5 ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳು ಕರೆ ನೀಡಿವೆ. ಇಲ್ಲಿ ನೆಲೆಸಿರುವ ಮರಾಠಿಗರು ಕನ್ನಡಿಗರೇ ಎಂದು ಮರಾಠಿಗರು ಮನವಿ ಮತ್ತೊಂದು ಕಡೆ ಕಾಣಿಸಿಕೊಳ್ಳುತ್ತಿದೆ. ನಾವು ಮಹಾಜನ್ ಆಯೋಗಕ್ಕೆ ಬದ್ಧರಾಗಿದ್ದೇವೆ ಎಂದು ಅವರು ಹೇಳಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರದ ಉಪ ಮುಖ್ಯಮಂತ್ರಿ ಮರಾಠ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗಾಗಿ ನಿಗಮ ರಚಿಸಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಾಗ ಅದನ್ನು ಖಂಡಿಸಿದ ಮರಾಠಿಗರು ಇಲ್ಲಿದ್ದಾರೆ. ಆ ನಿಗಮಕ್ಕೆ ಕೋಟಿಗಟ್ಟಲೆ ಹಣ ನೀಡ ಬಯಸುವ ನಮ್ಮ ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಇದ್ದಾರೆ. ಇವೆಲ್ಲವುಗಳ ನಡುವೆ ನಾವು ಸಾಮಾನ್ಯರು ಬೆಳಗಾವಿಯಲ್ಲಿ ಹೇಳುತ್ತೇವೆ, ನಮಗೆ ಈ ಎಲ್ಲ ಸಮಸ್ಯೆಗಳು ಹುಟ್ಟುವುದು ಬೆಳೆಯುವುದು ಬೆಂಗಳೂರಿನಲ್ಲಿ. ಕೇಳಿಸ್ತಾ ಇದೆಯಲ್ಲ ಸರ್? ಸುದ್ದಿ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಮ್ಮ ಬದುಕಿಗೆ ಅವರು ಅವರ ಜೀವನದಲ್ಲಿ ನಾವು ಅನಿವಾರ್ಯವಾಗಿ ಬೆಳೆದುಕೊಂಡು ಜೊತೆಯಾಗಿದ್ದೇವೆ. ಈ ಎಲ್ಲ ಗದ್ದಲಗಳಿಂದ ನಮ್ಮ ಬದುಕಿನಲ್ಲಿ ಅಂತಹ ದೊಡ್ಡ ಬದಲಾವಣೆ ಆಗುವುದಿಲ್ಲ ಎಂಬ ಅಭಿಪ್ರಾಯ ಬಹುಪಾಲು ಬೆಳಗಾವಿಯ ಜನಸಾಮಾನ್ಯರದ್ದು. ಮರಾಠ ಎಂಬುದು ಜನಾಂಗವಾಗಿ ಅವರನ್ನು ಗಮನಿಸಿ ಅವರದು ಅಭಿವೃದ್ಧಿಯಾಗಲಿ ಎಂದು ಬಯಸುವ ಕನ್ನಡಿಗನಿಗೆ ಭಾಷೆಯ ಹೆಸರಿನಲ್ಲಿ ಮಹಾರಾಷ್ಟ್ರದ ಮಂತ್ರಿಗಳು ಬೆಳಗಾವಿಗೆ ನುಗ್ಗುವುದನ್ನು ಒಪ್ಪುವುದಿಲ್ಲ. ರಕ್ತ ಸಂಬಂಧ ಬೆಳೆಸಿರುವ ನಮ್ಮ ಮನೆಗೆ ಅವರು ಬಂದು ಹೋಗಲಿ, ಆದರೆ ಇಲ್ಲೇ ಜೇಂಡ ಹೂರುತ್ತೇನೆ ಎಂದರೆ ನಡೆಯುವುದಿಲ್ಲ ಎಂಬ ಕನ್ನಡ ಭಾಷಾ ಪ್ರಜ್ಞೆ ಇಲ್ಲಿಯ ಕನ್ನಡಿಗರಿಗೆ ಇದೆ. ಇದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇತ್ತೀಚೆಗೆ ಕಳೆದ 20 ಬೆಳೆದ ಈ ಪ್ರಜ್ಞೆಯಲ್ಲಿ ತಮ್ಮ ದಿನನಿತ್ಯದ ವಹಿವಾಟಿನಲ್ಲಿ ವ್ಯಾಪಾರದಲ್ಲಿ ಕನ್ನಡಿಗನೊಂದಿಗೆ ಮರಾಠಿಯವರ ಬದುಕನ್ನ ಸರ್ ಕೇಳಿಸ್ತಾ ಇದೆಯಾ? ಓಕೆ ಮೇಡಮ್, ಕೇಳಿಸ್ತಿದೆ, ಮಾತಾಡಿ. ಕೇಳಿಸ್ತಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ತೊಂದರೆ ಇಲ್ಲ. ದಿನನಿತ್ಯದ ವಹಿವಾಟದಲ್ಲಿ ವ್ಯಾಪಾರದಲ್ಲಿ ಕನ್ನಡಿಗನೊಂದಿಗೆ ಮರಾಠಿಯವರ ಅಂತಹ ಬಂದ ದಿನಗಳಲ್ಲಿ ಬದುಕನ್ನು ನಡೆಸ ಬಯಸುವವರು ಬಹುಪಾಲು ಜನ. ಬೇಕಾದವರು ಬಂದ್ ಮಾಡಿದರೂ ಸಹ ತಮ್ಮ ದಿನನಿತ್ಯದ ಬದುಕನ್ನ ಸಾಂಕೇತಿಕವಾಗಿ ತೋರಿಸಿ ಯಥಾರೀತಿ ನಡೆಸಿಕೊಂಡೇ ಹೋಗುತ್ತಾರೆ ನಮ್ಮ ಬೆಳಗಾವಿಯ ಜನ. ಇದು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು ನಾವು ಕನ್ನಡಿಗರಿದ್ದೇವೆ. ಕರ್ನಾಟಕದ ನೆಲ, ಜಲ ಮತ್ತು ಭಾಷೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಎಂದು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಭಾಷೆ ಹೆಸರಿನಲ್ಲಿ ವಿಭಜನೆ ಸಲ್ಲದು ಎಂದು ಮರಾಠಿಗರು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಶಾಂತಿ ಪ್ರಿಯ ಮರಾಠಿಗರು ಇದ್ದಾರೆ. ಇದರೊಳಗೆ ಮೂಗು ತೋರಿಸುವ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಂತವರು ಇದ್ದಾರೆ. ಅಂತವರ ಹೇಳಿಕೆಗಳನ್ನು ಓಪನ್ ಆಗಿ ಖಂಡಿಸುವಂತವರು ಇದ್ದಾರೆ. ಇದೆಲ್ಲ ಹೇಳುತ್ತಿರುವುದರ ಹಿಂದೆ ನನ್ನ ಆಶಯ ಇಷ್ಟೇ, ಕನ್ನಡಿಗರಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇದೆ, ನಿರಭಿಮಾನ ಅಲ್ಲ. ಆದರೆ ಭಾಷೆಗಿಂತ ಬದುಕು ಮುಖ್ಯ ಎಂಬ ಅರಿವು ಗಡಿಭಾಗದಲ್ಲಿನ ಸಾಮಾನ್ಯ ಜನರಿಗೆ ಇದೆ. ಹಾಗೆಂದ ಮಾತ್ರಕ್ಕೆ ಭಾಷೆಯ ಕುರಿತು ಅಭಿಮಾನವಿಲ್ಲ ಎಂದಲ್ಲ. ಕನ್ನಡದ ನೆಲದಲ್ಲಿ ನಿಂತು ಇಲ್ಲಿಯ ಜಲ ನೆಲ ಉಂಡು ಜಲಾಚೆ ಪಾಯಜೆ ಅಂದರೆ ಸುಮ್ಮನೆ ಕೂಡುವ ಕನ್ನಡಿಗರು ಇಲ್ಲಿಲ್ಲ. ಬೆಳಗಾವಿಯ ಗಡಿಯಲ್ಲಿನ ಎಳ್ಳೂರು ಜನ ಎಳ್ಳೂರು ಮಹಾರಾಷ್ಟ್ರಕ್ಕೆ ಸೇರಿದೆ ಎಂದು ಫಲಕವನ್ನು ಹಾಕಿದಾಗ ಅದನ್ನು ತೆಗೆಸಲು ಎಲ್ಲಿಯ ತನಕ ಹೋದರೂ ನಮ್ಮ ಕನ್ನಡಿಗರು ಎಂದು ಇಲ್ಲಿ ತನಕ ಹೋಗಲು ಕನ್ನಡಿಗರು ತಯಾರಾಗಿದ್ದರು. ಅಷ್ಟೇ ಅಲ್ಲ, ಇದು ಬೆಳಗಾವಿ ಯಾರ ಮೋರೆಗೆ ಮಸಿ ಬಳಿಯಲು ಸಹ ಅವರು ತಯಾರಾಗಿರುತ್ತಾರೆ. ಇದು ಬೆಳಗಾವಿ ಮಹಾರಾಷ್ಟ್ರದ ಗಡಿ ಭಾಗದ ಇತ್ತೀಚಿನ ಬದುಕಿನ ಚಿತ್ರಣ ಎನ್ನಬಹುದು. ಸ್ವಲ್ಪ ಸಮಾಧಾನವಾಗಿ ಯೋಚಿಸೋಣ. ಇಂತಹ ಮರಾಠಿ ಅಭಿವೃದ್ಧಿ ನಿಗಮ ರಚನೆಯ ಹಿಂದೆ ಏನಿರಬಹುದು? ಕರ್ನಾಟಕ ಕ್ಷತ್ರಿಯ ಮರಾಠ ಒಕ್ಕೂಟ ಮನವಿಯ ಬಂದನ್ನ ಕೈಬಿಡಿ ಎಂದು ಕೇಳಿಕೊಳ್ಳುತ್ತಿದೆ. ಆದರೆ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿರುವ ಮರಾಠ ಜನಾಂಗಕ್ಕೆ ಆಳದಲ್ಲಿ ಎಲ್ಲೋ ಅಭದ್ರತೆ ಕಾಡುತ್ತಿದೆ. ಆ ಅಭದ್ರತೆಯ ಅರಿವಿನಲ್ಲಿಯೇ ಇವರು ಸಂಘಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ, ನಿಗಮಗಳನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಿಚಾರ ಮಾಡಬಹುದಲ್ಲವೇ? ಅಭದ್ರತೆಯ ಆತಂಕಗಳು ದ್ವಿಭಾಷಿಕ ಪರಿಸರದಲ್ಲಿ ಸಹಜವೇ. ಹೀಗೆ ಮರಾಠಿಗರು ಈ ಅನುಭವಕ್ಕೆ ಪಕ್ಕಾಗಿದ್ದಾರೆ ಎಂಬ ಸತ್ಯದ ಇನ್ನೊಂದು ಮುಖವು ಇಲ್ಲಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ನಂತರದಲ್ಲಿ ಇನ್ನೊಂದು ಕೂಗು ನಮ್ಗೀಗಾಗಲೇ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಏನದು? ಬೆಳಗಾವಿ ಜಿಲ್ಲೆಯ ಅದರಲ್ಲಿಯೂ ಅಥಣಿ ತಾಲೂಕಿನ 22 ಗಡಿ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರುವುದಾಗಿ ಹುಡುಗಿದ್ದರು 2000. ಆ ಹಳ್ಳಿಗಳು
ಇಪ್ಪತ್ತೆರಡು ಗಡಿಹಳ್ಳಿಗಳು ನಮ್ಮನ್ನ ಮಹಾರಾಷ್ಟ್ರಕ್ಕೆ ಸೇರಿಸ್ಕೊಂಡಿದ್ದ ಮನವಿಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ರು. ಪಾಂಡೇಗಾಂವ್, ಶಿರೂರ್, ಸಂಬರ್ಗಿ, ಜಂಬಗಿ, ಹರಳಿಹಟ್ಟಿ, ಚೋಮನಹಳ್ಳ, ನಾಗನೂರು, ಬಾಳಿಗೇರಿ, ಕೊಟ್ಟಲ್ಗಿ, ಕೋಹಳ್ಳಿ, ಕಪ್ಮರಿ, ರಾಮತೀರ್ಥ ಮುಂತಾದವು ಇರಲಿ. ಕೊನೆಯ ಐದು ಅಥಣಿಯ ಪೂರ್ವಕ್ಕಿದ್ದರೆ ಉಳಿದವು ಉತ್ತರಕ್ಕಿವೆ. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯವರಾಗಿದ್ದರು. ಆ ಕಾಲದಲ್ಲಿ ಅವರ ಕಾಲದಲ್ಲಿ ಶಹಜಾನ್ ದೊಂಗರ್ಗಾಂವ್ ಅಥಣಿಯ ಶಾಸಕರಿದ್ದರು. ಅವರ ಅಧಿಕಾರಾವಧಿಯಲ್ಲಿ ಕರಿ ಮಸೂತಿ ಯಾತ ನೀರಾವರಿ ಯೋಜನೆ ಮಂಜೂರಾಯಿತು. ಪೂರ್ವ ಭಾಗದ ಅಥಣಿಯ ಜನರುಗಳಿಗೆ ಜಮೀನುಗಳಿಗೆ ನೀರು ಸಿಗುವ ಸುದ್ದಿ ಕೇಳಿ ಇಪ್ಪರಿಗೆ ಯಾತ ನೀರಾವರಿ ಯೋಜನೆಯಿಂದ ವಂಚಿತಗೊಂಡ ಅರಿವು ಈ ಕಡೆಯ ಜನಕ್ಕೆ ಬಂತು. ಆ ತನಕ ಹುಸಿ ಭರವಸೆಯಲ್ಲಿಯೇ ಇದ್ದ ಆ ಹಳ್ಳಿಗರು ಎಚ್ಚೆತ್ತರು. ಇತ್ತ ಮಹಾರಾಷ್ಟ್ರ ಸರ್ಕಾರವು ಮೈಸಾಳ ಯಾತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಿ ಕರ್ನಾಟಕ ಗಡಿಯ ಮಹಾರಾಷ್ಟ್ರದ ಹಳ್ಳಿಗಳಿಗೆ ತುಷ್ಣಿಯ ನೀರನ್ನು ಹರಿಸಲು ಸಿದ್ಧಗೊಂಡಿತು. ನಮ್ಮ ಜನರಿಗೆ ಕುಡಿಯಲು ಸಹ ನೀರಿಲ್ಲ, ಅಲ್ಲಿಯ ಜನರು ಹೊಲಕ್ಕೆ ನೀರನ್ನು ಆಯಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿಯೇ ಎಲ್ಲೋ ಒಂದು ಕಡೆ ಬೆಚ್ಚಗಿನ ಅನುಭವ, ಸಿಟ್ಟಿನ ಅನುಭವ ರೂಪುಗೊಳ್ಳಲು ಆರಂಭಿಸಿತು. ನಮ್ಮ ಹಳ್ಳಿಯು ಮಹಾರಾಷ್ಟ್ರದಲ್ಲಿದ್ದರೆ ನಾವು ಉದ್ಧಾರ ಆಗುತ್ತಿದ್ದೆವು ಎಂದು ಹಲುವಿದರು ಜನ. ನೀರಿಲ್ಲದ ಬದುಕು ಸಾಧ್ಯವೇ ಇಲ್ಲವೆಂದಾಗ ಗಡಿ ವಿವಾದ ಹೊಸ ರೂಪ ಪಡೆದು ಆರು ಹಳ್ಳಿಗಳಿಗೆ ಸೀಮಿತವಾದ ಗಡಿ ಸಮಸ್ಯೆ 21 ಹಳ್ಳಿಗಳಿಗೆ ವ್ಯಾಪಿಸಿತು. ಬಡತನದ ಬೇಗೆಯಲ್ಲಿ ಬೆಂದ ಜನಕ್ಕೆ ಭಾಷಾ ಪ್ರೀತಿಗಿಂತ ಬದುಕು ಮುಖ್ಯವಾಗಿದ್ದುದು ಸಹಜವೇ ಆಗಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದ ನೊಂದ ಜನ ಕರ್ನಾಟಕ ತ್ಯಜಿಸಲು ಸಿದ್ಧರೆಂದು ಗುಡುಗಿದರು. 2000 ಆ ಸಮಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಅನೇಕ ಶಾಸಕರು ಅಭಿವೃದ್ಧಿ ಕಾಮಗಾರಿಯ ಅಗತ್ಯವನ್ನು ಅರಿತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಅಂದಿನ ಪಂಚಾಯತ್ ರಾಜ್ಯ ಸಚಿವರಾಗಿದ್ದ ಎಂವೈ ಗೋರ್ಪಡೆಯವರನ್ನ ಗಡಿ ಹಳ್ಳಿಗಳ ಸಮಸ್ಯೆ ಅಧ್ಯಯನಕ್ಕೆ ಕಳಿಸಿತು. ಗಡಿನಾಡು ಅಭಿವೃದ್ಧಿಗೆ ನಿರ್ದಿಷ್ಟ ಕಾರ್ಯಸೂಚಿ ಇರಲಿಲ್ಲ, ಸಮಗ್ರ ಕ್ರಿಯಾ ಯೋಜನೆಯೂ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಶ್ರೀ ವಾಟಾಳ್ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಗಡಿನಾಡು ಅಧ್ಯಯನ ಆಯೋಗವನ್ನು ರಚಿಸಿದರು. 4 ತಿಂಗಳ ಕಾಲಾವಕಾಶ ನೀಡಿ ವರದಿ ಕೇಳಿತು. ಅದೇ ದಿನಗಳಲ್ಲಿ ಕಾನೂನಿನ ತೊಡಕಿನಿಂದ ಶ್ರೀ ವಾಟಾಳ್ ನಾಗರಾಜ್ ಅವರು ಅಧ್ಯಕ್ಷರಾಗಿ ಮುಂದುವರಿಯುವ ಆದೇಶ ಬರೆದಿದ್ದಾಗ ಆಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರಿಗೆ ಹೆಚ್ಚಿನ ಹೊಣೆ ಹೊರಲು ಸರ್ಕಾರ ಕೇಳಿಕೊಂಡಿತು. ಈ ಜವಾಬ್ದಾರಿ ಹೊತ್ತ ಬರಗೂರು ಅವರು ಗಡಿ ಜಿಲ್ಲೆಗಳನ್ನ ತಾಲೂಕುಗಳ ವಿವಿಧ ಸಂಘ ಸಂಘಟನೆಗಳು ಅಧಿಕಾರಿಗಳ ಸಹಾಯ ಕೋರಿದರು. ಆಗ ಪ್ರತಿ ಹಳ್ಳಿಗಳಿಗೆ ಅವರು ಭೇಟಿಯಾಗಿದ್ದರು. ತಾವೇ ಖುದ್ದು ಪರಿಶೀಲಿಸಿ ಬರೆದಂತ 400 ಪುಟಗಳ ವರದಿ ಸಿದ್ಧಪಡಿಸಿ ಸ್ಥಿತಿಗತಿಗಳು ಹೇಗಿವೆ, ಮಾಡಬಹುದಾದ್ದೇನು, ಹೇಗೆ ಮಾಡಬಹುದು ಎಂಬೆಲ್ಲ ಕಾರ್ಯಸೂಚಿಗಳನ್ನ ಸುದೀರ್ಘವಾಗಿ ಚರ್ಚಿಸಿ ಒಪ್ಪಿಸಿದ. ಈ ವರದಿಯನ್ನ ತಮ್ಮ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡಿದರು ಮುಖ್ಯಮಂತ್ರಿಗಳು. ಆದರೆ ಅದನ್ನ ಬರಗೂರು ರಾಮಚಂದ್ರಪ್ಪನವರೇ ಅನುಷ್ಠಾನದ ಅಧಿಕಾರವನ್ನು ಕೊಡಲಾಗುತ್ತದೆ ಎಂದು ಹೇಳಿದ್ದಷ್ಟೇ ಭಾಗ್ಯ ಹೊರತು ಆ ಆದೇಶವನ್ನ ಬರಗೂರು ಸರ್ ಅವರಿಗೆ ತಲುಪಿಸಲಿಲ್ಲ ಎಂದು ಬರಗೂರು ಸರ್ ಅವರೇ ಅವರ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಅಭಿವೃದ್ಧಿ ಎಂಬುದು ಏಕಮುಖ ಕಲ್ಪನೆ ಅಲ್ಲವೇ ಅಲ್ಲ. ಜನಸಮುದಾಯದ ಬಾಹ್ಯ ಮತ್ತು ಆಂತರಿಕ ಅಭಿವೃದ್ಧಿ ಅಭಿರುಚಿಗಳು ಅಲ್ಲಿರುತ್ತವೆ. ನೀರಾವರಿ, ಕೈಗಾರಿಕೆ, ಸಂಪರ್ಕ ಸಾಧನ, ಆರೋಗ್ಯ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಗಡಿನಾಡಿನ ಜನರ ಕಷ್ಟ ನೀಗಿಸಬೇಕು. ಜೊತೆ ಜೊತೆಗೆ ಶೈಕ್ಷಣಿಕ ಸಾಂಸ್ಕೃತಿಕ ವಲಯವನ್ನು ವಿಸ್ತರಿಸಬೇಕು ಎಂದು ಅದಕ್ಕಾಗಿ ರಾಜ್ಯದ ಬಜೆಟ್ನಲ್ಲಿ ಪ್ರತ್ಯೇಕವಾದಂತಹ ಒಂದು ನಿಧಿಯನ್ನ ನಿಗದಿಗೊಳಿಸಬೇಕು, ಗಡಿನಾಡನ ವಿಶೇಷ ಘಟಕ ಎಂದು ರೂಪಿಸಿಕೊಳ್ಳಬೇಕು ಎಂಬುದು ಆ ಚರ್ಚೆಯಲ್ಲಿ ಆ ಒಂದು 400 ಪುಟಗಳ ವರದಿಯಲ್ಲಿ ವಿಶೇಷವಾಗಿ ಉಲ್ಲೇಖಗೊಂಡಿತ್ತು. ಅದಷ್ಟೇ ಅಲ್ಲದೆ ಗಡಿನಾಡಿಗಾಗಿಯೇ ವಿಶೇಷ ಕೃಷ್ಣ ನೀರಾವರಿ ಕೈಗಾರಿಕಾ ಯೋಜನೆ ನೀತಿಯನ್ನು ರೂಪಿಸಿದ ಜನರ ಬದುಕಿಗೆ ಆಸರೆಯಾಗದ ಪ್ರಯತ್ನಗಳನ್ನು ಗಡಿನಾಡಿಗಾಗಿಯೇ ವಿಶೇಷ ಕೃಷಿ ನೀರಾವರಿ ಕೈಗಾರಿಕಾ ನೀತಿಯನ್ನು ರೂಪಿಸಿ ಜನರ ಬದುಕಿಗೆ ಆಸರೆಯಾಗುವ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಹೇಳಿತು. ಕುಡಿಯುವ ನೀರು, ಉದ್ಯೋಗ, ಆಶ್ರಯ ಮುಂತಾದ ಯೋಜನೆಗಳಲ್ಲಿ ಗಡಿನಾಡಿಗೆ ವಿಶೇಷ ಪಾಲಿರಬೇಕು ಎಂದು ಹೇಳಿತು. ಪ್ರತ್ಯೇಕ ಗಡಿನಾಡು ಶಿಕ್ಷಣ ನಿರ್ದೇಶನವನ್ನು ಆರಂಭಿಸಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಗಟ್ಟಿಗೊಳಿಸಬೇಕು ಮತ್ತು ಪ್ರತಿ ಹೋಬಳಿ ತಾಲೂಕುಗಳಲ್ಲಿ ಕನ್ನಡ ಮಾಧ್ಯಮ ವಸತಿ ಶಾಲೆ ಉಚಿತ ವಿದ್ಯಾರ್ಥಿ ನಿಲಯಗಳು ಇರಬೇಕು ಅಂತ ಕನ್ನಡ ಬೆಳೆಯುವ ಪ್ರೋತ್ಸಾಹದಾಯಕ ವಾತಾವರಣ ನಿರ್ಮಿಸಬೇಕು ಎಂದು ಆ ವರದಿ ಹೇಳಿದೆ. ಈ ಸಂದರ್ಭದಲ್ಲಿ ನಾನು ಸ್ವಂತ ಒಂದು ಅನುಭವವನ್ನು ಇಲ್ಲಿ ಹೇಳಬೇಕಂತಂದ್ರೆ, ಕಳೆದ 2 ವರ್ಷದ ಕವಿತಾ ಎನ್ನುವ ಒಬ್ಬ ವಿದ್ಯಾರ್ಥಿನಿ ಅಥಣಿಗೆ ಕಾಲೇಜಿಗೆ ಬರ್ಲಿಕ್ಕೆ 12 ಕಿಲೋಮೀಟರ್ ದಿನನಿತ್ಯ ನಡೀತಾ ಇದ್ಲು.
ಆಕೆ ನಡ್ಕೊಂಡು ಬರ್ತಾ ಇದ್ಲು. ಮಡ್ಕೊಂಡು ಬಂದು ಸಹ ಎಸ್ ಎಲ್ ಸಿಯನ್ನ ಪಿ ಯು ಸಿಯನ್ನ 72% ತಗೊಂಡ್ಲು. ತಗೊಂಡ ಕ್ಷಣದಲ್ಲಿ ಆ ಪ್ರಜಾವಾಣಿ ಪತ್ರಿಕೆಯವರು ಅವಳನ್ನ ಸುದ್ದಿ ಮಾಡಿ ಹಾಕಿದರು. ಆಕೆ ದಾಹ ಕಾಡಿನ ದಟ್ಟ ಹಾದಿಯ ಕಾಡಿನ ಹಾದಿಯಲ್ಲಿ ರಸ್ತೆ ಕಾರ್ ರಸ್ತೆ ಇಲ್ಲದಂತ ಜಾಗದಲ್ಲಿ 6 ಕಿಲೋಮೀಟರ್ ದಿನನಿತ್ಯ ಬರುವುದು, ಮತ್ತೆ 6 ಕಿಲೋಮೀಟರ್ ವಾಪಸ್ ಹೋಗುವುದು, ಕಾರ್ ರಸ್ತೆ ಬರ್ಲಿಕ್ಕೆ ಅಷ್ಟು ದೂರ ಹೋಗ್ಬೇಕು, ನಂತರ 3 ಕಿಲೋಮೀಟರ್ ನಡೆದು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಹೀಗಿದ್ದು ಕೂಲಿ ಮಾಡುವ ಆ ಕುಟುಂಬದ ಹೆಣ್ಣು ಮಗಳು 72% ತಗೊಂಡು ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಈ ವಿಚಾರವನ್ನ ಗುರುತಿಸಿದಾಗ ಇದ್ದ ಆ ಕ್ಷಣದಲ್ಲಿಯೇ ಇಷ್ಟ ನೀವೇನ್ ಮಾಡ್ತಾ ಇದ್ರಿ ವಸತಿ ನಿಲಯದವರು ಅಂತೇಳಿ ಮೇಲಿಂದ ಮೇಲೆ ಬೆಂಗಳೂರಿಂದ ಆತನಿಗೆ ಬೆಳಗಾವಿಗೆ ಬೆಳಗಾವಿಯಿಂದ ಆತನಿಗೆ ಫೋನ್ಗಳು ಬಂದು ಅವಳನ್ನ ಹುಡುಕಿ ನೀವು ವಸತಿ ನಿಲಯದಲ್ಲಿ ಎಂತವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ಹಾಗಾದ್ರೆ ನೀವು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿ ಅವಳಿಗೆ ಒಂದು ಉಚಿತ ವಸತಿ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತೇಳಿ ಅವಳು BA 1 ಆಕೆ ಕೇಳಿ ಕಾಲೇಜ್ SMS ಕಾಲೇಜಿಗೆ ಸೇರಿದ್ಲು. ಅಂತ ಸಮಯದಲ್ಲಿ ಆಕೆಯನ್ನು ಕೇಳಿದ್ರು. ಆಕೆ PUC ಓದಿದ ಕಾಲೇಜಿನವರು BL ಪಾಟೀಲರ ಒಂದು ಆ ಕಾಲೇಜಿನವರು ಆ ಪ್ರಿನ್ಸಿಪಾಲ್ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಹ ಆಕೆ ಮಾಡಿಕೊಟ್ಟಿದ್ರು. ಸಹ ಈ ಹೋಗು ಬರೋದನ್ನು ತಪ್ಪಿಸ್ಕೊಳಕ್ಕೆ ಅವ್ರ ಕಡೆ ಆಗ್ಲಿಲ್ಲ, ಅವ್ರ ಮನೆಯವರು ಒಪ್ಪಿರ್ಲಿಲ್ಲ. ಇಂಥ ಎಲ್ಲ ಸಂದರ್ಭದಲ್ಲಿ ಎಲ್ಲ ರೀತಿಯ ಅವ್ರ ಸಹಕಾರವನ್ನು ಕೊಟ್ಟಂತ ಆ ಕಾಲದಲ್ಲಿ ವಿದ್ಯಾರ್ಥಿ ಉಚಿತ ವಿದ್ಯಾರ್ಥಿ ನಿಲಯ ಸಿಕ್ಕ ಕಾರಣಕ್ಕಾಗಿ ಆಕೆ ಇಂದು BA 1 ವಿದ್ಯೆ BA 2nd SEM ನಲ್ಲಿ ಇವತ್ತು ಓದ್ತಾ ಇದ್ದಾಳೆ ಮತ್ತು ಅತ್ಯಂತ ಪ್ರತಿಭಾನ್ವಿತಳಾಗಿ ಕಾಲೇಜ್ನಲ್ಲಿ ಗುರುತಿಸಿಕೊಂಡಿದ್ದಾಳೆ. ಅಂದ್ರೆ ಎಲ್ಲೋ ಮಾಡಿದ್ದು ಇನ್ನೆಲ್ಲೋ ಕೆಲ್ಸಕ್ಕೆ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು. ಅಂದರೆ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಾರ್ತಾ ಪ್ರಚಾರ ಇಲಾಖೆಗಳು ಗಡಿ ತಾಲೂಕುಗಳಲ್ಲಿ ಅಭಿರುಚಿ ಮೂಡಿಸುವ ಚಲನಚಿತ್ರೋತ್ಸವಗಳನ್ನ, ನಾಟಕೋತ್ಸವಗಳನ್ನ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾ ವರ್ಷಪೂರ್ತಿ ನಡೆಸ್ತಾ ಕನ್ನಡದ ಸೆಳೆತವನ್ನ ಜೀವಂತವಾಗಿಸಿಕೊಳ್ಳುವ ಕ್ರಿಯೆಗಳನ್ನು ಅವು ಮಾಡಬೇಕು ಅನ್ನೋದನ್ನ ಈ ಉದ್ದೇಶವನ್ನ ಅಲ್ಲಿ ಆ ವರದಿಯಲ್ಲಿ ಹೇಳಲಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ, ಅಂತಾರಾಜ್ಯ ಗಡಿನಾಡು ವೇದಿಕೆಯನ್ನು ಆರಂಭಿಸಿ 2 ರಾಜ್ಯಗಳ ಮುಖ್ಯಮಂತ್ರಿಗಳು, ಸಂಸ್ಕೃತಿ ಸಚಿವರುಗಳು ಸದಸ್ಯರಾಗಿ ಪ್ರತಿ ವರ್ಷ 2 ಬಾರಿಯಾದರೂ ಭೇಟಿಯಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು ಅನ್ನುವುದು ಆ ವರದಿಯಲ್ಲಿದೆ. ಹೀಗೆ ನಾನು ಕೇವಲ 4 ಪಾಯಿಂಟ್ಗಳನ್ನ ಇಲ್ಲಿ ಗುರುತಿಸ್ಕೊಳ್ತಾ ಇದ್ರ ಜೊತೆನಲ್ಲಿ ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ನಮ್ಮ ಕರ್ನಾಟಕ ಸರ್ಕಾರ ಗಡಿ ವಿಚಾರದ ಅಭಿವೃದ್ಧಿಗೆ ಏನನ್ನೂ ಮಾಡಲೇ ಇಲ್ವೇ? ಹಂಗಾದ್ರೆ ಗಡಿ ಜನರಿಗೆ ಯಾವ ಸೌಲಭ್ಯಗಳನ್ನು ನೀಡಿಲ್ಲವೇ ಅನ್ನುವ ಪ್ರಶ್ನೆಗಳನ್ನು ನಾವು ಹಾಕಿಕೊಂಡಾಗ ನಮಗೆ ಸಿಗುವುದು ಪರಿಸ್ಥಿತಿ ಹಾಗೆ ಮುಂದುವರೆದಿದೆಯೇ ಅಂತ ಪ್ರಶ್ನೆ ಆದಾಗ ನಮಗೆ ಸಿಗುವ ಕೆಲವು ಉತ್ತರಗಳು ಈಗಿವೆ. 3/4/2010 ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಮಾಡುವ ಉದ್ದೇಶದಿಂದ ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ರೂಪುಗೊಂಡಿದೆ. ರಾಜ್ಯದ ಗಡಿ ಭಾಗಗಳ ಜನರ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಿತಿಯನ್ನು ಸುಧಾರಿಸುವುದು, ರಾಜ್ಯದ ಹೊರಭಾಗದ ಗಡಿಯಲ್ಲಿ ಕನ್ನಡ ಶಾಲೆಗಳನ್ನು ತೆರೆಯಲು ಸಹಾಯ ಒದಗಿಸುವುದು, ಕನ್ನಡಿಗರಿಗೆ ಕನ್ನಡ ವೃತ್ತಪತ್ರಿಕೆಗಳು, ಮಾಸಪತ್ರಿಕೆಗಳು, ವಾರಪತ್ರಿಕೆಗಳು ಗಡಿ ಭಾಗದಲ್ಲಿ ದೊರಕುವಂತೆ ಮಾಡುವುದು ಮತ್ತು ಭಾಷಾ ಚಟುವಟಿಕೆಗಳನ್ನು ನಡೆಸಲು ಅನುದಾನ ನೀಡುವುದು, ಗಡಿ ಪ್ರದೇಶದ ಪರಿಶಿಷ್ಟ ಜಾತಿ ಪಂಗಡದ ಜನತೆಯ ಜೀವನದ ಭದ್ರತೆಯ ದೃಷ್ಟಿಯಿಂದ ನೀಡಬಹುದಾದ ಸೌಲಭ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಗಡಿ ಪ್ರದೇಶಗಳಲ್ಲಿ ಕರಕುಶಲ ಕೈಗಾರಿಕೆ, ಗುಡಿ ಕೈಗಾರಿಕೆ, ಇತರ ಉದ್ಯಮಗಳಿಗೆ ಪ್ರೋತ್ಸಾಹಿಸುವ ಕ್ರಮ ಕೈಗೊಳ್ಳುವುದು ಪ್ರಾಧಿಕಾರದ ಪ್ರಕಾರಗಳಾಗಿದ್ದವು. ಇದನ್ನ ಕಾರ್ಯಗತ ಮಾಡಬೇಕಾದಲ್ಲೂ 9 ಜನರ ಒಂದು ದೊಡ್ಡ ಒಂದು ಘಟನೆಗೂ ಇಲ್ಲಿದೆ. ಸರ್ಕಾರ ಅದಕ್ಕೆ 10 ಕೋಟಿ ರೂಪಾಯಿ ವರ್ಷಕ್ಕೆ ಅನುದಾನವೂ ನೀಡುತ್ತದೆ. ಮೊದಲಿಗೆ ಶ್ರೀ ಚಂದ್ರಕಾಂತ್ ಬೆಲ್ಲದವರು ಅಧ್ಯಕ್ಷರಾಗಿದ್ದರು. ಆ ದಿನಗಳಲ್ಲಿ 25 ಕೋಟಿಯಷ್ಟು ಖರ್ಚಾಗದೆ ವಾಪಸ್ಸಾಯಿತು ಎಂಬ ಆರೋಪ ಕೇಳಿ ಬರುತ್ತಿದೆ. ಮಾಡಿರುವವರು ಮಾಜಿ ಸದಸ್ಯರಾದ ಪ್ರೊಫೆಸರ್ ಸುಬ್ಬರಾವ್ ವೆಂಟತ್ತೆನಾರ್ ಅವರು ಹೇಳುವ ಮಾತಿದು. ಇದೇ ಘಟಕದ ಉತ್ಸಾಹಿ ಇನ್ನೊಬ್ಬ ವ್ಯಕ್ತಿ ಜಗನ್ನಾಥ್ ಹೆಬ್ಬಾಳೆ ಅವರು ಹೇಳ್ತಾರೆ, ಉತ್ಸಾಹಿ ಅಧ್ಯಕ್ಷರು ರಾಜಕೀಯದಲ್ಲಿ ಇಲ್ಲದವರು ಇದರ ಅಧ್ಯಕ್ಷರಾಗಬೇಕು. ಮೊದಲು ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡಬೇಕು, ಆನಂತರ ಬೇರೆ ವಿಚಾರ ಅಂತ ಹೇಳುವವರು ಅವರು ಜಗನ್ನಾಥ ಹೆಗ್ಬಾಳೆಯವರು. ಆದರೆ ಈಗ ಇದನ್ನೆಲ್ಲ ನೋಡಿದಾಗ ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಇದೆ, ಬದಲಾವಣೆ ಬಂದಿದೆ. ಉದಾಹರಣೆಗೆ ಅಥಣಿ ತಾಲೂಕಿನ ಗಡಿ ಹಳ್ಳಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ತುತ್ತಾಗಿರುವುದು ನಿಜ. ಸಂಪರ್ಕ, ಸಾರಿಗೆ, ವಿದ್ಯುತ್ ದೂರವಾಣಿಗಳು ಈಗೀಗ ಸುಧಾರಿಸುತ್ತಿವೆ. ಕಳೆದ 50 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಇವತ್ತಿಗೂ ಕಂಡುಕೊಂಡಿಲ್ಲ. ಆದರೂ ಪ್ರತಿ ಬೇಸಿಗೆಯಲ್ಲಿ ಈ ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತದೆ. ಜೊತೆಗೆ ಅಥಣಿಯಲ್ಲಿ ನಿತ್ಯ ಸ್ವಚ್ಛ ಕುಡಿಯುವ ನೀರನ್ನ ಪ್ರತಿ ಬೀದಿಗಳಲ್ಲಿ ಟ್ಯಾಂಕರ್ಗಳಲ್ಲಿ ಪ್ರತಿ ದಿವಸ ಖಾಸಗಿಯವರು ಮಾರಾಟ ಮಾಡುತ್ತಾರೆ. ಮಳೆಗಾಲದಲ್ಲಿ ಕುಡಿಯುವ ನೀರಿನ ಕೊರತೆ, ಗಡಿಯಿಂದ ಕೇವಲ ಕೃಷ್ಣಾ ನದಿ 12 ಕಿಲೋಮೀಟರ್ ದೂರದಲ್ಲಿದ್ದರೂ ಹರಿದಿದ್ದಾಳೆ. ಅಲ್ಲಿ ಪ್ರವಾಹ ಬಂದರೂ ಇಲ್ಲಿ ಜನರಿಗೆ ಕುಡಿಯುವ ನೀರಿಲ್ಲ. 2005 ಆಗಸ್ಟ್ ತಿಂಗಳಲ್ಲಿ ಕೃಷ್ಣೆ
ಬಂದು ಅಥಣಿ ತಾಲೂಕಿನ ದಕ್ಷಿಣ ಭಾಗದ ಹಳ್ಳಿಗಳು ಕೊಚ್ಚಿಕೊಂಡು ಹೋದವು. ಜನರು ಬೀದಿಗೆ ಬಿದ್ದರು. ಉತ್ತರ ಭಾಗದ ಜನ ಕುಡಿಯುವ ನೀರನ್ನು ಪೂರೈಸಲಿ ಎಂದು ಮನವಿ ಸಲ್ಲಿಸಿದರು. ಒಂದೆಡೆ ಪ್ರವಾಹ, ಇನ್ನೊಂದು ಕಡೆ ಬರ, ಇವೆರಡರ ನಡುವೆ ಅಥಣಿ ತಾಲೂಕು ತಿಲುಕಿಕೊಂಡಿದೆ. ಮೊನ್ನೆ 2019 ನೆರೆ ಹಾವಳಿಯಲ್ಲೂ ಇದೇ ಗದ್ದಲ. ಏನೇ ಪ್ರವಾಹ ಬಂದರೂ ಇದ್ದರೂ ಸಹ ಜನ ಬೀದಿಗೆ ಬಂದರು. ಗಂಜಿ ಕೇಂದ್ರಗಳಲ್ಲಿ ನಿಂತು ವಾಪಸ್ಸಾದಾಗ ಬದುಕು ಕಟ್ಟಿಕೊಳ್ಳುವುದು ನೀವು ಮಾತನಾಡಿದಷ್ಟು ಸುಲಭ ಖಂಡಿತ ಅಲ್ಲ. ಸರ್ಕಾರ ಸಹಾಯಕ್ಕೆ ಬಂದಿದೆ ನಿಜ, ಆದರೆ ಫಲಾನುಭವಿಗಳು ಎಷ್ಟು ಜನ? ಸಿಕ್ಕ ಪರಿಹಾರಗಳು ಸೋರಿಕೊಂಡು ಮುಟ್ಟಿದ್ದು ಎಷ್ಟು ಜನಕ್ಕೆ? ಖಾಸಗಿ ಸಂಘ ಸಂಸ್ಥೆಗಳು, ಜನಸಾಮಾನ್ಯರು ಸಹಾಯವನ್ನು ನೀಡಿದರು. ಕೇಂದ್ರಕ್ಕೆ ಸರಿಯಾಗಿ ವಿವರಿಸಲಿಕ್ಕೆ ಸಾಧ್ಯವಾಗದ ರಾಜಕೀಯ ನಾಯಕರುಗಳ ಹೆಸರುಗಳು ಆಗ ಕೇಳಿ ಬಂದವು. ಇವರೆಲ್ಲರ ದೊಂಬರಾಟದಲ್ಲಿ ಬದುಕು ಕಟ್ಟಿಕೊಳ್ಳಲಾಗದೆ ನರಳಿದ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರ ಕುಟುಂಬದ ಕಥೆಗಳನ್ನು ಬರೆದರೆ ಒಂದೊಂದು ಕಾದಂಬರಿಯೇ ಆದೀತು. ಬದುಕು ಬರೀ ಕತೆ ಕವಿತೆಗಳು ಅಷ್ಟೇ ಅಲ್ಲವಲ್ಲ. ಈ ರೈತರಿಗೆ ಭಾಷಾಭಿಮಾನಕ್ಕಿಂತ ಬದುಕು ಮುಖ್ಯ. ಎಲ್ಲ ಸರಿ ಇದ್ದಾಗ ಗಡಿಭಾಗದ ರೈತರು ಕಾರ ಹುಣ್ಣಿಮೆಯನ್ನ 2 ಬಾರಿ ಆಚರಿಸುತ್ತಾರೆ ವರ್ಷದಲ್ಲಿ, 1 ವರ್ಷದಲ್ಲಿ. ಕರ್ನಾಟಕದ ಪ್ರಕಾರ ಕಾರ ಹುಣ್ಣಿಮೆ 1 ದಿವಸ ಬರುತ್ತೆ, ಆ ಮಳೆಗಾಲದ ಆರಂಭದಲ್ಲಿ ಆಚರಣೆ, ನಂತರದಲ್ಲಿ ಮಹಾರಾಷ್ಟ್ರದ ಕಾರ ಹುಣ್ಣಿಮೆ 1 ದಿವಸ. ಎರಡನ್ನೂ ಆಚಾರ ಮಾಡಿ ಹೇಗಾದರೂ ತಮ್ಮ ಹೊಲ ಸಮೃದ್ಧಿಯಾಗಲಿ ಎಂದು ಆಸೆ ಪಡುವ ಪೂಜಿಸುವ ಈ ಜನ ಮರಾಠಿ ಮತ್ತು ಕನ್ನಡಿಗ ಜನರು ಅಲ್ಲಿದ್ದಾರೆ. ಅವರು ಇವತ್ತಿಗೂ ಸಹ ನಾವು ಮರಾಠಿ ಕ್ಯಾಲೆಂಡರ್ನಲ್ಲಿ ಕರ್ನಾಟಕಿ ಪೂರ್ಣಿಮಾ ಕಾರ ಹುಣ್ಣಿಮಾ ಅಂದು ಬರೆದಿರುವುದನ್ನ ನಾವು ನೋಡಬಹುದು. ಇದರ ಬಗ್ಗೆ ಗಮನ ಹರಿಸಲು ನಾನು ಹೇಳಿದಂತಹ ಡಾಕ್ಟರ್ VS ಮಾಳಿಯವರಿಗೆ ನಾನು ಋಣಿಯಾಗಿದ್ದೇನೆ. ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಇವೆಲ್ಲವುಗಳನ್ನು ವಿವರಿಸುತ್ತಾ ಇವೆಲ್ಲವನ್ನು ಅವರು ಹೇಳಿದ್ರು. ನೆರೆ ಹಾವಳಿಯ ಸಂದರ್ಭದಲ್ಲಿ ಕಾಲೇಜಿಗೆ ಬರಲಾಗದ ಅಸಹಾಯಕತೆಯನ್ನು ಅವರು ತೋಡಿಕೊಂಡರು. ಇಂಥವರಿಗೆ ಬದುಕು ನಾವು ಪಾಠ ಮಾಡುವ ಕತೆ ಕವಿತೆಗಳಲ್ಲ, ಕಾವ್ಯಗಳಲ್ಲ, ಅದು ಬೇರೆಯೇ ಆಗಿರುತ್ತದೆ. ಈ ವರ್ಷ ಮಳೆ ಹೋದ ವರ್ಷ ನೆರೆ ಹಾವಳಿ, ಈ ವರ್ಷ ಮಳೆ ಹಾವಳಿ, ಸಾಲದಕ್ಕೆ ಕೊರೋನಾ ಗದ್ದಲ. ಶಾಲಾ ಕಾಲೇಜುಗಳ ಬಗ್ಗೆ ಕೇಳಬೇಡಿ, ಇದು ಈ ಭಾಗದ ಗಡಿನಾಡಿಗರ ಕನ್ನಡಿಗರ ಸ್ಥಿತಿಯಾಗಿದೆ. ಯಾವುದೇ ಒಂದು ಜನಾಂಗದ ಭಾಷೆಯ ಸಂಸ್ಕೃತಿಯ ಸ್ವರೂಪವನ್ನು ಸಂಪೂರ್ಣವಾಗಿ ರೂಪಾಂತರಗೊಳಿಸುವ ಶಕ್ತಿ ಶಿಕ್ಷಣಕ್ಕಿದೆ ಎಂದು ನಮಗೆಲ್ಲ ಗೊತ್ತು. ಮಹಾರಾಷ್ಟ್ರದ ಗಡಿಯಲ್ಲಿರುವ ತನ್ನ ಜನತೆಗೆ ತನ್ನ ನಾಡಿನ ಬಗ್ಗೆ ಪ್ರೀತಿ ಆಸ್ಥೆ ಉಂಟಾಗುವಂತೆ ಪ್ರತಿ ಹಳ್ಳಿ, ಪ್ರತಿ ಪಟ್ಟಣಗಳಲ್ಲಿ, ಮೂಲೆಗಳಲ್ಲಿ ಮರಾಠಿ ಶಾಲೆಗಳಿರುವಂತೆ ನೋಡಿಕೊಂಡಿದೆ ಈ ಗಡಿಗಳಲ್ಲಿ. ಈ ಪ್ರದೇಶದಲ್ಲಿನ ಕನ್ನಡ ಶಾಲೆಗಳು ಅಧಿಕೃತವಾಗಿ ಮುಚ್ಚಲ್ಪಟ್ಟವು ಎಂಬುದು ವಿಚಾರ. ಭಾಷಾ ಮಾಧ್ಯಮ ಎಷ್ಟೇ ಬಂದರೂ ಸಹ ಭಾಷಾ ಮಾಧ್ಯಮ ಅವರು ಮರಾಠಿ ಆಗಿದ್ದಷ್ಟೇ ಅಲ್ಲ, ಕಾಂಟೆಂಟ್ನಲ್ಲಿಯೂ ಸಹ ಪಾಠಗಳಲ್ಲಿ ಪುಸ್ತಕಗಳನ್ನು ತಯಾರು ಮಾಡಲು ಸಹ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ತಮ್ಮ ಸಂಸ್ಕೃತಿಯನ್ನು ವಿಜೃಂಭಿಸಿಕೊಂಡಿದ್ದಾರೆ ಎಂದು ಅನೇಕ ಜನರ ಅಭಿಪ್ರಾಯವನ್ನು ಪಡುತ್ತಾರೆ. ನಮ್ಮಲ್ಲಿ ಬೆಳಗಾವಿಯಲ್ಲಿರುವ ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳಲು, ಬೆಳೆಸಿಕೊಳ್ಳಲು 20 ಮೇಡಮ್ ನಮಸ್ತೆ. ಮೇಡಮ್ ಅವರ ಧ್ವನಿ ಕೇಳಿಸ್ತಾ ಇಲ್ಲ ಅಲ್ಲ ಅವ್ರದ್ದು ಧ್ವನಿ. ನವೀನ್ ಸುನಗ ಸರ್ ಕೇಳಿಸ್ತಿಲ್ಲ, ಅದೇ ಕೆಲವು ಸರಿ. ಹೌದು ಮೇಡಮ್, ಅವ್ರದ್ದು ಕೂಡ ಸ್ಟ್ರಕ್ ಆಗ್ಬಿಟ್ಟಿದೆ, ಸ್ಥಗಿತ ಆಗಿದೆ. ಈ ನಡುವೆ ನಾವು ಮೇಡಮ್ ಅವ್ರನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತೇನೆ ನಾನು. ಈ ನಡುವೆ ದಿಬ್ಬೂರು ಮಂಜಣ್ಣ ಅವರು ಗಂಧದ ಗುಡಿ ಸಿನಿಮಾದ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಸರ್ ನಿಮ್ಮ ಧ್ವನಿಯಲ್ಲಿ ಹಾಡಿ. ಹಾ
ಇಲ್ಲ ಇಲ್ಲ ನಾಗಭೂಷಣ್ ಸರ್ ಬಂದಿತ್ತು ಬಂದಿತ್ತು ಆಗಿದೆ 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 ಕಂಟಿನ್ಯೂ ಮಾಡಿ ಹಸುರಿನ ಬನಸಿರಿಗೆ ಒಲಿದು ಅಲ್ಲಿಂದ ಹಾಡಿ ಅದ್ಭುತವಾಗಿ ಅಣ್ಣವರ ಹಾಡನ್ನ ನೀವು ಹಾಡಿದಿರಿ ನಾಗಭೂಷಣ್ ಸರ್ ಮೇಡಮ್ ಮತ್ತೆ ಸಂಪರ್ಕಕ್ಕೆ ಬಂದು ಮತ್ತೆ ಅವರ ಸಂಪರ್ಕ ಕಡಿತ ಆಗಿದೆ ನೀವು ಸಂವಾದಕ್ಕೆ ಎಡೆ ಮಾಡಿಕೊಡೋದಾದ್ರೆ ಸಂವಾದಕ್ಕೆ ನಾನು ಪ್ರಶ್ನೆಗಳನ್ನು ತಗೊಳ್ತೇನೆ ಸಮಯ ಈಗಾಗಲೇ ಆಗಿರೋದ್ರಿಂದ ಇನ್ನೊಂದು ಹಾಡು ಆಡ್ತಾರ ಜೇನಿನ ಹೊಳೆಯ ಖಂಡಿತ ಖಂಡಿತ ಹಾಡಿ ಸರ್ ಕುವೆಂಪು ಅವರ ಬಾರಿಸು ಕನ್ನಡ ಡಿಮ್ ಡಿಮವ ಮಲ್ಲಿಕಾರ್ಜುನ್ ಸರ್ ಅವರು ಮತ್ತು ದಿಬ್ಬೂರು ಮಂಜಣ್ಣ ಸರ್ ಅವರು
धन्यवाद नागभूषण सर मैडम मैडम निवेदिता असर अवकाश को समय आगे ओके ನಾನಿಲ್ಲಿ ಹೇಳಬೇಕಾದಂತ ವಿಚಾರ ಏನಪ್ಪಾ ಅಂತಂದ್ರೆ ಮೇಡಂ ದಯಮಾಡಿ ಸಮಯ ಕಡಿಮೆ ಇದೆ ಅಂತ ಆಯೋಜಕರೇ ಓಕೆ ಆಯ್ತು ಖಂಡಿತ ಮುಗಿಸ್ತೀನಿ ನಾನು ಓಕೆ ಓಕೆ ಕ್ಷಮೆ ಇರಲಿ ಮೇಡಂ ಈಗ ಇಲ್ಲ ಇರಲಿ ಇರಲಿ ಅಂದ್ರೆ ನಾನು ಇಲ್ಲಿ ಹೇಳಬೇಕಾದ ಏನು ಅಂತಂದ್ರೆ ಈಗ ಕಳೆದ 20 ವರ್ಷಗಳಿಂದ ಬದಲಾವಣೆಯಾಗಿದೆ ಪರಿಸ್ಥಿತಿ ಕನ್ನಡಿಗರಿಗೆ ಕನ್ನಡದ ಸ್ವಪ್ರಜ್ಞೆ ಅರಿವು ಬಂದಿದೆ ಈಗ 40 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನ ಕುರಿತು ಗಡಿಯಾಚೆ ಗಡಿ ಈಚೆ ಅನ್ನುವ ಪುಸ್ತಕದಲ್ಲಿ ಡಾಕ್ಟರ್ ಅನಿಲ್ ಕಮತಿ ಅವರು ಹೇಳಿದಂತ ವಿವರಗಳನ್ನು ಓದಾಗ ಬೆಚ್ಚಿ ಬೀಳಿಸುವಂತಹ ಅನೇಕ ಸಂಗತಿಗಳು ಇದ್ದಿದ್ದು ನಿಜ ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಅದರಲ್ಲಿಯೂ ಜಾಗತೀಕರಣದ ದಿನಗಳಲ್ಲಿ ಅದು ಬೇರೆಯಾಗಿ ಆಗಿದೆ ನಮಗೆ ಜಾತಿ ಧರ್ಮ ಭಾಷೆ ಇವುಗಳ ಆಚೆಗೆ ಬದುಕು ಮುಖ್ಯ ಎಂಬ ಅರಿವು ಎಲ್ಲಾ ವರ್ಗದ ಜನರಿಗೆ ಬಂದಿರೋದ್ರಿಂದ ಬೆಳಗಾವಿಯಲ್ಲಾಗಲಿ ಅಥಣಿಯಲ್ಲಾಗಲಿ ನಮ್ಮ ಸರ್ಕಾರದ ಗಮನ ಕೊಡ್ತಾ ಇದೆ ಅನ್ನೋ ಕೆಲವು ವಿಚಾರಗಳಲ್ಲಿ ಸಹಾಯ ಕೊಡ್ತಾ ಇರೋದನ್ನ ಒಪ್ಪಿಕೊಂಡು ಜೊತೆಗೆ ಬದುಕಲಿಕ್ಕೆ ಬೇಕಾದಂತ ಕೌಶಲಗಳನ್ನ ಮತ್ತ ಪ್ರತಿಭೆಯನ್ನ ಬೆಳೆಸಿ ಕೊಡುವ ಕಡೆಗೆ ಜನ ಗಮನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಸಹ ನಾ ಇಲ್ಲಿ ಹೇಳ್ಬೇಕಂತ ಇಷ್ಟಪಡ್ತೀನಿ. ಅದ್ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಮಹಾರಾಷ್ಟ್ರದಕ್ಕೆ ಹೋಗುತ್ತೇವೆ ಅಂತ ಹೇಳ್ಕೊಂಡಂತ ಅನೇಕ ಹಳ್ಳಿಯ ಜನ ಅದರಲ್ಲಿ ನಿರ್ದಿಷ್ಟ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮಂಗಸೂಳಿಯ ಜನ ಅಥಣಿಗೆ 20 ಕಿಲೋಮೀಟರ್ ದೂರದಲ್ಲಿರುವಂತ 12 ಕಿಲೋಮೀಟರ್ ದೂರದಲ್ಲಿರುವಂತ ಮಂಗಸೂಳಿ ಅನ್ನುವಂತ ಒಂದು ಊರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನವೆಂಬರ್ 2020 ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ರು. ಆದ್ರೆ ಮರಾಠಿ ಜನರು ಮರಾಠಿ ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲರೂ ಕನ್ನಡ ರಾಜ್ಯೋತ್ಸವ ದಿವಸ ಕಾಳ ದಿನ ಅಂತ ಆಚರಿಸ್ತಾರೆ ಹೊರತು ರಾಜ್ಯೋತ್ಸವನ ಆಚರಿಸೋದಿಲ್ಲ. ಇನ್ನಿದು ಇನ್ನೂ ಬೆಳಗಾವಿಯಲ್ಲಿ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಅಥಣಿಯಲ್ಲಿ ಅಥಣಿಗೆ 70 ಕಿಲೋಮೀಟರ್ ದೂರದಲ್ಲಿರುವಂತ ಮಂಗಸೂಳಿ ಅನ್ನುವ ಗ್ರಾಮದಲ್ಲಿ ಹಂಗಿಲ್ಲ ಚೇಂಜ್ ಆಗಿದೆ ಅಂದ್ರೆ ಮರಾಠಿಗರಿಗೂ ಅರ್ಥ ಆಗಿದೆ ಕನ್ನಡದ ನೆಲವನ್ನ ಜಲದಲ್ಲಿ ಇದ್ದಂತ ನಾವು ಕನ್ನಡ ಜನತೆಗೆ ಕನ್ನಡ ಬದುಕಿಗೆ ನಾವು ಒಗ್ಗಿಕೊಳ್ಬೇಕು ಅನ್ನುವ ಅರಿವು ಅವರಿಗೂ ಬರ್ತಾ ಇದೆ. ಮತ್ತೆ ಕನ್ನಡಿಗರಿಗೂ ಸಹ ಸಾಮಾನ್ಯರಿಗೆ ಯಾವುದೇ ರೀತಿಯ ದ್ವೇಷವಿಲ್ಲದ ಬದುಕೊಂದು ಅವರಿಗೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಶಾಲೆ ಕಾಲೇಜುಗಳಲ್ಲೂ ಸಹ ಈಗ ಮೊದಲು ನಂಗೆ ಕಟ್ಟಡ ಇಲ್ಲ ಟೀಚರ್ಸ್ಗಳಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಂಟರ್ವ್ಯೂಗಳ್ ಮಾಡಿದ ಸಂದರ್ಭದಲ್ಲಿ ಅನೇಕ ಜನ ಶಿಕ್ಷಕರು ಹೇಳಿದ ವಿಚಾರ ಅಂತಂದ್ರೆ ಈಗ ಸರ್ಕಾರ ಒಳ್ಳೆ ಕ್ವಾಲಿಟಿಟಿ ಟೀಚರ್ಸ್ ನ ಕೊಟ್ಟಿದೆ, ಕಟ್ಟಡಗಳಿದಾವೆ, ಮತ್ತು ಅವ್ರ ಹುರುಪಿನಿಂದ ಕನ್ನಡ ಮಕ್ಕಳನ್ನ ತಯಾರು ಮಾಡ್ಕೊಳ್ತಾ ಇದ್ರೆ ಪಿ ಯು ಸಿಗೆ ಡಿಗ್ರಿಗೆ ಬರುವಂತ ಮಕ್ಕಳುಗಳು ಸುತ್ತ ಹಳ್ಳಿಗಳಿಂದ ಬರ್ತಾರೆ. ಅವರ ಕನ್ನಡ ಉತ್ತಮ ಕನ್ನಡ ಅಷ್ಟೇ ಅಲ್ಲದೆ ಕನ್ನಡದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಬದುಕನ್ನ ರೂಪಿಸ್ಕೊಳ್ಳಕ್ಕೆ ಅವರು ಹೊರಟಿದ್ದಾರೆ. ಇಂಥವ್ರಿಗೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಸರ್ಕಾರ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಟ್ರೆ ಅವರು ಇನ್ನು ಎತ್ತರಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ಮೊನ್ನೆ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ನಮ್ಮ ಹಳ್ಳಿಯ ಮಕ್ಕಳುಗಳು ಆ ಮಟ್ಟವನ್ನು ಮುಟ್ಲಿಕ್ಕೆ ಕಾರಣ ಆ ಶಾಲೆಗಳು ಮತ್ತು ಆ ಶಾಲೆಗಳ ಶಿಕ್ಷಕರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಪರಿಸರ, ಖಾಸಗಿ ಸಂಸ್ಥೆಗಳು, ಇವೆಲ್ಲವನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು. ಅದರಲ್ಲಿಯೂ ಕೌಲ್ಗುಡ್ಡದಲ್ಲಿರುವಂತಹವರು ಮತ್ತೆ ಜಂಬರ್ಗಿ ಮುಂತಾದ ಅನೇಕ ಶಾಲೆಗಳ ಹೆಸರುಗಳನ್ನ ನಮ್ಮ ಸ್ನೇಹಿತರುಗಳು ಹೇಳಿದ್ದಾರೆ. ಆ ಶಾಲೆಗಳಿಂದ ಟೀಚರ್ಸ್ಗಳು ಇದನ್ನ ಕೊಟ್ಟಿದ್ದಾರೆ ಅಂತನೋ ಮಾತ್ರ. ಹೀಗೆ ಶೈಕ್ಷಣಿಕವಾಗಿಯೂ ಸಹ ಬದಲಾವಣೆ ಆಗಿದೆ. ಇನ್ನೊಂದು ನಾನು ಹೇಳಲೇಬೇಕಾದಂತ ಒಂದು ವಿಚಾರ ಅಂದ್ರೆ ಆ ಗಡಿ ಪ್ರದೇಶದಲ್ಲಿರುವಂತಹ ವೀರಶೈವ ಮಠಗಳು, ಸಂಸ್ಥೆಗಳು, ಕನ್ನಡ ಸಂಘ ಸಂಸ್ಥೆಗಳು, ಅವು ಸಹ ಕನ್ನಡದ ಸಂಸ್ಕೃತಿಯೊಂದು ಬೆಳೀಲಿಕ್ಕೆ ಕಾರಣರಾಗಿದ್ದಾವೆ. ಅಲ್ಲಿ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಜೊತೆಯಲ್ಲಿಯೇ ಕನ್ನಡವನ್ನು ಬೆಳೆಸಲಿಕ್ಕೆ ಬೇಕಾದಂತಹ ರಾಷ್ಟ್ರ ಮಟ್ಟದ ಸಾಧಕರನ್ನ, ಸಂಗೀತಗಾರರನ್ನ, ಸಾಧಕರನ್ನ ಕರೆಸಿ ಅವರಿಗೆ ಗೌರವ ಸಲ್ಲಿಸಿ ಅವ್ರ ಬಗ್ಗೆ ಭಾಷಣ ಕಲಿಸೋದು, ನಾಟ್ಯೋತ್ಸವ, ವಿಚಾರ ಸಂಕಿರಣ ಏರ್ಪಡಿಸೋದು, ಸಂಗೀತೋತ್ಸವ ಆಚರಣೆ ಮಾಡೋದು, ಇಂತಹ ಕೆಲಸಗಳನ್ನು ಸಹ ನಡೀತಾ ಇದ್ದಾವೆ ಈ ಗಡಿ ಪ್ರದೇಶಗಳಲ್ಲಿ. ಇಂಥ ಮಠಗಳಲ್ಲಿ ಇಂತಕ್ಕೆ ಮುಡಿಗೆ ಮಠ ಇರ್ಬೋದು, ಬೆಚ್ಚಿನ ಮಠ ಇರ್ಬೋದು, ಇನ್ನು ಮುಂತಾದ ಮಠಗಳಲ್ಲಿ ನಾನು ಹುಕ್ಕೇರಿ ಮಠ ಇರ್ಬೋದು, ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು ಖಾಸಗಿ ಇದ್ದ ಮಠಗಳು ಮತ್ತು ಇನ್ನು ಖಾಸಗಿ ಸಂಸ್ಥೆಗಳು, ಜಾಧವ್ಜಿ ಸಂಸ್ಥೆ ಅನ್ನುವ ಶತಮಾನ ದಾಟಿದ ಒಂದು ಕಾಲೇಜು ಸಂಸ್ಥೆ ಆಗ್ಲಿ, ಕೇಲಿ ಸಂಸ್ಥೆ ಆಗ್ಲಿ, ಇವೆಲ್ಲವೂ ಸಹ ಕನ್ನಡದಕ್ಕೆ ಕನ್ನಡದ ಕೋಟೆಗಳಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಅನ್ನೋದನ್ನ ನಾನು ಹೇಳ್ತಾ, ನಾವು ಕನ್ನಡದ ಜೀವಂತಿಕೆಯನ್ನು ಉಳಿಸಿರುವ ಈ ಭಾಗದ ಜನಗಳಿಗೆ ನಾವು ಗೌರವವನ್ನ ಸಲ್ಲಿಸ್ಬೇಕು. ಹೀಗೆ ಒಟ್ಟಾರೆಯಾಗಿ ನಾನು ಹೇಳ್ಬೇಕು ಅಂತಂದ್ರೆ
ಜಾಗತೀಕರಣದ ಸಂದರ್ಭದಲ್ಲಿ ಇನ್ನು ನನಗೆ ಕೇಳಿ ಬಂದಂತ ಒಂದು ಆಶ್ಚರ್ಯಕರ ವಿಚಾರ ಅಂತಂದ್ರೆ, ಬೆಂಗಳೂರಿನಲ್ಲಿ ಒಂದು MNC ಕಂಪನಿಗಳಲ್ಲಿ ರೆಕಮೆಂಡೇಶನ್ ಲೆಟರ್ ಕೊಡ್ಬೇಕಾದ್ರೆ ತಮ್ಮ ಧರ್ಮವನ್ನ ಜಾತಿಯನ್ನ ತಮ್ಮ ಒಂದು ಇದನ್ನ ನೋಡ್ತಾರೆ, ವರ್ಕ್ ನೋಡ್ತಾ ಇದ್ದಾರೆ ಅಂತೇಳಿ ಒಂದು ಕೆಲವು ಇದ್ರೊಳಗೆ MNCಗಳಲ್ಲಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಕೇಳ್ತಾ ಇದ್ನೆ ಹೊರತು ಆ ಬೇರೆ ನಮ್ಮ ಗಡಿ ಭಾಗದಲ್ಲಿ ಅಂತಹ ಒಂದು ಇದನ್ನ ನಾವು ಗಮನಿಸ್ಬೇಕು ಸಾಧ್ಯ ಆಗ್ತಾ ಇಲ್ಲ. ಭಾಷೆಯ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ನಮಗೆ ಒಂದು ರೀತಿಯ ಪ್ರತಿಭೆ ಇದ್ದವ್ರಿಗೆ ಸ್ಕಿಲ್ ಇದ್ದ ಕೌಶಲ ಇದ್ರೆ ಬದುಕು ವ್ಯಾಪಾರಕ್ಕಾಗ್ಲಿ ವಹಿವಾಟಿಗಾಗ್ಲಿ ಸಂಪರ್ಕಕ್ಕಾಗ್ಲಿ ಇನ್ನೊಂದಕ್ಕೆ ನಮ್ಗೆ ಯಾವುದೇ ರೀತಿಯ ಬದುಕು ಅಸ್ತವ್ಯಸ್ತಗೊಳ್ಳೋದಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ, ಮೊದಲ 40 ವರ್ಷಗಳ ಹಿಂದಿನ ಪರಿಸ್ಥಿತಿ ಈಗಿಲ್ಲ, 20 ವರ್ಷಗಳಿಂದ ಸಾಕಷ್ಟು ಬದಲಾವಣೆಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ, ಇಂಥ ಬದಲಾದ ಗಡಿ ಪರಿಸ್ಥಿತಿಯಲ್ಲಿ ಸರ್ಕಾರವು ಹಿಂಬಕೊಟ್ರೆ ಇಂಥ ವೇದಿಕೆಗಳ ಮುಖಾಂತರ ವರದಿಗಳನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಕ್ರಿಯಾಶೀಲವಾಗಿದ್ರೆ ಒಂದು ಒಳ್ಳೆ ಇನ್ನಷ್ಟು ಒಳ್ಳೆಯ ಪರಿಸ್ಥಿತಿ ಆಗಬಹುದು. ಯಾವಾಗ ಗಡಿಯನ್ನು ಬಲಪಡಿಸ್ತೀವೋ ಅಂತ ಸಮಯದಲ್ಲಿ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಗಮನಿಸ್ಕೊಂಡು, ಸುದ್ದಿ ಪತ್ರಿಕೆಗಳಿಗೆ ಅಷ್ಟೇ ಮೀಸಲುಗೊಳ್ಳದೆ ಟಿವಿಗಳ ಸುದ್ದಿಗಳಿಗೆ ಅಷ್ಟೇ ಮೀಸಲುಗೊಳ್ಳದೆ ನಿಜವಾದ ಅರ್ಥದಲ್ಲಿ ಕಾರ್ಯಯೋಜನೆ ಆಗ್ಬೇಕು ಅನ್ನೋದು ನನ್ನ ಒಂದು ವಿಚಾರವನ್ನ ನಾನು ಹೇಳ್ತಾ, ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ನನ್ನ ನಮನಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮಧ್ಯದಲ್ಲಿ ತಾಂತ್ರಿಕ ತೊಂದರೆ ಆದ್ರೂ ಕೂಡ ಮತ್ತೆ ನೀವು ಮಾತಾಡಿದ್ದು ಸಂತೋಷದ ವಿಚಾರ. ವೀಕ್ಷಕರಿಗೆಲ್ಲ ಒಂದು ಮಾಹಿತಿಯನ್ನು ಕೊಡ್ತೇನೆ, ನಂತರ ಬಗ್ನಡು ಮೇಷ್ಟರು ವಂದನಾರ್ಪಣೆಯನ್ನು ಹೇಳ್ತಾರೆ. ಏನಂತಂದ್ರೆ, ಈಗ ನಾನು ಒಂದೆರಡು ಈಗ 114 ಜನ 115 ಜನ ಈಗ ಕಾಣಿಸಿದಿರಿ. ಈಗಲೇ ನಾನು ವಂದನಾರ್ಪಣೆ ಹೇಳುವಾಗ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೇನೆ, ದಯಮಾಡಿ ನೀವು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಬಂಡಾಯ ಸಾಯಿ ಸಂಘಟನೆ ಜಿಲ್ಲಾ ಘಟಕದ ತುಮಕೂರು ಜಿಲ್ಲಾ ಘಟಕದ ಸಂಚಾಲಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಬಗ್ಗನಡು ನಾಗಭೂಷಣ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಬಂಡಾಯ ಸಾಹಿತ್ಯ ಸಂಘಟನೆ ತುಮಕೂರು ಜಿಲ್ಲಾ ಘಟಕದ ಅಂಗವಾಗಿ, ಕನ್ನಡ ರಾಜ್ಯೋತ್ಸವ ತಿಂಗಳ ಅಂಗವಾಗಿ ಅಂತಾರಾಷ್ಟ್ರೀಯ ವೆಬಿನಾರ್ ಈ ಸಂಜೆಯ ಕಾರ್ಯಕ್ರಮದ ಒಳಗಡೆ ದೇಶ ವಿದೇಶಗಳಲ್ಲಿ ಕನ್ನಡ ಅಂತಕ್ಕಂಥ ಒಂದು ವೆಬಿನಾರ್ ಅನ್ನು ಇಟ್ಕೊಂಡು ಆರಂಭದಿಂದ ಇಲ್ಲಿವರೆಗೂ 3 ಗಂಟೆಗಳ ಕಾಲ ಸತತವಾಗಿ ಸುಮಾರು 140-150 ಜನರವರೆಗೂ ಇದುವರೆಗೂ ಇದ್ದಿದ್ದಾರೆ, ಅವ್ರಿಗೆ ನಾನು ವಿಶೇಷವಾಗಿ ಮೊದಲು ಧನ್ಯವಾದಗಳನ್ನು ನಾನು ಹೇಳ್ತೇನೆ. ನಂತರ ನಮ್ಮ ಕರೆಗೆ ಹೋಗೊಟ್ಟು ವಿದೇಶದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪ್ರಬಂಧವನ್ನು ಮಂಡಿಸಿರ್ತಕ್ಕಂಥ ಶ್ರೀ ನವೀನ್ ಸುನಗ ಅವರು ಲಂಡನ್ನಿಂದ, ಅವ್ರಿಗೆ ಬಹುಶಃ ಮಧ್ಯರಾತ್ರಿ ಆಗಿರುತ್ತೆ ಅಂತ ಅನ್ಸುತ್ತೆ, ಅಥವಾ ಒಂದು 11-12 ಗಂಟೆ ಆಗಿರ್ಬೋದು ಅಂತ ಅನ್ಸುತ್ತೆ ಅವರು ನಮ್ಮ ಕರೆಗೆ ಹೋಗೊಟ್ಟು ತುಂಬ ಅದ್ಭುತವಾಗಿ ಒಂದು ಭಾವುಕ ರೀತಿ ಒಳಗಡೆ ನಮ್ಮೊಳಗಡೆ ಒಂದು ಸಂವೇದನೆ ಮೂಡಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನ ಬಂಡಾಯ ಸಾಹಿತ್ಯ ಸಂಘಟನೆಯ ಮೂಲಕ ಅಭಿವ್ಯಕ್ತಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನಂತರ ಹೊರನಾಡಿನಲ್ಲಿ ಕನ್ನಡ ಅಂತಕ್ಕಂಥ ವಿಷಯವನ್ನ ಕುರಿತಂತೆ ಡಾಕ್ಟರ್ ಭರತ್ ಕುಮಾರ್ ಕೊಲೀಪು ಮುಂಬೈ ಅವರು ಹೊರನಾಡಿಗ ಕನ್ನಡಿಗರ ಸಂಕಟಗಳೇನು, ಕನ್ನಡದ ಸ್ಥಿತಿಗತಿ ಏನು ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಬಂಧವನ್ನೇ ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಬಂಡಾಯ ಸಾಹಿತ್ಯ ಸಂಘಟನೆಯ ಪರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಹಾಗೇನೆ ಬಂಡಾಯ ಸಾಹಿತ್ಯ ಸಂಘಟನೆ 3ನೇ ವಿಷಯ ಕೊಟ್ಟಿರ್ತಕ್ಕಂಥ ಗಡಿನಾಡಿನಲ್ಲಿ ಕನ್ನಡ ಡಾಕ್ಟರ್ ಸಿದ್ಧಗಂಗಮ್ಮ ಅವರು ಗಡಿನಾಡಿನ ಕನ್ನಡಿಗರಲ್ಲಿರ್ತಕ್ಕಂಥ ಸಂಕಟಗಳನ್ನ ಕುರಿತಂತೆ ತಮ್ಮ ಮಾತುಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನ ಹೇಳ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮ ಅತ್ಯಂತ ಸುಸೂತ್ರಗೊಳ್ಳಲು ಕಾರಣಕರ್ತರಾಗಿರ್ತಕ್ಕಂತಹ ಬೆಜ್ಜಿಹಳ್ಳಿ ಕುಮಾರಸ್ವಾಮಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಇದೊಂದು ಒಂದು ತಾಂತ್ರಿಕವಾಗಿರ್ತಕ್ಕಂಥ, ಈಗ ತಾನೇ ನಾವು ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೇವೆ. ಇಂಥದ್ದನ್ನು ಒಂದು ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಬೆಜ್ಜಿಹಳ್ಳಿ ಕುಮಾರಸ್ವಾಮಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೇನೆ ತುಮಕೂರಿನ ಒಳಗಡೆ ನಮ್ಮ ವಿದ್ಯಾರ್ಥಿ ಸ್ನೇಹಿತರಾಗಿರ್ತಕ್ಕಂಥ ಅರವಿಂದ್ ಅವರು ನಮ್ಗೆ ಆರಂಭದಿಂದ ಇಲ್ಲಿಯವರೆಗೂ ಈ ತಾಂತ್ರಿಕವಾದಂಥ ಸಮಸ್ಯೆಯನ್ನ ಕುರಿತು ನಮ್ಮ ಜೊತೇಲಿ ಇದ್ದಾರೆ, ಚೆನ್ನಾಗಿ ನಿಭಾಯಿಸಿದ್ದಾರೆ, ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದವನ್ನು ಹೇಳ್ತೇನೆ. ಸೊ ಈ ಕಾರ್ಯಕ್ರಮ ಒಂದಷ್ಟು ಕಳೆಗಟ್ಟಲು ನಮಗೆ ವಿಶೇಷವಾಗಿ
ನಮ್ಮ ದಿಬ್ಬೂರು ಮಂಜಣ್ಣ ಅವರನ್ನ ರಾಜ್ಕುಮಾರ್ ಅಂತ ನಿನ್ನೆ ಕರೀತಾರೆ, ತುಮಕೂರು ರಾಜ್ಕುಮಾರ್ ಅಂತಾನೆ ಕರೀತಾರೆ ನಮ್ಮ ದಿಬ್ಬೂರು ಮಂಜಣ್ಣ ಅವರು. ಅವರು ಮತ್ತೆ ಮಲ್ಲಿಕಾರ್ಜುನ ಕೆಂಕೆರೆ ಇವರ ಶ್ರೀಕಂಠದಿಂದ ಒಂದಷ್ಟು ಈ ಕಾರ್ಯಕ್ರಮಕ್ಕೆ ಒಂದು ಶ್ರೀಮಂತಿಕೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೇ ಇವತ್ತು ನಾವು ಈ ವೆಬಿನಾರ್ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಇಂಥದ್ದೊಂದು ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಕನ್ನಡ ಸಂಸ್ಕೃತಿ ಇಲಾಖೆ ನಿಜಲಿಂಗಪ್ಪನವರು, ಹಾಗೇನೆ ಆಪಿನಕಟ್ಟೆ ಆಪಿನಕಟ್ಟೆ ಬಸುರಾಜ್ ಸರ್ ಅವರು, ಹಾಗೇನೆ ಸುರೇಶ್ ಸರ್ ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಆಕ್ಚುಲಿ ಲಾಕ್ ಡೌನ್ ಆದ ನಂತರ ಇದೇ ಮೊದಲನೇ ಕಾರ್ಯಕ್ರಮ ಅಂತದೊಂದು ಅನುಕೂಲ ಮಾಡಿಕೊಟ್ಟಿದ್ದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗಲೇ ರಾಜು ಅವರು ರಮೇಶ್ ಅವ್ರಿಗೂ ಧನ್ಯವಾದವನ್ನ ಹೇಳ್ತೇನೆ. ಹಾಗೇನೆ ಬೆಂಗಳೂರಿನ ಲೋಯಲ ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಫಾದರ್ ಫ್ರಾನ್ಸಿಸ್ ಡಿ ಅಲ್ಮೇಡಾ ಅವರಿಗೆ ವಿಶೇಷವಾಗಿ ಹೇಳ್ತೇನೆ. ನಮ್ಮ ಕಾರ್ಯಕ್ರಮಗಳು ಯಾವುದೇ ಇರಲಿ, ಬಂಡಾಯ ಸಾಹಿತ್ಯ ಸಂಘಟನೆಯ ಕಾರ್ಯಕ್ರಮಗಳು ಯಾವುದೇ ಇರಲಿ, ಅವರ ಕಾಲೇಜಿನಲ್ಲಿ ಮೇಷ್ಟ್ರಾಗಿ ಪ್ರಾಂಶುಪಾಲ ಅಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಬೆಜ್ಜಿಹಳ್ಳಿ ಅವರ ಸಮಯವನ್ನ ನಮ್ಗೊಂದಷ್ಟು ಉದಾರವಾಗಿ ನಮ್ಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಲಕ್ಷ್ಮಣ್ ದಾಸ್ ಅವರು ಅಂತ ರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಲಕ್ಷ್ಮಣ್ ದಾಸ್ ಅವರು, ಲಾಯರ್ ದಿನೇಶ್ ಅವರು, ಇನ್ನಿತರ ಅನೇಕ ಜನ ಸ್ನೇಹಿತರು ಇಲ್ಲಿ ಬಂದಿದ್ರು. ಇಂಥದ್ದೊಂದು ಕಾರ್ಯಕ್ರಮ ಆಗಲಿಕ್ಕೆ ಎಲ್ಲ ಸಹಕಾರ ಬಹಳ ಮುಖ್ಯವಾಗಿತ್ತು. ಜೊತೆಗೆ ಈ ಕಾರ್ಯಕ್ರಮ ಇಳಿದಾಗ್ಲಿಂದನು ನಾವು ಮತ್ತೆ ಡಾಕ್ಟರ್ ಓ ನಾಗರಾಜ್ ಸರ್ ಅವರು ಯಾರೋ ಒಬ್ರು ಮೆಸೇಜ್ ಅಲ್ಲಿ ಕಳಿಸಿದ್ರು, ಆ ಕಡೆ ಈ ಕಡೆ ಅಕ್ಕಪಕ್ಕ ರೀತಿಯಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಧನ್ಯವಾದಗಳು ಕಳಿಸಿರೋರಿಗೆ ಈ ಮಾತನ್ನು ಹೇಳಿದ್ದಕ್ಕೆ. ಸೊ ನಾಗರಾಜ್ ಸರ್ ಮತ್ತು ನಾನು ಇಬ್ರು ಸೇರ್ಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಮೇಷ್ಟ್ರು ಬರಗೂರು ಮೇಷ್ಟ್ರು ಇದ್ರ ಹಿಂದೆ ಒತ್ತಾಸೆಯಾಗಿ ನಿಂತವ್ರು ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ಕೆ ಇಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗಿದೆ. ಹಾಗೇನೆ ಬಂಡಾಯ ಸಾಹಿತ್ಯ ಸಂಘಟನೆ ಎಲ್ಲ ಸಂಘಾತಿಗಳಿಗೂ ಮತ್ತು ಇದುವರೆಗೂ ಸುಮಾರು ಕಾರ್ಯಕ್ರಮ 3 ಗಂಟೆ ಮೇಲಾಗ್ತಿದೆ, ಈಗ್ಲೂ 112-113 ಜನ ಈ ಭಾಗ ಈಗ್ಲೂ ಇದ್ದಾರೆ. 113-165 ಜನವರೆಗೂ ಈ ಕಾರ್ಯಕ್ರಮದಲ್ಲಿ ಇವತ್ತಿಗೂ 3 ಗಂಟೆ ಆದ್ರೆ ಇನ್ನು ಕೇಳ್ತಾನೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೂ, ಸಂಶೋಧಕರಿಗೂ, ಅಧ್ಯಾಪಕರಿಗೂ ಮತ್ತು ಎಲ್ಲ ಕನ್ನಡಿಗರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂತಹ ರುವಾರಿ ಪ್ರೀತಿಯ ಮೇಷ್ಟ್ರು, ಕನ್ನಡದ ಕಟ್ಟಾಳು, ಕನ್ನಡದ ಸಂವೇದನೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ರೂಪವನ್ನು ಕೊಟ್ಟಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮೇಷ್ಟ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಧನ್ಯವಾದ ಕಾರ್ಯಕ್ರಮ ಮುಗಿತು. ಹಾಗೇ ಇಡೀ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಅದನ್ನು ಈಗಾಗಲೇ ಬೆಜ್ಜಳ್ಳಿ ಕುಮಾರಸ್ವಾಮಿ ಅವರು ನಿಮ್ಗೆ ಅದರ ಡಿಟೇಲ್ಸನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದಾರೆ. ಇನ್ನೂ ಏನಾದರೂ ನಿಮಗೆ ತಾಂತ್ರಿಕ ಸಮಸ್ಯೆಗಳೆದುರಾದರೆ ನನ್ನ ನಂಬರ್ಗೆ ಬಹುಶಃ ಎಲ್ಲರ ಕೈಲಿ ಇರುತ್ತೆ, ಅದು ಕಳಿಸ್ಕೊಡಿ. ನಾಗರಾಜ್ ಸರ್ಗಾಗಲಿ ನನಗಾಗಲಿ ಕಳಿಸ್ಕೊಡಿ. ಯಾವುದೇ ಗೊಂದಲಗಳಿಲ್ದಂಗೆ ನಿಮ್ಗೆ ಸಂಪೂರ್ಣವಾಗಿ ಪ್ರಮಾಣ ಪತ್ರವನ್ನು ತಲುಪಿಸ್ತೇವೆ ಅಂತ ಭರವಸೆಯನ್ನು ಇಡ್ತಾ ಇದುವರೆಗೂ ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಿಮಗೆ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ನಿಮಗೂ ಕೂಡ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂಥ ಒಂದು ಅವಕಾಶವನ್ನು ಬರಗೂರು ಮೇಷ್ಟ್ರು ಅವರ ಸಾಹಿತ್ಯದ ಓದುಗ, ಸಾಹಿತ್ಯದ ಅಭಿಮಾನಿ ನಾನು, ಮತ್ತು ಬರಗೂರು ಮೇಷ್ಟ್ರು ಊರು ಮತ್ತು ನನ್ನೂರು ಕೇವಲ ಒಂದು 15-20 ಕಿಲೋಮೀಟರ್ ವ್ಯಾಪ್ತಿನಲ್ಲಿರೋದ್ರಿಂದ ಒಂದಷ್ಟು ಸೆಳೆತ ಅವರ ಕಾರ್ಯಕ್ರಮ ಅಂತಂದ್ರೆ ನಾನು ನಿಜಕ್ಕೂ ಕೂಡ ನನ್ನ ಜವಾಬ್ದಾರಿ ಅಂತ ಹೇಳಿ ಮಾಡಿದ್ದೀನಿ ಅತ್ಯಂತ ಪ್ರೀತಿಯಿಂದ. ಯಾವುದೇ ತಾಂತ್ರಿಕ ತೊಂದರೆ ಆಗದೇ ಇರೋದು ನನಗೆ ಒಂದು ಸಂತೋಷವನ್ನು ಕೊಟ್ಟಿದೆ. ಪ್ರಾಚಾರ್ಯರು ಅದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಕಾಲೇಜಲ್ಲೇ ಕೂತ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡಿದ್ದೀನಿ. ಮತ್ತೊಮ್ಮೆ ನಮ್ಮ ಫಾದರ್ ಫ್ರಾನ್ಸಿಸ್ ಡಿ ಅಲ್ಮೇಡಾ ಎಸ್ ಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ 2ನೇ ಫೀಡ್ಬ್ಯಾಕ್ ಫಾರ್ಮ್ ಅನ್ನು ನಾನು ಹಾಕಿದ್ದೇನೆ. ಇನ್ನು 1 ನಿಮಿಷಗಳ ಕಾಲ ಸಮಯ ಕೊಡ್ತೇನೆ, ನೀವು ಅದನ್ನ ಕಾಪಿ ಮಾಡ್ಕೊಳ್ಳಿ. ಬೇಕಾದ್ರೆ ಕಾಪಿ ಮಾಡ್ಕೊಂಡು ಅಥವಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನೇರ ಗೂಗಲ್ ಫಾರ್ಮ್ಗೆ ಹೋಗ್ತೀರಿ.
ಅಲ್ಲಿ ನೀವು ನಿಮ್ ಒಂದಷ್ಟು ಡೀಟೇಲ್ಸ್ ಅನ್ನ ಕೇಳಿದ್ದೇವೆ. ಡೀಟೇಲ್ಸ್ ಅನ್ನ ಕೊಟ್ರೆ ಖಂಡಿತ ಪ್ರಮಾಣ ಪತ್ರ ನಿಮಗೆ ಇಮೇಲ್ ಗೆ ಬಂದಿರುತ್ತೆ. ನೀವು ಸರಿಯಾಗಿ ಇಮೇಲ್ ಅಡ್ರೆಸ್ ಅನ್ನ ಕೊಡಬೇಕು, ಒಂದು ಪದವು ತಪ್ಪದ ಹಾಗೆ. ಒಂದ್ ವೇಳೆ ಅದಾಗಿಯೂ ನಿಮಗೆ ಪ್ರಮಾಣ ಪತ್ರ ದೊರಕಿಲ್ಲ ಅಂತಾದ್ರೆ ನಾಗಭೂಷಣ್ ಬಗ್ನಾಡು ಸರ್ಗ ಆಗ್ಲಿ ಅಥವಾ ಓ ನಾಗರಾಜ್ ಸರ್ಗ ಆಗ್ಲಿ ಅಥವಾ ಇದೀಗ ನಾನು ನನ್ನ ನಂಬರ್ನ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ದಯಮಾಡಿ ನೀವು ನನಗೆ ಮೆಸೇಜ್ ಮಾಡಬಹುದು. ಮತ್ತೊಮ್ಮೆ ಲಿಂಕ್ ಅನ್ನ ಕಳಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ನನಗೆ ಈ ಅವಕಾಶವನ್ನು ನೀಡಿದಂತಹ ಬರಗೂರು ಮೇಷ್ಟ್ರಿಗೆ ಮತ್ತು ತುಮಕೂರು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ನನ್ನ ಫೇಸ್ಬುಕ್ ವಾಲ್ನಲ್ಲಿ ಕೂಡ ಬ್ರಾಡ್ಕಾಸ್ಟ್ ಆಗಿದೆ. ದಯಮಾಡಿ ನೀವು ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ನೋಡ್ಬೇಕನ್ಸಿದ್ರೆ ಅಲ್ಲಿಗೆ ಹೋಗಿ ನೋಡ್ಬೋದು, ಅದನ್ನು ಕೂಡ ನೀವು ಕಾಪಿ ಮಾಡಿಕೊಂಡು ಶೇರ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಶುಭ ದಿನ, ಶುಭರಾತ್ರಿ.